ಆನಂದ ವೀವಾ ಕರುಣಾಡು ದೇವಾ ಶರಣರನೇ ಕಾವ ಮಹಾನುಭಾವ ಪರಮೇಶ ಭವನಾಶ ದೇವಾ ಆನಂದ ವೀವಾ ಕರುಣಾಡು ದೇವಾ ಸುರ ಸುಂದರ ಅಭಯಂಕರಾ ಶಶಿಶೇಖರಾ ಸುರಸುಂದರಾ ಅಭಯಂಕರಾ ಶಶಿಶೇಖರಾ ವರಭಕ್ತ ಮಂದಾರ ದೇವಾ ಆನಂದ ವೀವಾ ಕರುಣಾಡು ದೇವಾ ಶರಣರನೇ ಕಾವ ಮಹಾನುಭಾವ ಪರಮೇಶ ಭವನಾಶ ದೇವಾ ಆನಂದ ವೀವಾ ಕರುಣಾಡು ದೇವಾ ನಿನ್ನ ಸಂಕಲ್ಪಕ್ಕಿನ್ನು ಎದುರಿಲ್ಲ ನಿನ್ನ ಶಾಸನವೇ ಜಗವೆಲ್ಲ ಆ ಆ ಸಂಕಲ್ಪಕ್ಕಿನ್ನು ಎದುರಿಲ್ಲ ನಿನ್ನ ಶಾಸನವೇ ಜಗವೆಲ್ಲ ನೀನು ಒಲಿದರೆ ಮೂಗ ಹಾಡುವನು ಕುರುಡ ನೋಡುವನು ವಿಶ್ವವನು ಬಡವನ ನೀನು ಧನಿಕನ ಮಾಡಿಯೇ ಬಡವನ ನೀನು ಧನಿಕನ ಮಾಡಿಯೇ ಹರಿಹರ ದೇವಾಧಿದೇವಾ ಆನಂದ ವೀವಾ ಕರುಣಾಡು ದೇವಾ ಶರಣರನೇ ಕಾವ ಮಹಾನುಭಾವ ಪರಮೇಶ ಭವನಾಶ ದೇವಾ ಆನಂದ ವೀವಾ ಕರುಣಾಡು ದೇವಾ ಬ್ರಹ್ಮಾಸ್ತ್ರ ಸುದರ್ಶನ ಚಕ್ರ ಬ್ರಹ್ಮನಿಗೂ ನಾರಾಯಣನಿಗೂ ಯುದ್ಧವೇ, ಇನ್ನು ಬ್ರಹ್ಮಾಂಡಕ್ಕೆ ಪ್ರಳಯಿಸಿತ್ತು, ಇನ್ನೇನು ಗತಿ? ಮದಾಂಧ, ಈ ಪಾಶುಪತಾಸ್ತ್ರವನ್ನು ಎದುರಿಸು. ನಾನು ಸಿದ್ಧನಾಗೇ ಇರುವೆ. ಈಗ ನನ್ನ ಪಾಶುಪತಾಸ್ತ್ರ. ಪರಮೇಶ್ವರ, ಲೋಕಪಾಲಕ, ಈ ಮಹಾ ವಿಪತ್ತನ್ನು ತಪ್ಪಿಸು. ನಿಲ್ಲಿಸಿರಿ ಈ ಕಾಳಗವನ್ನು. ನಿಮ್ಮಿಬ್ಬರ ಪೈಕಿ ಯಾರು ನನ್ನ ಆದ್ಯಂತವನ್ನು ನೋಡಿ ಬರುವರೋ ಅವನೇ ಶ್ರೇಷ್ಠನು. ಅಲ್ಲಿಗೆ ನಿಮ್ಮ ಸ್ಪರ್ಧೆ ಬಗೆಹರಿಯುವುದು. ಆದ್ಯಂತರಹಿತನಾದ ಸರ್ವೇಶ್ವರ, ಇದೆಂಥ ವಿಚಿತ್ರ ಪರೀಕ್ಷೆ ನಿನ್ನದು. ಪರಮೇಶ್ಠಿ, ಸೃಷ್ಟಿಕರ್ತ ನಾನೆಂಬ ಅಹಂಕಾರದಿಂದ ಉನ್ಮತ್ತನಾಗಿ ವರಹಾವತಾರದಲ್ಲಿದ್ದ ನಾರಾಯಣನನ್ನೇ ಗುರ್ತಿಸದೆ ಹೋದೆ. ತಂದೆಯನ್ನೇ ಅಪಮಾನಗೊಳಿಸಿ ಸಿಟ್ಟಿಗೆಬ್ಬಿಸಿದೆ. ಸೃಷ್ಟಿ ಸ್ಥಿತಿ ಲಯಾದಿಗಳು ಧರ್ಮಬದ್ಧವಾಗಿ ತಾವೇ ನಡೆಯುತ್ತಿವೆ. ಆದ್ದರಿಂದ ಕರ್ತೃತ್ವದ ಅಹಂಕಾರವು ಯಾರಿಗೂ ಒಳ್ಳೆಯದಲ್ಲ. ಅರಿವಾಯಿತು ಪರಮೇಶ್ವರ. ತಂದೆ, ನನ್ನ ಅಪರಾಧವನ್ನು ಮನ್ನಿಸು. ಮಗನೇ, ಕ್ಷಣಕಾಲ ನಾನೂ ಮೈಮರೆತಿದ್ದೆ. ಪರಶಿವನಂದ ಮಹಾಪ್ರಳಯವೇ ನಿಂತಿತು. ಜಗದೀಶ್ವರ, ಜ್ಯೋತಿರ್ಲಿಂಗವಾಗಿ ಕಂಗೊಳಿಸಿ, ಬ್ರಹ್ಮದೇವರ ಅಜ್ಞಾನಾಂಧಕಾರವನ್ನು ನಿವಾರಿಸಿ, ಬ್ರಹ್ಮಾಂಡಕ್ಕೇ ಶಾಂತಿಯನ್ನು ತಂದ ಈ ಪವಿತ್ರ ಲಿಂಗೋದ್ಭವ ಕಾಲವು ಶಾಶ್ವತವಾಗಿ ಸ್ಮರಣೆಯಲ್ಲಿರುವಂತೆ ವರವನ್ನು ಕರುಣಿಸಿ. ನಾರದ ಮುನಿ, ಈ ಮಾಘ ಕಷ್ಟ ಚತುರ್ದಶಿ ದಿನವು ಮಹಾಶಿವರಾತ್ರಿ ಎಂದು ಪ್ರಸಿದ್ಧವಾಗಲಿ. ಈ ದಿನ ಭಕ್ತಿಯಿಂದ ಒಂದು ಬಿಲ್ವ ಪತ್ರೆಯನ್ನು ನನಗೆ ಸಮರ್ಪಿಸಿದರೂ ಸಾಕು, ಸುಪ್ರೀತನಾಗುವೆನು. ಧನ್ಯೋಸ್ಮಿ. ಶಿವನೇ, ಜಗದೀಶ್ವರನೇ, ಬ್ರಹ್ಮಾಂಡದ ಸಮಸ್ತ ಜೀವರಾಶಿಗಳನ್ನು ಕರುಣೆಯಿಂದ ಸಲಹುತ್ತಿರುವ ಆಶ್ರಿತ ವತ್ಸಲನೇ, ನಿನ್ನ ಪರಮ ಪಾವನ ಪಾದ ಪದ್ಮಗಳನ್ನೇ ನಂಬಿರುವ ಈ ದೀನರನ್ನು ಸರ್ವದಾ ಕಾಪಾಡುವುದು ನಿನ್ನ ಹೊಣೆ ತಂದೆ, ನಿನ್ನ ಹೊಣೆ. ಮಹಾಪ್ರಭುವಿಗೆ ಜಯವಾಗಲಿ, ಮಹಾಮಾತೃಶ್ರೀ ಅವರಿಗೆ ಜಯವಾಗಲಿ. ಬನ್ನಿ ಸೇನಾನಿಗಳೇ, ಬನ್ನಿ. ಪ್ರಭು, ಈ ದಿನ ನಮ್ಮ ಕುಮಾರ ವಿಕ್ರಮನ ಹುಟ್ಟಿದ ಹಬ್ಬ. ಇವನು ನಮ್ಮ ಮಗನಾದರೂ ನೀವೇ ಇವನಿಗೆ ಸಾಕ್ಷಾತ್ ತಾಯಿ, ತಂದೆ ಮತ್ತು ಸಂರಕ್ಷಕರು. ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದಾನೆ. ಬಹಳ ಸಂತೋಷ ವಿಕ್ರಮ. ವಿಕ್ರಮ, ಸಿಂಹಪುರಿಯ ಭಾವಿ ಪ್ರಜಾರಕ್ಷಕ ನೀನು. ದೇಶ ಪ್ರೇಮವೇ ನಿನ್ನ ರಕ್ಷಾ ಕವಚವಾಗಿರಲಿ, ಪ್ರಜಾ ಪ್ರೇಮವೇ ನಿನ್ನ ಸಂಪತ್ತಾಗಿರಲಿ. ಕುಮಾರ, ಶೂರಸೇನಾನಿಯಾಗಿ 100 ವರ್ಷ ಬಾಳಪ್ಪ. ಆಹಾ, ಈ ಮಾತೃ ಹೃದಯದ ಮಹದಾಶೀರ್ವಾದವೇ ನಮ್ಮ ಕುಮಾರನಿಗೆ ಸಕಲ ಸೌಭಾಗ್ಯ. ಪ್ರಭು, ವಿಕ್ರಮನು ತಮ್ಮ ಕರುಣೈಕಂದನಾಗಿ ಬೆಳೆಯಬೇಕೆಂಬುದೇ ನನ್ನ ಹಿರಿಯ ಬಯಕೆ. ನಮಗೆ ನಿನ್ನಪ್ಪಣೆಯ ಪ್ರಭು. ಹೋಗಿ ಬನ್ನಿ. ದೇವಿ, ಇದೇಕೆ ನಿನ್ನ ಕಣ್ಣುಗಳಲ್ಲಿ ನೀರು? ಸ್ವಾಮಿ, ನಮ್ಮಿಷ್ಟು ವರ್ಷಗಳ ಶ್ರದ್ಧಾ ಭಕ್ತಿ ಸೇವೆಗಳಿಂದಲೂ ಶಿವನು ನಮ್ಮಲ್ಲಿ ಪ್ರಸನ್ನನಾಗಲಿಲ್ಲವಲ್ಲ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ ಸ್ವಾಮಿ. ನಿಜ ದೇವಿ, ಮಕ್ಕಳಿಲ್ಲದ ಮನೆಯು ಮರಳು ಕಾಡು. ಆದರೆ ನಮ್ಮ ಪೂರ್ವಾರ್ಜಿತ ಕರ್ಮ ಫಲವನ್ನು ನಾವು ಅನುಭವಿಸಿಯೇ ತೀರಬೇಕು. ಇದಕ್ಕೆ ಪರಶಿವನೇನು ಮಾಡಬಲ್ಲ? ಹಾಗಲ್ಲ ಸ್ವಾಮಿ, ಹರಣಕರಣಿಯು ಒಂದು ಕಿರಣ ಸುಳಿದರೆ ಸಾಕು, 100 ಜನ್ಮಗಳ ಸಂಚಿತ ಕರ್ಮ ಸುಟ್ಟು ಬೂದಿಯಾಗುವುದು ಕರ್ಪೂರದ ಬೆಟ್ಟಕ್ಕೆ ಬೆಂಕಿ ತಗಲಿದಂತೆ. ಸತ್ಯವನ್ನೇ ನುಡಿದಿದೆ. ಆದರೆ ಆ ಹರಣ ಕರುಣೆಯನ್ನು ಸಂಪಾದಿಸಲು ಮತ್ತೇನು ಮಾಡಬೇಕು ತಿಳಿಯದಲ್ಲ. ಗುರುದೇವರನ್ನು ಸಂದರ್ಶಿಸಿ ಸಲಹೆ ಕೇಳೋಣವೇ? ಹಾ, ಸರಿಯಾದ ಸಲಹೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುದೇವ, ಮಹಾರಾಜರು ದಯಮಾಡಿಸಿರುವರು. ಬಹಳ ಸಂತೋಷ. ಪರಮೇಶ್ವರ, ಚಿದಾನಂದ, ನಿಮ್ಮ ಪಾಠಗಳನ್ನು ನೋಡಿಕೊಳ್ಳಿ ಹೋಗಿ. ಗುರುದೇವರಿಗೆ ಪ್ರಣಾಮ. ಇಷ್ಟಾರ್ಥ ಸಿದ್ಧಿರಸ್ತು. ಪುತ್ರವತಿ ಭವ. ಗುರುದೇವ, ತಮ್ಮೆ ಆಶೀರ್ವಾದದ ಅಮೃತವಚನ ಸಿದ್ಧಿಸುವುದೆಂದು, ಪುತ್ರಹೀನರಾಗಿ ನಾವು ಅನುಭವಿಸುತ್ತಿರುವ ಈ ಸಂಕಟ ಕೊನೆಗಾಣುವುದೆಂದು ಕೃಪೆ ಮಾಡಿ ಹೇಳಿ ಗುರುದೇವ. ನನ್ನ ಆಶೀರ್ವಾದವು ನಿಮ್ಮ ಬೇಡಿಕೆಯು ಆ ಶಿವಸನ್ನಿಧಿಯನ್ನು ಮುಟ್ಟಿದಂದು ಅದಕ್ಕೆ ದಾರಿ ತೋರುವಿರೆಂದೇ ಇಲ್ಲಿಗೆ ಬಂದೆವು ಗುರುದೇವ. ಮಹಾರಾಜ, ಶಂಕರನು ಭಕ್ತಿಪ್ರಿಯನು. ನೀನು ಏಕಾಂತದಲ್ಲಿ ಕುಳಿತು ತನುಮನಗಳನ್ನು ಅವನಿಗೆ ಅರ್ಪಿಸಿ ಅಖಂಡ ತಪಸ್ಸನ್ನು ಆಚರಿಸು. ಖಂಡಿತವಾಗಿಯೂ ನಿನ್ನ ಇಷ್ಟಾರ್ಥ ಸಿದ್ಧಿಸುವುದು. ಧನ್ಯನಾದೆ ಗುರುದೇವ. ಗುರುದೇವ, ತಾಯಾಗಲು ಹಂಬಲಿಸುತ್ತಿರುವವಳು ನಾನು. ಆದ ಕಾರಣ ನಾನು ಅವರೊಂದಿಗೆ ಹೋಗಿ ಆ ಶಿವನನ್ನು ಭಕ್ತಿಯಿಂದ ಪೂಜಿಸಿ. ದೇವಿ, ಇಬ್ಬರೂ ಒಂದಿಗೆ ಬಯಸಿದರೆ ಏಕಾಂತವೇನು ಬಂತು? ಮತ್ತೆ ಕಾಡಿಗೆ ಹೋಗುವುದಾದರೂ ಏಕೆ? ಗುರುದೇವ, ನನ್ನ ಸ್ವಾಮಿ ಪರಿಶಿವನ ವರಪ್ರಸಾದಿಯಾಗಿ ಬರುವವರೆಗೂ ನಾನು ತಮ್ಮ ಆಶ್ರಮದಲ್ಲಿ ನಿಷ್ಠೆಯಲ್ಲಿರಲು ಅಪ್ಪಣೆ ಕೊಡುವಿರಾ? ಶಿವನಿಚ್ಛೆ. ಓಂ ನಮಃ ಶಿವಾಯ. 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 ಶಿವ, ನಿನಗರ್ಪಿತವಾಗಿದ್ದ ಮನಸ್ಸು ನನಗೆ ಅರಿವಿಲ್ಲದಂತೆ ನುಸುಳಿಕೊಂಡು ಬಂದು ಮೋಹ ಪಾಶಕ್ಕೆ ಸೋತು ಅಪವಿತ್ರವಾಗಿ ಹೋಯಿತು. ಅಯ್ಯೋ, ನಾನೆಂಥ ಶಿವಾಪಚಾರ ಮಾಡಿಬಿಟ್ಟೆ, ಎಂಥ ಶಿವಾಪಚಾರ ಮಾಡಿಬಿಟ್ಟೆ. ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಶಿವನೇ, ಇನ್ನು ನಿನಗರ್ಪಿಸಲು ನನ್ನ ಬಳಿ ಇರುವುದು ಈ ಪ್ರಾಣ ಪುಷ್ಪ ಒಂದೇ. ತೆಗೆದುಕೋ, ಇದನ್ನೇ ಭಕ್ತಿಯಿಂದ ಅರ್ಪಿಸುವನು. ಸ್ವೀಕರಿಸು ತಂದೆ. தாழு வீரசிம்ஹா, தாழு. சிவா, சங்கரா. ஸ்ரீமன் மகாதேவ சுஜ்ஞான சம்போஜ்ய கருணா சமுத்ரா பராகாசலோகேஷ ஜானநாசா சிதாகாச சர்வேஷ விஸ்வேஷா நித்யாத்ம சத்யாத்ம சுத்தாத்ம பரமாத்மா निर्लेपनीन द्वयानंद खंडं अथेज्यं अबोध्यं अवाच्यं अचिन्त्यं असाच्यं असंगं आजंत शून्यं अविच्छिन्नं मेण प्रमेयं निराकार साकार मूर्ति चिदानंद मूर्ति नमस्ते नमस्ते नमः ಭಕ್ತ, ನಿನ್ನ ಕೋರಿಕೆ ಸಿದ್ಧಿಸುವುದು. ನಿನಗೆ ಪುತ್ರ ಭಿಕ್ಷೆ ನೀಡಿರುವೆನು. ಧನ್ಯನಾದೆ ಪ್ರಭು, ಧನ್ಯನಾದೆ. ಆದರೆ ತಪಸ್ಸಿನ ಕಾಲದಲ್ಲಿ ನಿನ್ನ ಮನಸ್ಸು ಚಂಚಲಗೊಂಡು ವಿಕಾರ ಹೊಂದಿದ ಕಾರಣ ಆ ನಿನ್ನ ಪುತ್ರನು ದೈವವನ್ನೇ ಮರೆತ ಕಾಮುಕನಾಗಿರುವನು ಅಷ್ಟೇ. ಅಯ್ಯೋ ಪರಮೇಶ್ವರ, ಮೃಷ್ಟಾನ್ನ ಬಡಿಸಿ ಮೇಲೆ ಮಣ್ಣು ಚೆಲ್ಲಿದೆಯಾ? ಕರುಣಾಸಾಗರ, ಗಂಗಾಧರ, ಶಂಕರ, ಭಕ್ತವತ್ಸಲ, ಶರಣಾಗತ ರಕ್ಷಕ, ಆರ್ತರ ಮೊರೆಯನ್ನು ಕೇಳಲು ನೀನಲ್ಲದೆ ಮತ್ತಾದಿರುವರು. ಕೃಪೆದವರು ತಂದೆ, ಕೃಪೆದವರು ಪರಮೇಶ್ವರ. ಗುರುದೇವ, 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 ಪರಶಿವನು ಪ್ರಸಾದ ಕರುಣಿಸಿದನು. ನನ್ನ ಸ್ವಾಮಿಯ ತಪಸ್ಸು ಫಲಿಸರಲೇಬೇಕು. ಫಲಿಸಿತು ದೇವಿ. ಮಹಾರಾಜ, ಈ ಕಣ್ಣೀರೇನು ಸ್ವಾಮಿ? ಏನು ಹೇಳಲಿ ದೇವಿ, ನಮ್ಮ ವರಪುತ್ರನು ದೈವವನ್ನೇ ಮರೆತ ಕಾಮುಕನಾಗುವನೆಂದು ಆ ಶಿವನು ನುಡಿದು ಬಿಟ್ಟ ಕಾರಣ ನಾನೇ. ಅಂದಿನ ನನ್ನ ಮನಸ್ಸಿನ ದೌರ್ಬಲ್ಯ. ಗುರುದೇವ, ಗುರುದೇವ, ಚಿಂತೆ ಬಿಡು ಮಹಾರಾಜ. ಇಂದಿನ ಸಂತೋಷವನ್ನು ಮುಂದಿನ ಆತಂಕಕ್ಕಾಗಿ ಬಲಿಕೊಡಬೇಡ. ಎಲ್ಲಾ ಶಿವನಿಚ್ಛೆ. ಕುಮಾರನು ಜನಿಸಿರೋನು. ಬಹಳ ಸಂತೋಷ. ಈ ಪರಮಾನಂದ ಸುದ್ದಿಯನ್ನು ತಂದ ನಿನ್ನ ಬಾಯಿ ಸದಾ ಪಂಚಾಮೃತವನ್ನು ಸೇವಿಸಿರಲಿ. ಜ್ಯೋತಿಷಿ, ಇದ್ದಕ್ಕಿದ್ದಂತೆ ನಿಮ್ಮ ಮುಖವೇಕೆ ಹೀಗೆ ಮಂಕಾಯಿತು? ಸತ್ಯವನ್ನು ಸುರಲು ದುಃಖವಾಗುತ್ತಿದೆ ಪ್ರಭು. ಕುಮಾರ ಆಯುಷ್ಯವು ದೀರ್ಘವಾಗಿದೆ ಪ್ರಭು. ಉರ್ಮಾಯಿಸುವಂತಾನೆ ಮತ್ತಿನ್ನೇನು? ಅರಿಷ್ಟಾಂಶದಲ್ಲಿ ಜನಿಸಿರುವ ಈ ಜಾತಕನ ಕಾರಣ ತಂದೆ ತಾಯಿಗಳಿಗೂ ಬಂಧು ಬಳಗಕ್ಕೂ ಪ್ರಜಾಕೋಟಿಗೂ ಅವನಿಂದ ಉಪಟಳವೇ ಹೊರತು ಸುಖವಿಲ್ಲವೆಂದು ತಿಳಿದು ಬರುತ್ತದೆ ಪ್ರಭು. ಇದಕ್ಕೆ ಶಾಂತಿ ರೂಪವಾದ ನಿವಾರಣೋಪಾಯಗಳೇ ಇಲ್ಲವೇ? ಜಾತಕನು ತಂದೆ ತಾಯಿಗಳಿಂದ ಬೇರೆಯಾಗಿ ಬೆಳೆಯಬೇಕೆಂಬುದೊಂದೇ ನಿವಾರಣೋಪಾಯವು. ಗುರುದೇವ, ಎಂತಹ ವಿಷಮ ಪರಿಸ್ಥಿತಿ! ಕಣ್ಣು ಕಾಣದ ಹಸುಗೂಸು ಅರಿಯದ ಕಂದಮ್ಮನನ್ನು ತಾಯಿಂದ ಬೇರೆ ಮಾಡಲು ಸಾಧ್ಯವೇ? ಹಾಗೇನಾದರೂ ಮಾಡಿದರೆ ರಾಣಿಯ ಪ್ರಾಣ ಪಕ್ಷಿಯು. ರಾಜ, ಅದು ಸತ್ಯಕ್ಕೆ ನಡೆಯದ ಮಾತು. ನಡಿ, ಮೊದಲು ಪುತ್ರೋತ್ಸವ ಸಮಾರಂಭ ನಡೆಯಲಿ, ನಂತರ ಮುಂದಿನ ವಿಷಯ. ಹೌದು ಪ್ರಭು. ಪುತ್ರೋತ್ಸವ ಶಿವನಿಗೆ ನಮಸ್ಕಾರ ಮಾಡು. ವಿಜಯ, ಹಾಗೆಲ್ಲ ಅನ್ನಬಾರದು ಕಂದ. ನಮಸ್ಕರಿಸು. ದೊಡ್ಡವರ ಮಾತನ್ನು ಮೀರಬಾರದು ಮಗು. ನಮಸ್ಕರಿಸು. நமஸ்காரம். ವಿಜಯ, ನನ್ನ ಮಾತು ಕೇಳು ಜಾಣ, ನಮಸ್ಕರಿಸು. ಹಾಗೆ. ವಿಜಯ, ವಿಜಯ, ವಿಕ್ರಮ. ವಿಕ್ರಮನಿಗೆ ನಿದ್ರೆಯಲ್ಲಿ ಕೂಡ ವಿಜಯನ ನೆನಪೆ. ಅವರಿಬ್ಬರ ಸ್ನೇಹ ಅಷ್ಟು ಗಾಢವಾದದ್ದು. ಅಮ್ಮ, ಇವಳಿಗೆ ಹಣ್ಣು? ಇದು ಬರೀ ಹಣ್ಣಲ್ಲ ವಿಜಯ, ಶಿವನ ಪ್ರಸಾದ. ತಗೋ ವಿಕ್ರಮ. ಬಾ ವಿಜಯ. ಭಾವಿ ಮಹಾರಾಜ, ಭಾವಿ ಸೇನಾನಿ. ಸೇನಾನಿ, ಸಿಂಹಪುರಿಯ ಸಿಂಹಾಸನ ಇಂದಲ್ಲ ನಾಳೆ ನನ್ನ ಸಂತತಿಯ ಸ್ವತ್ತಾಗಬೇಕು. ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅಯ್ಯೋಯ್ಯೋ ರಾಜಕುಮಾರ, ನಂದೀಶ್ವರನ್ ಮೇಲೆ ಹಾಗೆಲ್ಲ ಕಾಲಿಡಬಾರ್ದು. ರಾಜಕುಮಾರ, ಬಸವ ಶಿವನ ವಾಹನ. ಅವನಿಗೆ ನೀವು ಅಪಚಾರ ಮಾಡಿದ್ರೆ ಶಿವನಿಗೆ ತುಂಬಾ ಕೋಪ ಬರುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡ್ತಾನೆ. ಶಿಕ್ಷೆ ಮಾಡಕ್ ಬರ್ಲಿ, ಕಂಬ ಕಟ್ ನಾಳೆ ಬಿಡಿಸ್ತೀನಿ ಅಷ್ಟೇ. ವಿಜಯ, ವಿಕ್ರಮ, ಏನೇ ಹುಚ್ಚು ಮಾತುಗಳು? ಶಿವನನ್ನ ನಿಂದಿಸಿದ್ರೇನು? ಹಾಗೆಲ್ಲ ಮಾತಾಡಬಾರ್ದು ಜಾಣ. ಶಿವ ದೇವ್ರು ಹೇಳಿದೆ, ದೇವ್ರಿಲ್ಲ ದಂಡು ಇಲ್ಲ. ಕಂದ ಸ್ವಾಮಿ, ಮಾತು ಮಾತಿಗೆ ಮಗುವಿನ ಮೇಲೆ ಕೋಪಿಸಿದರೆ ಹೇಗೆ? ನೀನು ಸುಮ್ಮನಿರು ದೇವಿ. ತಪ್ಪು ಮಾಡಿದಾಗ ಮಕ್ಕಳನ್ನು ಶಿಕ್ಷಿಸುತ್ತಿದ್ದರೆ ಅವರಿಗೆ ಬುದ್ಧಿ ಬರುವುದಿಲ್ಲ. ಇನ್ನು ಚಿಕ್ಕ ವಯಸ್ಸು. ಹೌದು, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಸರಿಯಾದ ಶಿಕ್ಷಣ ನೀಡಬೇಕಾದ್ದು ಹೆತ್ತವರ ಕರ್ತವ್ಯ. ಮಹಾಮಂತ್ರಿ ವಿಜಯನು ನಾಳೆಯ ಗುರುಕುಲಕ್ಕೆ ಹೊರಡಲಿರುವನು. ತಕ್ಕ ಸಿದ್ಧತೆ ಮಾಡಿ. ದೀರ್ಘಾಯುಷ್ಮಾನ್ ಭವ ಗುರುದೇವ. ಇನ್ನು ಮುಂದೆ ನೀವೇ ಇವನಿಗೆ ದಿಕ್ಕು. ಬೇವಿನ ಸಸಿಯಾಗಿ ಕಾಣುತ್ತಿರುವುದನ್ನ ಮಾವಿನ ಮರವಾಗಿಸಿ ಪೋಷಿಸಿ ಬೆಳೆಸುವುದು ತಮ್ಮ ಹೊಣೆ. ಶಿವಸಂಕಲ್ಪ. ಬಾ ವಿಜಯ. ವಿಜಯ, ಇನ್ನು ಮುಂದೆ ಗುರುದೇವರೇ ನಿನ್ನ ತಂದೆ ತಾಯಿ ಗುರು ದೈವ ಸಕಲವು. ಹೋಗು ಮಗು. ಸ್ವಾಮಿ, ಹಸು ಮಗುವಿನ ಮೇಲೆ ಏಕೆ ಕೋಪಿಸುವಿರಿ? ವಿಜಯ, ಇನ್ನು ಮೇಲೆ ನೀನು ಗುರುದೇವರ ಜೊತೆ ಈ ಆಶ್ರಮದಲ್ಲೇ ಇರಬೇಕು, ತಿಳಿಯಿತೆ? ಇರೋದಿಲ್ಲ. ನಡೆಯ ಮಾರಮನಿಗೆ ಹಾಗನ್ನಬಾರದು ವಿಜಯ. ನಿನ್ನನ್ನು ಬಿಟ್ಟು ನಾನು ಇರೋದಿಲ್ಲ. ವಿಜಯ, ಏನೇ ಹಠ ಮಾರಿತನ? ಸ್ವಾಮಿ, ನನ್ನ ಕಂದನನ್ನು ಬಿಟ್ಟಿರುವುದು ನನಗೂ ಅಸಾಧ್ಯವೆನಿಸುತ್ತಿದೆ. ಗುರುದೇವ, ವಿಜಯನು ಇಲ್ಲಿ ಸ್ವಲ್ಪ ಪಳಗುವವರೆಗೂ ನಾನು ಇಲ್ಲೇ ಇರಲು ಅನುಮತಿ ನೀಡುವಿರಾ? ದೇವಿ, ನೀನು ಇಲ್ಲೇ ಇದ್ದರೆ ಇವನಿಗೆ ಗುರುಕುಲ ಶಿಕ್ಷಣ ಹೇಗೆ ಸಿಗುತ್ತದೆ? ಯೋಚಿಸಿ ನೋಡು. ಇದೊಂದು ಬಾರಿ ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ಮುದ್ದು ಮಗನನ್ನು ನನ್ನಿಂದ ಅಗಲಿಸಬೇಡಿ, ಬೇಡಿಕೊಳ್ಳುತ್ತೇನೆ. ಗುರುದೇವ. ಮಹಾರಾಜ, ಗತ್ಯಂತರವಿಲ್ಲ. ಮಹಾರಾಣಿಯು ಇಲ್ಲೇ ಕೆಲವು ದಿನವಿರಲೇ. ಹೇಳು ತಮ್ಮ ಚಿತ್ತ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ 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 ಶಾಂತಿ. ಅಯ್ಯ ತಿಶ್ಯಾಮ್, ಬಾಯಿಲಿ. ಶಾಂತಿ ಶಾಂತಿ. ನಿನ್ನೆ ಕಣೆಯ ಪಂಚಾಮೃತ, ಬಾಯಿಲಿ. ಎಲ್ಲಿ ಪಂಚಾಮೃತ? ಈಗ ಹೇಳು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ 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 ಶಾಂತಿ. ಹಾಗಲ್ಲ, ಓಂ ಶಾಂತಿ 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 ಅಂತ 3 ಸಲ ಹೇಳಬೇಕು. ಹೇಳು. ಓಂ ಶಾಂತಿ ಶಾಂತಿ ಶಾಂತಿ. ಚಿದಾನಂದ, ನೀನು ಇವನಿಗೆ ಸರಿಯಾಗಿ ಅಭ್ಯಾಸ ಮಾಡಿಸ್ತಾ ಇರು. ವಿಜಯ, நீங்கள் சங்கடப்பா. ಅರಮನೆ ಕರ್ಕೊಂಡೋಗ್ತೀಯಾ? ಓ ಕುಮಾ ನೋಡಿ ಸುತ್ತಾ ಅನ್ನೋಡು ವಿದ್ಯಾ, ಎಷ್ಟೊಂದು ಮರಣಗಳು. ಬಾ ಮರ ಹತ್ತಿ ಹೊಟ್ಟೆ ತುಂಬ ತಿಂದ್ಬಿಡೋಣ. ಇದೇನು ನಮ್ಮ ಅರಮನೆ ತೋಟ ಅಂದ್ಕೊಂಡೇನೋ? ಯಾರ್ದಾದ ನಮ್ಗೇನು? ನಾವೇನು ಸಾಮಾನ್ಯರೇ? ನೀನು ರಾಜ್ಕುಮಾರ, ನಾನು ಸೇನಾಧಿಪತಿ ಕುಮಾರ. ನಮ್ಗೆ ಅಡ್ಡಿ ಮಾಡಿದರೆ ನಮ್ಮ ಸೈನಿಕ ಅನ್ಬಿಟ್ಟು ತೋಟ ಸುಡಿಸಿ ಬಿಟ್ಟೇನು? ಏ ಸ್ವಲ್ಪ ತಡಿಯ, ಈ ತೋಟ ಪಂಚಲಿಂಗೇಶ್ವರ ದೇವಾಲಯ ಸೇರಿತು. ಇದರ ಕಾವಲಾಗಿ ನಮ್ಮ ಸಾಧರುತ್ತೆ. ಈ ಅವರೇನು ಪಂಚು? ಏ ನಮ್ಮ ಅತ್ತೆಗೆ ನಾನು ಅಂದ್ರೆ ಪಂಚ ಪ್ರಾಣ, ನನ್ನ ಮಾತಂದ್ರೆ ವೇದ ವಾಕ್ಯ. ನೀವು ಕಣ್ಮುಚ್ಕೊಂಡು ಹೋಗಿ ಬೇಕಾದಷ್ಟು ತಿನ್ನಿ. ನಾನು ಕಣೆ ಗೌರಿ. ಅಬ್ಬಬ್ಬ ನೀನೇ. ಈಗ ಹೇಳು ಗೌರಿ, ನನ್ನ ಕೈಲಿ ಎಂದೆಂತ ಪ್ರಸಾದ? ಛೀ, ಯಾವ ನೋಡಿದ್ರು ಪ್ರಸಾದ ತೀರ್ಥನೆ ನಿನ್ ಬಾಯಲ್ಲಿ. ಹಾಗಾದ್ರೆ ಜೀದುಂಬೆ? ನಿನ್ನ ಈ ಕೈ ಮೇಲೆ ಆಡಕ್ ಬೇಕಾಗಿದ್ದದ್ದು ಕವಳೆ. ಹಾ ಕವಳೆ ತಗೋ. ಕವಳೆ ಕವಳೆ. ಅಮ್ಮ 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 ಅಮ್ಮ. ಏನೇ ಗೌರಿ? ಪಂಚು ನನ್ನ ಕವಳೆ ತಂದು ಕೊಟ್ಟ. ಏನೋ ಪಂಚು, ನಿನ್ಗೇನು ಓದೋಗಿದು ಇಲ್ವೇನೋ? ಆಶ್ರಮ ಮುಚ್ಚಾಯ್ತು? ಗುರುಗಳಿಗೆ ಸ್ವಲ್ಪ ಮೈಗೆ ಆಲಸ್ಯವಾಗಿದೆ, ಅದಕ್ಕೆ ಅದಕ್ಕೆ ಕಷಾಯಕ್ಕೆ ಯಾವ್ದೋ ನಾರೋ ಬೇರೆ ಹುಡ್ಕೊಂಡು ಬಂದರು. ನಿನ್ನೆ ನನ್ನೊಬ್ಬರೇ ಇಲ್ಲ, ಸಿಂಹಪುರಿ ರಾಜ್ಕುಮಾರರು, ಸೇನಾಧಿಪತಿ ಕುಮಾರರು ಬಂದಿದ್ದಾರೆ. ರಾಜ್ಕುಮಾರ್ ಬಂದಿದ್ದಾರೆ? ಎಲ್ಲ ಅವರು? ಅವರು ತೋಟದ ಬೇಲಿ ಹತ್ತಿರ ನಾರು ಬೇರೆ ಹುಡುಕ್ತಿದ್ದಾರೆ. ತೋಟದಲ್ಲೇ? ದೇವರಿಗೆ ಮೀಸಲಾದ ತೋಟದ ಹಣ್ಣನ್ನು ಕದ್ದು ತಿಂದದ್ದು ಶಿವಾಪಚಾರ ತಿಳಿಯುತ್ತೆ. ವಿಜಯ ಖಂಡಿಯ ಮಹಾರಾಣಿ ವಿಜಯ ಪಂಚಲಿಂಗೇಶ್ವರ ಸ್ವಾಮಿಯ ತೋಟದೊಳಕ್ಕೆ ನುಗ್ಗಿ ಹಣ್ಣುಗಳನ್ನು ಕದ್ದು ತಿಂದದ್ದು ಸಾರದೆ ಎಂತಹ ದೈವದ್ರೋಹದ ಮಾತುಗಳನ್ನು ಆಡುತ್ತಿರುವನು. ಇನ್ನೂ ಚಿಕ್ಕವನು, ತಿಳಿಯದೆ ಎರಡು ಹಣ್ಣು ತಿಂದನೆಂದು ಈ ಪುಟ್ಟ ಕೈಗಳನ್ನು ಹಗ್ಗದಲ್ಲಿ ಬಿಗಿಯುವುದೇ ಗುರುದೇವ. ಅಮ್ಮ ಅಯ್ಯೋ ಕಂದ, ನಾನು ಬದುಕಿದ್ದು ನಿನಗೆ ಎಂಥ ತಬ್ಬಲಿ ಮಾಡುವಂತ. ನಡಿ ರಾಜ. ಮಹಾರಾಣಿ, ನಿನ್ನ ಅತಿರೇಕರ ಮಮತೆಯಿಂದ ನೀನೇ ವಿಜಯನ ಭವಿಷ್ಯವನ್ನು ಕೈಯಾರ ಹಾಳು ಮಾಡುತ್ತಿರುವೆ. ಎಲ್ಲ ಶಿವನಿಚ್ಛೆ. ಹಾಗೆಲ್ಲ ಅನ್ಬಾರ್ದು ವಿಜಯ, ಇದು ಶಿವಪ್ರಸಾದ. ತಗೋಪ್ಪ ಪ್ರಸಾದ. ವಿಜಯ 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 ಬೇಡಮ್ಮ ಹಣ್ಣು. ರಾಜ ಇಲ್ಲಿ ಆನು. ನನ್ನ ಅರ್ಗಿಣಿ ಅಲ್ವೇ? ಇಲ್ಲಿ ಆನು. ಹಾಗೆ ಏನಾಯ್ತು ವಿಜಯ? ಏಕೆ ನಾನು ಬರಲಿಲ್ಲ? ನಾಯ್ತಾ ಇದು ಒತ್ತಿ ಒತ್ತಿ ಅಭ್ಯಾಸವಾದ್ರದೇ ಸರಿ ಹೋಗುತ್ತೆ. ನೋಡು ವಿಜಯ, ನೀನು ಮುಂದೆ ರಾಜನಾಗೋನು. ಎಲ್ಲಾ ಕಷ್ಟ ಸುಖಕ್ಕೂ ಮೈ ಒಗ್ಗಿಸ್ಕೋಬೇಕು ಕಂದ. ಬಾ ಮಲ್ಕೊಮ್ಮ. ನಿದ್ದೆ ಬರೋದಿಲ್ಲಮ್ಮ, ಏನ್ ಮಾಡ್ಲಿ? ಕಣ್ ಮುಚ್ಕೊಂಡು ಮಲ್ಕೊಂಡ್ರೆ ನಿದ್ದೆ ತಾನಾಗಿ ಬರುತ್ತೆ. ಎಲ್ಲಿ ರಾಜ? ಕಣ್ ಮುಚ್ಕೋ. ನಾನು ಕಣೋ ಮುಂಚೆ ಹೊರಟಬಿಟ್ಟೆ ಅಪ್ಪ ರಾತ್ರಿ ಸಂಚಾರಕ್ಕೆ. ಬಂದಿದ್ದಾನೋ ನಿನಗೆ? ಸುಮ್ಮನೆ ಮಲ್ಕೊಂಡಿದ್ರೆ ಮಾಡು, ಬೆಳಗಿನ ಜಾವ ಬೇಗ ಬಂದು ಬಿಡ್ತೀನಿ. ಗೊತ್ತೇ ಇದೆಯಲ್ಲ ರಾತ್ರಿ ಹುಟ್ಟ ಭಾವಿಜಯ ಬೇರೆ. ರಾಜಕುಮಾರನು ನಿನ್ನ ಅನುಪಮ ಸೌಂದರ್ಯಕ್ಕೆ ಮಾರು ಹೋದನು, ಗಾನ ನಾಟ್ಯಕ್ಕೆ ಮೈಮರೆತು ನಿನ್ನ ದಾಸಾನ ದಾಸನಾಗಿ ಹೋದನು. ಜಯಿಸಿದೆ ರಂಜನಾ, ಜಯಿಸಿದೆ. ಇನ್ನು ನೀನು ರಾಣಿಯಾಗುವ ಶುಭ ದಿನ ಬಹುದೂರವಿಲ್ಲ. ವಿಕ್ರಮ, ಇದೆಲ್ಲ ನಿನ್ನ ಅನುಗ್ರಹ. ನಿನ್ನೆ ಸಂಪೂರ್ಣ ನಂಬಿರುವೆ, ನೀನು ಹೇಳಿದಂತೆ ನಡೆದುಕೊಳ್ಳುತ್ತಿರುವೆ. ಅದಕ್ಕೆ ನಿನ್ನಲ್ಲಿ ನಾನು ಇಷ್ಟು ವಿಶ್ವಾಸ ಬಿಟ್ಟಿರುವುದು ರಂಜನಿ. ಹುಚ್ಚು ಹುಡುಗಿ, ನಂಬಿದವರನ್ನು ಮೋಸ ಮಾಡುವ ದ್ರೋಹಿಯಲ್ಲ ಈ ವಿಕ್ರಮ್. ಇದು ಸತ್ಯ. ನಿನ್ನ ಸಿಂಹಪುರಿಯ ಮಹಾರಾಣಿಯಾಗಿ ಮಾಡಿದೆ. ಸಾಕೆ? ಸಾಕು ಸಾಕು ಅಪ್ಪಾಜಿ, ತಪ್ಪದೇ ನಿಮಗೆ ಆತ್ಮಶಾಂತಿ ದೊರಕಿಸಿದೆ. ನಿದ್ರೆ ಬರುವುದೋ ಅಲ್ಲಿಗೆ. ವಿಜಯ, ನಿನ್ನೆ ನಡತೆಯಿಂದ ಆಶ್ರಮದ ಕಟ್ಟು ಕಟ್ಟಡಗಳನ್ನೇ ಮುರಿಯುತ್ತಿರುವೆ. ಗುರುದೇವ, ಇದೇನು ಆಶ್ರಮವೋ ಸೆರೆಮನಿಯೋ ನನಗೆ ಅರ್ಥವಾಗುತ್ತಿಲ್ಲ. ಸಿಂಹಪುರಿಯ ಯುವರಾಜನಾದ ನಾನು ನನ್ನ ಸರ್ವ ಸ್ವಾತಂತ್ರ್ಯವನ್ನು ಬಲಿಕೊಟ್ಟು ಇಲ್ಲಿ ಬಿದ್ದಿರಲು ಸಾಧ್ಯವಿಲ್ಲ. ವಿಜಯ ಬೇರೆ ಮೇಲೆ ತೂನಿನ ಅಧಿಕ ಪ್ರಸಂಗಿತನ. ಮಹಾರಾಣಿ, ನನ್ನೆಲ್ಲ ಮಾತುಗಳನ್ನು ಧಿಕ್ಕರಿಸುತ್ತಿರುವ ನಿನ್ನ ಕುಮಾರನ ನುಡಿಗಳನ್ನು ಕೇಳಿದೆಯಾ? ಇನ್ನಿವನು ಈ ಆಶ್ರಮದಲ್ಲಿ ಇರುವುದು ಸಾಧ್ಯವಿಲ್ಲ. ಅಮ್ಮ, ನನಗೆ ಆಶ್ರಯ ಬೇಕಾಗಿಯೂ ಇಲ್ಲ. ಗುರುದೇವ, ನಾನೇ ಅವನನ್ನು ಮುದ್ದಿಸಿ ಮುದ್ದಿಸಿ ಹಾಳು ಮಾಡಿಬಿಟ್ಟೆನಲ್ಲ ಸ್ವಾಮಿ, ಮುಂದೇನು ಗತಿ? ಮಹಾರಾಣಿ, ಕೈ ಮೀರಿದ ವಿಷಯಕ್ಕೆ ಕೊರಗೆ ಪ್ರಯೋಜನವಿಲ್ಲ. ಆದಷ್ಟು ಜಾಗ್ರತೆ. ಗುಣವತಿಯಾದ ಕನ್ಯೆಯನ್ನು ನೋಡಿ ವಿವಾಹ ಮಾಡುವುದು ಸರ್ವ ವಿಧದಲ್ಲೂ ಕ್ಷೇಮ. ಗುರುದೇವ. ಪರಮೇಶ್ವರ, ಪುತ್ರಹೀನರಾಗಿ ಅಂದು ಅನುಭವಿಸಿದ ಯಾತನೆಗಿಂತ ಈ ಅವಿವೇಕಿ ಪುತ್ರನ ಕಾರಣದಿಂದ ಇಂದು ಅನುಭವಿಸುತ್ತಿರುವ ಯಾತನೆ ಭರಿಸಲು ಅಸಾಧ್ಯವಾಗಿದೆಯಲ್ಲ ತಂದೆ. ಸ್ವಾಮಿ, ಗುಣವತಿಯಾದ ಕನ್ಯೆಯನ್ನು ತಂದು ವಿವಾಹ ಮಾಡಿದರೆ ವಿಜಯನೂ ಗುಣವಂತನಾಗುವನೆಂದು ಗುರುಗಳೇ ಹೇಳಿದರಲ್ಲ. ನಿಜವಾಗ್ಲೂ ಹೊರಟೆ ಹೋಗ್ತೇವೆ ಶ್ಯಾಮ್. ಹೌದಾ? ಇಷ್ಟು ವರ್ಷಗಳು ಇಲ್ಲಿದ್ದು ಯಾವ ಪಾಠದಲ್ಲೂ ಪ್ರವೀಣನಾಗದೆ ಹೋಗ್ತಿದ್ಯಲ್ಲೋ ಶ್ಯಾಮ್. ಈ ಢಕ್ರಿಂಕರಣೆಯ ಒಳಗೆ ಪ್ರವೀಣ ಅನಿಸ್ಕೊಳ್ತಿದ್ರೆ ಏನೋ ಪಿದ್ದೆ. ಬಾಹ್ಯ ಜಗತ್ತಿನಲ್ಲಿ ಬಾಳಲಬೇಕಾದ ವಿದ್ಯೆಗಳಲ್ಲಿ ಪಂಡಿತನಾಗಿ ಬಿಟ್ಟಿದ್ದೇನೋ. ಅದ್ಯಾವಾಗ ಅದ್ಯೋ ನೀನು? ನೀವು ನಿದ್ದೆ ಮಾಡಿ ಗೊರಕೆ ಹೊಡೆಯುತ್ತಿದ್ದ ಕಾಲನ ವೃಥಾ ವ್ಯರ್ಥ ಮಾಡದೆ ಸದುಪಯೋಗ ಪಡಿಸಿಕೊಂಡು ಸತ್ಸಹವಾಸನ ಸೇರಿ ಸಾಧಿಸಿಕೊಂಡಿರೋ ಮಾ ಭದ್ರಾಕ್ಷಿ. ಅದಕ್ಕೆ ಇರಬೇಕು ದಿನ ಬೆಳಗಾದ್ರೂ ಗುರುಗಳು ತಮ್ಮನ್ನು ಬೈತಾ ಇದ್ದಿದ್ದು. ಪಾಪ ಆ ಗುರು ಅದಕ್ಕಿಂತ ಇನ್ನೇನು ಮಾಡ್ಯಾರು. ಅವ್ರ ತಲೆಯಲ್ಲಿ ತುಂಬಿರೋ ವಿದ್ಯಾನೆಲ್ಲ ಒಂದೇ ವರ್ಷದಲ್ಲಿ ಅರ್ದು ಕುಡಿದು ಬಿಟ್ಟೆ. ಇನ್ನು ಹೇಳ್ಕೊಡಕ್ ಸರ್ಕಿಲ್ಲ. ಶಿಷ್ಯನೇ ಕೇಳೋ ಸಂದರ್ಭ ಬಂತು, ಅದಕ್ಕೆ ಸೋತ್ ಸಿಟ್ಟಾಗಿ ಬೈತಿದ್ರು. ನಿಜವೇ, ಅದಕ್ಕೆ ಗುರುಗಳೇ ಕೈ ಮುಗಿದು ಆಶ್ರಮ ಬಿಟ್ಟು ಹೊರಟು ಹೋಗು ಮಹಾರಾಯ ಅಂದಿದ್ದು. ಮತ್ತೇನು ಮಾಡ್ತಾರೆ? ಗುರುಗಳಿಗೆ ಗುರುವಾಗೋ ಯೋಗ್ಯತೆ ಇರುವ ನನ್ನ ಶಿಷ್ಯ ಅಂತ ಕರೆಯೋದಿಕ್ಕೆ ಅವರಿಗೆ ತಾನೇ ಗುಂಡಿಗೆ ಎಲ್ಲಿಂದ ಬರ್ರಿ. ಅಯ್ಯೋ ಕೋಪಮಂಡೂಕಗಳ. ನಾನು ಹೋಗುವ ಮುಂಚೆ ಒಂದೆರಡು ಬುದ್ಧಿ ಮಾತು ಹೇಳಬೇಕು ಅಂತ. ನಮಗೆ ನಿಮಗೆ ಏನು, ನಿಮ್ಮ ಗುರು ಹೂವಿಲ್ಲದೆ ಗಿಡದ ಹಾಗೆ ರುಚಿಯಿಲ್ಲದ ಹಣ್ಣಿನ ಆಗಿರೋ ಈ ಬ್ರಹ್ಮಚರ್ಯ ಆಶ್ರಮನ ಕಿತ್ತುಗಿದು ಗೃಹಸ್ಥಾಶ್ರಮ ಸ್ವೀಕರಿಸಿ ಸಪತ್ನಿ ಸಮೇತನಾಗಿ ಸುಖ ಸಾಮ್ರಾಜ್ಯದ ಸಾರ್ವಭೌಮನಾಗಿ ಮೆರೆಯಲಿರುವ ನನ್ನ ನೀವು ಅನುಸರಿಸಿ ನಿಮ್ಮ ಜನ್ಮ ಸಾರ್ಥಕ ಪಡಿಸಿಕೊಳ್ಳಿ. ಯಾಕ್ರಪ್ಪ ನಗತೀರ? ಬಂದ್ಬಿಟ್ಟೆ ಅತ್ತೆ. ಯಾಕೋ ಬಂದಿದ್ದು? ಆಶ್ರಮದಲ್ಲಿ ನನ್ನ ವಿದ್ಯಾಭ್ಯಾಸವಲ್ಲ ಮುಗ್ದೋಗ್ಬಿಡ್ತು ಅತ್ತೆ. ಅದೇನೋ ನಂಗೆ ಗೊತ್ತಿಲ್ಲ, ನಿನಗೆ ಮನೇಲಿ ಜಾಗವಿಲ್ಲ. ಅಯ್ಯೋ ನೀನೇ ಹೇಗಂದ್ರೆ ಈ ಜಗತ್ತಿನಲ್ಲಿ ನನ್ನ ಜಾಗ ಎಲ್ಲಿದೆ ಅತ್ತೆ? ಇವತ್ತಲ್ಲ ನಾಳೆ ನಾನು ಈ ಮನೆಗಳಿಗಾಗೋನಲ್ವೇ. ಏನಂದೆ? ನಾನೇನಂದೆ? ಬೇಕಾದ್ರೆ ಗೌರಿನೇ ಗೌರಿನೇ ಗೌರಿ ಲೋ ಪಂಚು ಕೇಳ್ಬಿಡು, ನಾನು ಗಿಳಿ ಹಾಕಿ ಸಾಕಿರೋ ಮುದ್ದು ಗೌರಿನ ನಿನ್ನಂಥ ಅಯೋಗ್ಯನ ಕೊಡಕ್ಕೆ ನಾನು ಎಂದಿಗೂ ಒಪ್ಪಲ್ಲ. ಅಮ್ಮ ಅತ್ತೆ, ನಾನು ಅಯೋಗ್ಯ. ಹೌದು, ನಾನು ಅಯೋಗ್ಯ. ಗೌರಿ ಗೌರಿ, ನನ್ನ ನೀನು ಹೊರತು ಬಿಡು. ನನಗಿನ್ನೇನು ನಿಮ್ ತೋಟದ ಭಾವನೆ ಗತಿ, ನನ್ನ ಆಸೆ. ಗೌರಿ ಬಿಟ್ಟು ಬಿಡು, ಬಿಟ್ಟು ಬಿಡು. ಅಮ್ಮ, ಅವರು ಹೋದರೆ ನಾನು ಹೋದಂತೆಯೇ. ಓಹೋ, ಇಲ್ಲಿವರೆಗೂ ಬೆಳೆಸ್ಬಿಟ್ಟಿದ್ದೀರೋ ನಿಮ್ ಪ್ರೇಮನ? ಹೌದು ಅತ್ತೆ, ನಮ್ಮ ಪ್ರೇಮದ ಬಳ್ಳಿ ಹರಡಿ ಹಬ್ಬಿ ಹೂವು ಕಾಯಿ ಬಿಡೋದ್ರಲ್ಲಿದ್ರು ಆಳದ ಮರವಾದ ಅಷ್ಟೇ ಇಲ್ಲದೆ ನಿಲ್ಲಲಾರದು ಅತ್ತೇ, ನಿಲ್ಲಲಾರದು. ಏ, ನಿನ್ನ ಕವಿತ್ವದ ಕಂತೇನ ನನ್ನ ಹತ್ರ ಬಿಚ್ಚಬೇಡ. ನನ್ನ ಗೌರಿನ ಮದುವೆ ಆಗೋ ಯೋಗ್ಯತೆ ಇದೆಯೇನೋ ನಿಂಗೆ? ನನಗಿರೋ ಯೋಗ್ಯತೆ ನಿನಗೆ ಹಾಗೆ ತೋರಿಸ್ಲಿ ದುರ್ಗತ್ತೆ? ಹೇಳು, ಹುಲಿ ಹಾಲು ಕರ್ಕೊಂಡು ಬರ್ಲೆ, ಸಿಮುದು ಮೀಸೆ ತರ್ಕೊಂಡು ಬರ್ಲೆ, ಇಲ್ಲ ಗೌರಿ ಜೊತೆ ಗೌರವಾಗಿಲ್ಲೇ ಇದ್ದು ಬಿಡ್ಲೆ? ಏ, ನನ್ನ ಒಬ್ಬಳೇ ಮಗಳಾದ ಮುದ್ದು ಗೌರಿನ ಮಹಾರಾಣಿಯಂತೆ ಸುಖವಾಗಿ ಸಾಕಲು ಬೇಕಾದ ಯೋಗ್ಯತೆ ಸಂಪಾದಿಸಿ ಈ ಮನೆ ಹೊಸಲು ದಾಟು, ಹೊರಟು ಹೋಗು. ಅಷ್ಟೇ ತಾನೆ ಅತ್ತೆ, ಅಷ್ಟೇ ತಾನೆ. ಸರಿ, ನೋಡ್ತಾ ಇರು, ಈ ಪಂಚಾಮೃತನ ಸವಿಯನ ಬಲ್ಲವರೇ ಬಲ್ಲರು. ಬರ್ತೀನಿ, ಬರ್ತೀನಿ ಗೌರಿ, ಬರ್ತೀನಿ, ಬರ್ತೀನಿ. ಅಮ್ಮ, ಯಾಕೆ ಕಣ್ಣೀರು? ಇನ್ನೂ ತಾಳಿ ಕಟ್ಟಲಿಲ್ಲ, ತಮಟೆ ಹೊಡಿಲಿಲ್ಲ. ಅವನು ಯಾರೋ, ನೀನ್ ಯಾರೋ. ಬಾಬಾ ओ श्याम हौदु प्रभु नाने आ निर्भाग्य निर्भाग्य नाविರುವಾಗ ಏನ್ ನಿನಗಂತ ಆಪತ್ತು ಈ ದಿನ ನನಗೂ ಆಶ್ರಮದಿಂದ ಬಿಡುಗಡೆ ಕೊಡಲ್ಪಟ್ಟಿತು ಪ್ರಭು ಓ ಇದು ಯಾವತ್ತೂ ಆಗಬೇಕಾಗಿದ್ದುದು ಅದು ನಿಜವೇ ಆದರೆ ಕೇವಲ ಪ್ರಸಾದಕ್ಕೋಸ್ಕರ ತಾನೇ ನಾನು ಅಲ್ಲಿದ್ದುದು ಮುಂದೆ ನಿನ್ನ ಗತಿ ಹೇಗೂ ನಮ್ಮ ಅತ್ತೆ ಮನೆ ಇದೆಯಲ್ಲ ಹೋಗ್ಲಿ ಅಂತ ಇದ್ದೆ ಹೌದಲ್ಲ ಅದು ನಿನಗೆ ಬರೀ ಅತ್ತೆ ಮನೆ ಏನು ಸ್ವರ್ಗಧಾಮ ಅಯ್ಯೋ ಪರಂಧಾಮ ನಮ್ಮ ಅತ್ತೆಯು ನನ್ನನ್ನು ಹೊರಗಿಟ್ಟು ಬಿಟ್ರು ಕಾರಣ ಕಾರಣವೇನು ನನ್ನೊಬ್ಬಳೆ ಮಗಳಾದ ಮುದ್ದು ಗೌರಿಯನ್ನು ಸುಖವಾಗಿ ಸಾಕಲು ಬೇಕಾಗುವ ಯೋಗ್ಯತೆಯನ್ನು ಸಂಪಾದಿಸಿ ಈ ಮನೆ ಹೊಸಲು ದಾಟು ಹೊರಟು ಹೋಗು ಅಂತ ನಮ್ಮ ಅತ್ತೆ ದುರ್ಗಮ್ಮ ಗರ್ಜಿಸಿದಳು ಪಂಚು ನಿಶ್ಚಿಂತನಾಗು ಕೇವಲ ಗೌರಿಯನ್ನೇ ಏನು ಅವಳಂಥ 10 ಹರೆಯದ ಹುಡುಗಿಯರನ್ನು ಸುಖ ಸಾಗರದಲ್ಲಿ ಮುಳುಗಿಸುವಂಥ ಅಂತಸ್ತು ಇಂದಿನಿಂದ ನಿನ್ನದು ಅಯ್ಯೋ ಅಯ್ಯೋ ಹೌದು ಇಂದಿನಿಂದ ನೀನ್ ನಮ್ಮ ಆಪ್ತ ಸಖ ಧನ್ಯನಾಥೆ ಪ್ರಭು ಧನ್ಯನಾಥ ಈ ನನ್ನ ಗೆಳೆಯನನ್ನು ಯೋಗ್ಯವಾದ ವಸ್ತ್ರಾಭರಣಗಳಿಂದ ಅಲಂಕರಿಸಿ ವಿಜಯ ಓ ಅಪ್ಪಾಜಿ ಏನೆಯೇ ನಿನ್ನ ಈ ಕಾರ್ಯಕಲಾಪಗಳು ಯಾವ ಹೊತ್ತಿನಲ್ಲಿ ನೋಡಿದ್ರು ಹೊರಗೆ ಹೋಗುವುದರಲ್ಲೇ ಇರುತ್ತೀಯಲ್ಲ ಇನ್ನೇನ್ ಮಾಡ್ಲಿ ನನಗೆ ಅರಮನೆಯಲ್ಲಿ ಕಾದು ನಿಂತಿರುವ ಕೆಲಸವಾದ್ರೂ ಏನು ವಿನೋದವಾದ್ರೂ ಏನು ಸಂಭ್ರಮವಾದ್ರೂ ಏನು ಅದಕ್ಕಾಗಿ ಎಲ್ಲಿ ನನ್ನ ಮನಸ್ಸನ್ನು ಸುಖ ಸಂತೋಷ ಸಂಭ್ರಮಗಳು ಸಡಗರದಿಂದ ಸ್ವಾಗತಿಸೋ ಅಲ್ಲಿಗೆ ಹೊರಟಿದ್ದೆ ವಿಜಯ ಕುಮಾರ ನಿನ್ನ ಮಂಗಳ ಭವಿಷ್ಯದ ಸುಖ ಸಂತೋಷಕ್ಕಾಗಿ ನಿನಗೆ ವಿವಾಹ ನಡೆಸಲು ನಿಶ್ಚಯಿಸಿದ್ದೇವೆ ಏನು ವಿವಾಹವೇ ಹೌದು ಕುಮಾರ ಇದು ನೋಡು ವಿಜಯ ಇವಳು ನಮ್ಮ ಸಾಮಂತರಾಜ ಅಮರಸಿಂಹನ ಮಗಳು ವಾಸಂತಿ ಸುಂದರಿ ಸುಶೀಲೆ ಸಂಗೀತದಲ್ಲಿ ಸರಸ್ವತಿ నోడమ్మ వాసంతి, ఈతను సింహపురియ రాజకుమారను, సురసుందరను, అప్రతిమ వీరను, నినగే తక్కవరను. మౌన అంగీకాರದ సూచనే మహారాజా. ಮುಗ್ಧಬಾಲೆ ಅತಿ ಚಿತ್ರಯಾಗುತ್ತಿರುವಳೆ. ಎಲ್ಲ ನಿನ್ನ ಅನುಗ್ರಹ. ಹೀಗೆ ಹೇಳುತ್ತಾನೆ. ಏನು ಮಾಡಿದೆ? ಏನು ಮಾಡಬಲ್ಲೆ. ನನ್ನ ಈ ವಿಕ್ರಮ ವಿಜಯನಂಥ ಮೂರ್ಖನಲ್ಲ, ನಿನ್ನ ದಾಸನಾಗಿರು. ಕೇಳಿರುವೆ ನಿನ್ನ ಜಾಣತನದ ವಿಷಯ. ಮೊದಲು ವಿಜಯನ ಮದುವೆ ವಿಷಯ ಏನು ಆಲೋಚಿಸುವೆ ಹೇಳು. ಆಲೋಚನೆ ಮುಗಿದಿದೆ, ಸಂಚು ಸಿದ್ಧವಾಗಿದೆ. ವಿಜಯನ ಮದುವೆಯಾಗುವನು, ಅದರಿಂದ ನಮ್ಮ ಭವಿಷ್ಯಕ್ಕೆ ದಾರಿಯಾಗುವುದು. ರಂಜನಾ, ಎಷ್ಟು ಹೊತ್ತಯ್ಯ ನಿನಗಾಗಿ ಕಾದಿರುವುದು? ಏನು ಮಾಡಲಿ ವಿಕ್ರಮ, ಅರಮನೆಯಲ್ಲಿ ದೊಡ್ಡ ರಾಮಾಯಣ. ಓ, ನಿನ್ನ ಮದುವೆ ವಿಷಯ ತಾನೆ. ಎಲ್ಲ ನಿನಗೆ ಹೇಗೆ ಗೊತ್ತು? ವಿಜಯ, ನಿನ್ನಿಂಗಿತವನ್ನ ಅಷ್ಟು ಊಹಿಸಿ ತಿಳಿಯಲಾರದಿದ್ದರೆ ನಾನು ನಿನ್ನ ಆಜೀವ ಆಪ್ತನಾಗಿರಲು ಅಯೋಗ್ಯ ತಾನೆ. ಹಾಗಾದರೆ ಈ ವಿಷಯ ರಂಜನಿಗೂ ತಿಳಿದು ಹೋಯಿತೆ. ತಿಳಿದರೆ ತಾನೆ ಭಯವೇನು ವಿಜಯ? ಅದಲ್ಲ ವಿಕ್ರಮ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೇಮಿಸುತ್ತಿರುವ ರಂಜನಳನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆಯಾಗುವುದು ನ್ಯಾಯವೇ? ಇಲ್ಲ, ಸಾಧ್ಯವೇ? ಅದೇನೋ ನಿಜಾನು. ಆದರೆ ನಮ್ಮ ಜೀವನದಲ್ಲಿ ನಮ್ಮನ್ನೆದುರಿಸಿ ಬಂದ ಸಮಸ್ಯೆಗಳನ್ನು ನಮಗನುಕೂಲವಾಗಿ ಕುದುರಿಸಿಕೊಳ್ಳುವುದೊಂದು ಜಾಣತನ ವಿಜಯ. ಅದೇನೋ ಸ್ವಲ್ಪ ಬಿಡಿಸಿ ಹೇಳಯ್ಯ. ಈಗ ನೀನು ಮದುವೆಯಾಗಲೇಬೇಕಂತ ನಿನ್ನ ತಂದೆ ತಾಯಿಗಳ ಅಭೀಷ್ಟ ಅಲ್ಲವೇ? ಮಹದಭೀಷ್ಟ. ಸರಿ, ಒಪ್ಪಿಕೋ. ಆದರೆ ಒಂದು ನಿಯಮದ ಮೇಲೆ. ಏನದು? ಮದುವೆಯಾಗುತ್ತಿದ್ದಂತೆಯೇ ನಿನಗೆ ಪಟ್ಟ ಕಟ್ಟಿ ನೀನೇ ಸಿಂಹಪುರಿಯ ಒಡೆಯನೆಂದು ಸಾರಬೇಕು. ನೀನು ಸರ್ವಾಧಿಕಾರಿಯಾಗಿ ಮೆರೆಯಬೇಕು. ಆಹಾ, ಎಂಥ ಯೋಚನೆ ವಿಕ್ರಮ. ನಿಜವಾದ ಮಿತ್ರನೆಂದ್ರೆ ನೀನೆ. ನಿನ್ನ ಪ್ರೇಮ ಋಣ ನಾನು ಹೇಗೆ ತೀರಿಸಲಿ ಮಿತ್ರ? ಯಾವಾಗಲೂ ಇದೇ ಅಭಿಮಾನವಿದ್ದರೆ ಸಾಕು, ನಾನು ಧನ್ಯ. ಓಹೋ, ಮಿತ್ರರಿಬ್ಬರು ಮಾತಿನ ಮನೆ ಕಟ್ಟುತ್ತಾ ಕುಳಿತೀರಾ? ಇನ್ನು ನಾನೇಕೆ? ಅಯ್ಯಯ್ಯೋ, ನೀನಿಲ್ಲದಿದ್ರೆ ಹೇಗೆ? ನಮ್ಮ ಮಾತೆಲ್ಲ ನಿನ್ನ ಕುರಿತು ತಾನೆ ರಾಣಿ. ಸಾಕು ಸಾಕು, ನಿಮ್ಮ ರಾಣಿ ನೀವು ಮದುವೆ ಆಗಲಿರುವ ವಾಸಂತಿ. ಇಲ್ಲ ರಂಜನ್, ಹಿಂದು ಇಂದು ಮುಂದು ಎಂದೆಂದಿಗೂ ನೀನೇ ನನ್ನ ಹೃದಯ ರಾಣಿ. ಬಾ ರಾಣಿ. ಹೃದಯ ರಾಣಿ. ಏಕೆ ವಿಜಯ, ವಾಸಂತಿ ನಿನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತಿಲ್ಲವೇನು? ಚೆನ್ನಾಗಿ ಕಂಡಾಕ್ಷಣಕ್ಕೆ ನಾನೇನು ಮಾಡ್ಲಮ್ಮ? ಹಾಗಂದ್ರೆ ಏನು ವಿಜಯ, ನೀನು ತಾನೇ ಅವಳನ್ನು ಮದುವೆ ಆಗುವವನು. ಮದುವೆ ನನಗೆ? ಅಯ್ಯೋ, ಈ ಬಾಳಿಗಿದು ಬೇರೆ. ಕುಮಾರ? ಹೌದಮ್ಮ, ಸಿಂಹಪುರಿಯ ಮಹಾರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿಯೂ ಸಾಮಾನ್ಯ ಪ್ರಜೆಯಂತೆ ಬದುಕುತ್ತಿರುವ ನನಗೆ ಮದುವೆ ಆಗುವ ಯೋಗ್ಯತೆ ಎಲ್ಲಿ ಇದಮ್ಮ? ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ ವಿಜಯ. ಅರ್ಥವಾಗುವುದು ಕಷ್ಟವೇ ಅಮ್ಮ. ಸ್ವತಂತ್ರವಾದ ಒಂದು ಅಧಿಕಾರವಿಲ್ಲದ ನನ್ನಂಥವನು ಗೃಹಸ್ಥನಾಗಲು ಅನರ್ಹ ಎಂದು ನಾನು ಹೇಳಿದ್ದು. ಅಂದರೆ ನೀನು ಮದುವೆಯಾಗಲು ಸಿದ್ಧನಿದ್ದಿ, ಆದರೆ ಒಂದು ಅಧಿಕಾರ ಬೇಕಾಗಿದೆ ಎಂದು ತಾನೇ ನಿನ್ನ ಅಭಿಪ್ರಾಯ? ಹೌದು. ಸರಿ, ಹಾಗಾದರೆ ನಿನಗೆ ಯಾವ ಅಧಿಕಾರ ಬೇಕಾಗಿದೆ ಕೇಳಿಬಿಡಿ. ಅಪ್ಪಾಜಿ, ನುಡಿಯುವಷ್ಟು ಸುಲಭವಲ್ಲ ನಡೆಯುವುದು. ವಿಜಯ, ಸಿಂಹಪುರಿಯ ಮಹಾಪ್ರಭುಗಳ ಮುಂದೆ ನಿಂತು ಮಾತನಾಡುತ್ತಿರುವೆ ಎಂಬುದು ನೆನಪಿರಲಿ. ಕೇಳು, ನಿನಗೆ ಯಾವ ಅಧಿಕಾರ ಬೇಕು ಕೇಳು. ವಿಜಯ, ನಿನ್ನ ಕೋರಿಕೆ ನೆರವೇರಿಸಿಕೊಡದಷ್ಟು ಅಸಮರ್ಥರಲ್ಲ ಪ್ರಭುಗಳು. ಕೇಳು ಮಗು. ಒಡನೆ ಪಟ್ಟ ಕಟ್ಟಿ ಸಿಂಹಪುರಿಯ ಮಹಾರಾಜ ನಾನೆಂದು ಸಾರಬೇಕು. ಇದನ್ನು ನಿಬಂಧನೆಯಾಗಿ ನುಡಿಯುವಂತಾಯಿತೆ. ಮಗು, ಎಂದಾದರೂ ನೀನು ತಾನೇ ಈ ಸಿಂಹಪುರಿಯ ಸಿಂಹಾಸನವನ್ನೇರುವವನು, ಈ ರಾಜ್ಯವನ್ನು ಪರಿಪಾಲಿಸುವವನು, ನಮ್ಮ ವಂಶದ ಕೀರ್ತಿ ಪ್ರತಿಷ್ಠೆಯನ್ನು ಮೆರೆಸುವವನು. ಈ ಸುಯೋಗವನ್ನು ಬಹಳ ದಿನದಿಂದ ಎದುರು ನೋಡುತ್ತಿದ್ದೆನು. ವಿಜಯ, ನಿನ್ನ ಅಭಿಲಾಷೆ ನೆರವೇರದಂತೆ ಸಂತೋಷದಿಂದಿರು. ಸರಿಯಪ್ಪ. ಸ್ವಾಮಿ, ಏನೇ ವಿಪರೀತ. ಕಳವಳ ಪಡೆದರು ದೇವಿ. ವಿಜಯನು ಕೇಳಿದಿದ್ದು ನ್ಯಾಯವೇ. ಎಲ್ಲ ಶಿವನಿಚ್ಛೆ, ಶಿವನಿಚ್ಛೆ. வசந்தி, ವಿಜಯ ಇಲ್ಲಿಗೆ ಬರ್ಲಿ ಇಲ್ವೇ? ಬಂದಿದ್ರು, ಬಂದಾಗನೇ ಹೊರಟೋದ್ನಿ. ನನ್ನ ಮಾತೃ ಹೃದಯದ ಮಮತಿ ಪೂರ ಮಗನ ಮನಸ್ಸನ್ನು ಮನೆಯಲ್ಲಿ ನಿಲ್ಲಿಸಲಾರದೆ ಹೋಗಿದೆ ವಾಸಂತಿ. ನಿನ್ನ ಪತಿ ಪ್ರೇಮದ ಪಾಶವಾದರೂ ಅವನ ಪ್ರೀತಿಯನ್ನು ಪಡೆಯುವುದರಲ್ಲಿ ಫಲಿಸುವುದೆಂದು ನಂಬಿದ್ದೆ. ಮಗಳೇ, ನೀನು ಸಾಮಧಾನ ಭೇದೋಪಾಯಗಳಿಂದ ಅವನನ್ನು ಸರಿಸಿ ನಿನ್ನ ಗಂಡನನ್ನು ದಕ್ಕಿಸಿಕೊಮ್ಮ. ವಾಸಂತಿ. ಮಹಾಮಂತ್ರಿ, ನಿಮ್ಮ ಆಯ್ಕೆ ತುಂಬಾ ಚೆನ್ನಾಗಿದೆ, ಬಹಳ ಸಂತೋಷ. ಸರಿಯಾಗಿದೆ. ಮಿಕ್ಕ ಓಲೆಗಳನ್ನು ಇದೇ ರೀತಿ ಸಿದ್ಧಪಡಿಸಿ ಹಿಂದೆ ಎಲ್ಲ ರಾಜರುಗಳಿಗೂ ಕಳುಹಿಸಲ್ಪಡಬೇಕು. ವಿಕ್ರಮ, ಹೋದ ಕೆಲಸವೇನಾಯಿತು? ಸರ್ವೋತ್ತಮರಾದ ವಾದ್ಯದವರನ್ನು, ನರ್ತಕಿಯರನ್ನು ಗೊತ್ತು ಮಾಡಿ ಬಂದಿರುವೆ ಪ್ರಭು. ಬಹಳ ಸಂತೋಷ. ದೇವಿ, ಈಗೋ ಈ ಆಭರಣಗಳನ್ನು ನೋಡು. ಏಕೆ ದೇವಿ ನಿನ್ನ ಮುಖ ಮಾಡಿದೆ? ಮಹಾಮಂತ್ರಿ, ಈ ಪಟ್ಟಾಭಿಷೇಕದ ಸಂಸಿದ್ಧತೆಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಮಹಾಪ್ರಭು, ಹೌದು, ಇಂತಹ ಅಪ್ರಯೋಜಕ ಅಯೋಗ್ಯ ಅವಿವೇಕಿಗೆ ಪಟ್ಟಾಭಿಷೇಕವೆಂತಹದ್ದು. ಯಾರೇ ಮಾತನಾಡುತ್ತಿರುವುದು? ನಾನೇ ನಿಮ್ಮಪ್ಪ. ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ದೆ ಹೇಳು. ಓಹೋ, ಹೇಳಲೇಬೇಕೇನು? ಹೌದು, ಅದು ನನ್ನ ಸ್ವಂತ ವಿಷಯ. ನಿಮಗೆಲ್ಲ ವರದಿ ಒಪ್ಪಿಸುವ ಅವಶ್ಯಕತೆ ಇಲ್ಲ. ಹಾಗೂ ಸರಿ, ನಿನ್ನಂತಹ ಅಧಿಕ ಪ್ರಸಂಗಿಗೆ ಪಟ್ಟಾಭಿಷೇಕ ನಡೆಸುವ ಅವಶ್ಯಕತೆಯೂ ನನಗಿಲ್ಲ. ಅಂದರೆ ನೀವು ಕೊಟ್ಟ ಮಾತನ್ನು ಮುರಿಯುತ್ತಿರುವಿರಿ ಎನ್ನಿ. ನೀನು ಉಳಿಸಿರುವುದಾದ್ರೂ ಏನೋ? ಅಗ್ನಿ ಸಾಕ್ಷಿಯಾಗಿ ಆ ರಾಜಕುಮಾರಿಗೆ ಸುಖ ದುಃಖಗಳಲ್ಲಿ ಸಮಭಾಗಿಯಾಗಿರುವನೆಂತ, ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಸಹವಾಸಿಯಾಗಿರುವನೆಂತ ವಾಗ್ದಾನ ಮಾಡಿ ಆಕೆಯನ್ನು ಕಣ್ಣೀರಿನಲ್ಲಿ ಕೈ ತೊಳೆಯಲು ಬಿಟ್ಟು ಯಾರ ಪಾಪ ಗುಪ್ಪಕ್ಕೆ ಹೋಗಿದ್ದೆ? ಅಪ್ಪಾಜಿ, ಹೇಳು, ಯಾರೀಗ ಮಾತು ಹೋಗಿ? ವಿಜಯ, ಆದದ್ದಾಗಿ ಹೋಯ್ತು. ಇನ್ನು ಮುಂದೆ ಸರಿಯಾಗಿರುವನೆಂದು ಮಾತು ಕೊಟ್ಟು ಬಿಡು ಮಗು. ಹೇಳು ವಿಜಯ, ಹೇಳಪ್ಪ. ಸರಿಯಮ್ಮ. ನನ್ನ ರಾಜ, ರಾಜ ರಾಜೇಂದ್ರ ಸಕಲ ಗುಣಸಾಂದ್ರ ಸಾಹಿತ್ಯ ಕೌಮುದಿ ಚಂದ್ರ ಚಂಡ ಸಿಂಹಪುರಿ ಮಹಾಧೀಶ್ವರ ವೀರಸಿಂಹ ಸಾರ್ವಭೌಮ ಸಾಮಂತರೇ, ಮಹಾಜನರೇ, ನಿಮ್ಮೆಲ್ಲರ ಸೌಹೃದಯದ ಸಹಕಾರದಿಂದ ನಾನು ಈವರೆಗೆ ಸಿಂಹಪುರಿಯ ಪರಿಪಾಲಕನಾಗಿ ಪ್ರಜಾಸೇವೆ ಮಾಡುವ ಮಹಾ ಸೌಭಾಗ್ಯ ಹೊಂದಿದ್ದೇನೆ. ಇಂದು ನಿಮ್ಮೆಲ್ಲರ ಅಂಗೀಕಾರ ಪಡೆದು ನನ್ನ ಬಾಧ್ಯತೆಯನ್ನು ಯುವರಾಜ ಕುಮಾರ ವಿಜಯಸಿಂಹನಿಗೆ ಒಪ್ಪಿಸುತ್ತಿರುವೆನು. ನೂತನ ಸಾರ್ವಭೌಮನನ್ನು ತಾವೆಲ್ಲರೂ ಪ್ರೇಮಾದರಗಳಿಂದ ಸ್ವಾಗತಿಸಿ ಸುಸೂತ್ರವಾಗಿ ಆಡಳಿತ ನಡೆಸಲು ಸಹಕರಿಸುತ್ತೀರೆಂದು ನಂಬಿರುವೆನು. ನಾನೇ ನಿನ್ನ ಅಳಿಯ, ನಿನ್ನ ಮಗಳ ಗಂಡ. ಗೌರಿ, ನೀನೇನೋ ಮತ್ತೆ ಬಂದ್ಯಾ? ಬಂದೆ ನೋಡ್ಕೋ ಗೌರಿ. ಅಬ್ಬಬ್ಬೋ, ಎಷ್ಟೊಂದು ಬೆಲೆಯಾದ ವಸ್ತ್ರಾಭರಣಗಳು ಗೌರಿ. ಕಡೆಗೆ ಅರಮನೆಗೆ ಕನ್ನ ಹಾಕ್ಬಿಟ್ಯಾ? ಅತ್ತೆ, ಈಗ ನನ್ನನ್ನು ಯಾರು ಅಂತ ತಿಳ್ಕೊಂಡೆ. ತಿರುಗೋ ಮರಗ ಅತಿಶ್ಯಾಮ್ ಅಂತ ತಿರುಗಿ ಆ ಮಾತಂದಿಯೋ? ಪ್ರಭುಗಳಿಗೆ ಹೇಳಿ ಈ ಕ್ಷಣ ಸೆರೆಗೆ ಹಾಕ್ಸ್ಬಿಟ್ಟೇನು. ಇಂದ್ರಿಂದ ನಾನು ರಾಜವಿದೂಷಕ ಗೌರಿ. ಹೌದೇನೋ ಪಂಚು? ಹ್ಮ್, ಇಲ್ಲದೆ ಹೋದ್ರೆ ಇಷ್ಟೊಂದು ಬೆಲೆ ಬಾಳೋ ವಸ್ತ್ರಾಭರಣ ಕೊಟ್ಟು ತಗೊಂಡು ಹೋಗು, ನಿಮ್ಮತ್ತೆ ಕೊಡು, ಗೌರಿ ಮದುವೆ ಆಗು. ನಿಮ್ಮತ್ತೆ ಒಪ್ಪದೆ ಹೋದ್ರೆ ನಮಗೆ ತಿಳಿಸು, ರಾಜಭಟ್ರನ್ನ ಕಳಿಸ್ತೇವೆ ಅಂತಿದ್ರೆ ನಮ್ಮ ವಿದೇಶ ಮಹಾರಾಜರು. ಸ್ವಲ್ಪ ತಡಿಯಪ್ಪ, ದುಡುಕಬೇಡ. ದುಡುಕೋದೇನು, ಮರ್ಯಾದೆಯಾಗಿ ಮದುವೆ ಮಾಡಿಕೊಟ್ಟು ಅತ್ತೆಯಾಗಿ ಅರಮನೆಗೆ ಬರ್ತೀಯಾ, ಇಲ್ಲ ರಾಜಭಟ್ರ ಕೈ ಸಿಕ್ಕಿ ಕತ್ತೆಯಾಗಿ ಅರಮನೆಗೆ ಹೋಗ್ತೀಯಾ? ಆಗ್ಲಯ್ಯ ಅಳಿಯ, ನಿನ್ ಇಷ್ಟದಂತೆ ಆಗ್ಲಿ. ಆಗ್ಲಿ ಆಗ್ಲಿ, ಇಲ್ಲೇ ಇಕ್ಷ. ಗೌರಿ ಗೌರಿ. ಏನ್ರಿ ಗೌರಿ, ಬಂದ್ರ? ಬಂದೆ ಬಂದೆ. ಅತ್ತೆ ತಡಿ, ಗೌರಿ ನಡಿ. ಏನೇ ಗೌರಿ, ನೀನು ಗಂಟು ಮೂಟೆ ಕಟ್ತಾ ಇದ್ದೀಯಾ? ಇದೇನ್ ದುರ್ಗತ್ತೆ, ನೀನ್ ಕೇಳೋ ಪ್ರಶ್ನೆ ಅಲ್ವೋ ಅಳಿಯ. ನೀನ್ ತಾನೇ ರಾಜಧಾನಿಗೆ ಹೋಗೋನು. ಓಹೋ, ಮದುವೆ ಆದ ಹೆಂಡತಿನ ಬಿಟ್ಟು ಇನ್ನೂ ಒಂಟಿ ಬಿಡಕರಾಗಿರುವಂತ್ಯಾ? ನನ್ನ ಏನೋ, ನನ್ನ ಬಿಟ್ಟು ನನ್ನ ಗೌರಿ ಒಂದು ಕ್ಷಣ ಕೂಡ ಇರ್ಲಾರಳು. ಹೌದೇನೆ ಗೌರಿ? ಅವಳೇನ್ ಹೇಳ್ತಾಳೋ ಅರಿದ್ ಹುಡುಗಿ. ಅಂದ್ರೆ ಅಂದ್ರೆ ನಾನು ಹೆತ್ತು ಹೊತ್ತು ಸಾಕಿದ ತಾಯಿ ನನ್ನ ಬಿಟ್ಟಿರೋದು ಅವಳಿಂದ ಸಾಧ್ಯವಿಲ್ಲ ಅಂತ. ಅಯ್ಯೋ, ಗಂಡ ಹೆಂಡತಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿರೋದು ನೋಡೋದಕ್ಕೆ ಇಷ್ಟಿಲ್ಲದಷ್ಟು ದುಷ್ಟಳಾಗ್ಬಿಟ್ಟಿ ಆ ದುರ್ಗತ್ತೆ. ಶಿವ ಶಿವ ಶಿವ, ಹಾಗೆ ಕಂತೀಯಪ್ಪ. ನೀವಿಬ್ರು ಸುಖವಾಗಿರೋದನ್ನ ಕಣ್ತುಂಬ ನೋಡಿ ಆನಂದ ಪಡೋಕೆ ಅಂತಾನೆ ನಾನು ನಿನ್ ಜೊತೆಲಿ. ನಮ್ಮ ಜೊತೆ ಮುಂದೆ ನನ್ನ ಗತಿ ಗತಿ ಏನ್ ಬಂತು? ನಡಿ ನಡಿ, ನಾನು ಬರ್ತೀನಿ. जय जय परमेश देव देवा मृगधर ಬಾಳಿನ ಹೊಸಲಲ್ಲಿ ನಿಂತು ನಾನು ಬಯಸಿದ ಬಯಕೆಗಳೆಲ್ಲ ಭ್ರಾಂತಿಯಾಗಿ ಹೋಯಿತು ಶಿವನೇ. ಯಾವ ಅಪರಾಧ ಮಾಡಿದೆನೆಂದು ಪತಿ ಪ್ರೇಮದಿಂದ ದೂರ ತಳಿ ನನ್ನೇ ರೀತಿ ದಂಡಿಸುತ್ತಿರುವೆ ತಂದೆ. ಕಣ್ಣೀರನ್ನೇ ಕಂಡರಿಯದಿದ್ದ ಕನ್ನೆಯನ್ನು ಶೋಕ ಸಾಗರದಲ್ಲಿ ತಳ್ಳುವುದರಿಂದ ನಿನಗಾಗುವ ಆನಂದವಾದರೂ ಏನು ಸ್ವಾಮಿ? ನೀನೇ ನಂಬಿದವರ ಕೈ ಬಿಟ್ಟರೆ ರಕ್ಷಿಸಲು ಮತ್ತಾರಿರುವರು? ಅಮ್ಮ, ಹಗಲು ರಾತ್ರಿಗಳು ಹೇಗೆ ಸಹಜವು, ಕಷ್ಟ ಸುಖವೂ ಹಾಗೆಯೇ. ಭಕ್ತ ವತ್ಸಲನೆಂದು ವಿಖ್ಯಾತನಾಗಿರುವ ಶಿವನು ನಂಬಿದವರನೆಂದಿಗೂ ಕೈ ಬಿಡುವುದಿಲ್ಲ. ಶಿವನೇ ಸ್ವಾಮಿ, ನನ್ನ ಕೈ ಹಿಡಿದು ಕರೆತಂದು ಕೊರಳಿಗೆ ತಾಳಿ ಕಟ್ಟಿ ಹೀಗೇಕೆ ಚಿತ್ರ ಹಿಂಸೆ ಮಾಡಿ ಕೊಲ್ಲುವಿರಿ ಸ್ವಾಮಿ? ನೀನು ನಿತ್ಯವೂ ಮುಂದೆ ಕೂತು ಕಣ್ಣೀರಿಡುತ್ತಿರುವೆಯಲ್ಲ, ಆ ಕಲ್ಲನ್ನು ಕೇಳು ಹೋಗು. ನಾನು ಕಲಿತ ವಿದ್ಯೆಯನ್ನೆಲ್ಲ ತಮ್ಮಲ್ಲಿ ಬಳಸಿ ಬಳಲಿದೆ. ಆದರೂ ತಮ್ಮ ಪ್ರೀತಿ ಕಾಣಲಾರದೆ ಹೋದ ನಿರ್ಭಾಗ್ಯಳಾಗಿ ನಿಂತಿರುವನಲ್ಲ ಸ್ವಾಮಿ. ಅದು ನೀನು ಮಾಡೋ ಪೂಜಾ ಫಲ. ನಾನು ಮಾಡೋ ಪೂಜೆಯೆಲ್ಲ ತಮ್ಮ ಸುಖಕ್ಕಾಗಿ, ತಮ್ಮ ಶ್ರೇಯಸ್ಸಿಗಾಗಿ ಸ್ವಾಮಿ. ಸರಿ, ನೀನಿಲ್ಲಿ ಕೂತು ಕಲ್ಲು ಪೂಜೆ ನಡೆಸುತ್ತಿರು, ನಾನು ನನ್ನ ಪೂಜೆ ನಡೆಯುವಲ್ಲಿಗೆ ಹೋಗ್ತೇನೆ. ಅಯ್ಯೋ ಬೇಡ ಸ್ವಾಮಿ, ನಿಮ್ದಮ್ಮಯ್ಯ. ನಾನು ಸಹ ತಮ್ಮ ಪಾದ ಪೂಜೆ ಮಾಡಲು ಸದಾ ಸಿದ್ಧಳಾಗಿದ್ದೇನೆ ಸ್ವಾಮಿ. ನಾನು ತಮ್ಮ ಚರಣದಾಸಿ ತಾನೆ ಪ್ರಭು. ನನಗೆ ಬೇಕಾದ್ದು ಚರಣದಾಸಿಯಲ್ಲ, ಹೃದಯ ರಾಣಿ. ಹೃದಯ ರಾಣಿ ಆಗಲು ತಾನೆ ಸ್ವಾಮಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿದ್ದು. ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಮಾತ್ರಕ್ಕೆ ನೀನು ನನ್ನ ಹೃದಯ ರಾಣಿ ಆಗಿಬಿಡಬಲ್ಲೆಯ? ಅದು 100 ಜನ್ಮಗಳಿಗೂ ನಿನ್ನಿಂದ ಆಗದ ಕೆಲಸ. ನನ್ನ ಹೃದಯವನ್ನು ರಂಜಿಸಿ ರಾಣಿಯಾಗಿ ಆಳಬಲ್ಲವಳು ಈ ಬ್ರಹ್ಮಾಂಡದಲ್ಲೇ ಒಬ್ಬಳು, ನನ್ನ ರಂಜನ. ಸ್ವಾಮಿ, ಪ್ರೇಮ, ನಿಮ್ಮ ಪ್ರೇಮವೆಲ್ಲ ಬರಿಯ ಮಾತಿನಲ್ಲೇ ಮುಗಿದು ಹೋಯಿತು. ಪಟ್ಟಕ್ಕೆ ಬಂದು ಇಷ್ಟು ದಿನ ಕಳೆಯಿತು. ರಾಜ್ಯವನ್ನಾಳುವ ಮಹಾಪ್ರಭು ನೀವಾದರೂ ನಿನ್ನ ಪ್ರೇಸಿಯಾದ ನನಗೆ ಈ ಕೂಪವಾಸ ತಪ್ಪಲಿಲ್ಲ. ಇದು ತಾನೇ ನಿಮ್ಮ ಪ್ರೇಮ. ರಂಜನಾ, ನನ್ನ ಹೃದಯವನ್ನು ನಿನಗೆ ಹೇಗೆ ತೆರೆದು ತೋರಿಸಲಿ? ನನ್ನ ಕನಸು ಮನಸ್ಸುಗಳ ಆರಾಧ್ಯ ದೇವಿ ನೀನೆ, ಹೃದಯೇಶ್ವರಿ. ನಿನ್ನ ಸಂತೋಷಕ್ಕಾಗಿ ನನ್ನ ಪ್ರಾಣವನ್ನಾದರೂ ಸರಿಯೇ ಆನಂದದಿಂದ ಅರ್ಪಿಸಲು ಸಿದ್ಧ. ಆ ಮಾತು ನುಡಿದಿರಿ ಸ್ವಾಮಿ. ಸದಾ ನಿಮ್ಮ ಸವಿ ನುಡಿಯನ್ನು ಸವಿಯುತ್ತ ನಿಮ್ಮ ಸನ್ನಿಧದಲ್ಲೇ ಇರುವ ಆಸೆ ನನಗೆ ಆ ಭಾಗ್ಯ ಎಂದು ಕರುಣಿಸುತ್ತೀರಿ ಸ್ವಾಮಿ. ಎಂದೇ ನಾಳೆಯಿಂದ ಈ ಮುದ್ದಿನ ಅರಗಿನಿ ರಂಜನ ನನ್ನ ಅಂತಃಪುರದಲ್ಲಿ. ಸರಿಯೇ ರಂಜನ? ವಿಜಯ, ನಾವು ಅಭಿಷಿಕ್ತ ಮಹಾರಾಜರು, ಸಿಂಹಪ್ರಿಯ ಸಾರ್ವಭೌಮರು. ಯಾರು ನಮ್ಮ ಹೆಸರು ಹಿಡಿದು ಕರೆದರು ಅದು ಅಕ್ಷಮ್ಯ ಅಪರಾಧ. ನೀನು ಅಭಿಷಿಕ್ತ ಮಹಾರಾಜನಾದರೆ ನಾನು ನಿಮ್ಮ ಅಪ್ಪ. ಅದಕ್ಕಾಗಿಯೇ ಈ ವ್ಯರ್ಥ ಆರ್ಭಟವನ್ನು ಸಹಿಸಿಕೊಂಡಿರಬಹುದು. ಏನಂದೆ? ಬಂದ ಕೆಲಸವೇನೆಂದು ಬೊಗಳಿ ಬಂದ ದಾರಿ ಹಿಡಿಯಿರಿ ಎಂದೆ. ಭಂಡನಾಗಿ ಅರಮನೆಗೆ ಕರೆತಂದಿರುವ ಮಹಾಮಾರಿಯನ್ನು ಒಡನೆ ಹೊರಗಟ್ಟಿ ಪ್ರಾಶ್ಚಿತ್ತ ಮಾಡಿಕೋ. ಅರಮನೆಗೆ ಕರೆತಂದಿರುವುದು ಮಹಾಮಾರಿಯನ್ನಲ್ಲ, ಮಹಾರಾಣಿಯನ್ನ. ಆ ದೇವತೆಯನ್ನು ನಿಂದಿಸಿ ನಮ್ಮ ಆಗ್ರಹಕ್ಕೆ ಪಾತ್ರನಾಗುವ ಮೊದಲು ಕ್ಷಮಾಭಿಕ್ಷೆ ಬೇಡಿಕೋ. ದ್ರೋಹಿ ವಿಜಯ, ಧರ್ಮದ ರೋಷವು ನಿನ್ನನ್ನು ದಹಿಸುವ ಮೊದಲೇ ಎಚ್ಚೆತ್ತುಕೋ. ನ್ಯಾಯದ ಆಗ್ರಹವು ನಿನ್ನನ್ನು ನಾಶ ಮಾಡುವ ಮೊದಲೇ ಬುದ್ಧಿ ತಂದುಕೋ. ಧರ್ಮ ನ್ಯಾಯಗಳು ನಮ್ಮ ಕಾಲಡಿಯಲ್ಲಿರುವ ಪಾದರಕ್ಷೆಗಳು. ಧರ್ಮ ಪತ್ನಿಯ ಕಣ್ಣೀರು ನಿನ್ನನ್ನು ನರಕಕ್ಕೆ ಕೊಚ್ಚಿಕೊಂಡು ಹೋಗುವ ಮೊದಲೇ ವಿವೇಕ ತಂದುಕೋ. ಸ್ವರ್ಗ ನರಕಗಳು ನಿನ್ನಂಥ ಅವಿವೇಕಿಗಳು ಬರೆದಿಟ್ಟ ಕಟ್ಟುಕಥೆ, ಅದನ್ನು ನೀನೂ ಅರಿತುಕೋ. ಶಿವಶಿವ ಶಿವಶಿವ. ವಿಜಯ, ಪ್ರಜಾಕೋಟೆಯ ಕೋಪವು ಸಿಡಿಲಿನಂತಿರುಗಿ ನಿನ್ನ ಹುಟ್ಟಡಗಿಸಿ ಬಿಟ್ಟಿತು. ಎಚ್ಚರಿಕೆ. ಅದನ್ನಡಗಿಸಲು ನಮ್ಮಲ್ಲಿ ಅಪಾರ ಸೇನೆ ಇದೆ. ತಲೆಯು ಗಟ್ಟಿಯಾಗಿರುವುದೆಂದು ಶಿಲೆಗೆ ಜಿಕ್ಕಿ ಹೊಡೆಯುವುದು ಮೂರ್ಖತನವೋ? ಮೂರ್ಖತನವೋ? ಈ ರೀತಿ ಬಾಳಿನಿಂದ ನಿನಗೆ ಶ್ರೇಯಸ್ ಎಂದಿಗೂ ದೊರಕು. ನಮ್ಮ ಬಾಳು ನಮ್ಮದು. ನಮ್ಮಿಷ್ಟದಂತೆ ಬದುಕುವ ಸ್ವಾತಂತ್ರ್ಯ ನಮ್ಮ ಆಜನ್ಮ ಸಿದ್ಧ ಹಕ್ಕು. ಅದನ್ನು ಪ್ರಶ್ನಿಸುವ ಅಧಿಕಾರ ನಮ್ಮಪ್ಪನಿಗೆ ಅಲ್ಲ, ನಿಮ್ಮಪ್ಪನಿಗೂ ಇಲ್ಲ. ವಿಜಯ ಎಂಬುದಿಯ. ಅಯ್ಯೋ, ದೈವ ಸಮಾನರಾದ ತಂದೆಯನ್ನೇ ನಿಂದಿಸಲಿ ಏನೋ ಅಂಧ. ದೈವಕ್ಕೆ ಬೆಲೆ ಇಲ್ಲದ ನಮ್ಮ ದೃಷ್ಟಿಯಲ್ಲಿ ಅದರ ಸಮಾನರಿಗೆ ಹೇಗೆ ಗೌರವ ದೊರಕಿಯಿತು ತಾಯಿ? ದುರ್ಮಾರ್ಗ, ನಾಚಿಕೆ ಇಲ್ಲವೇ ರೀತಿ ಮಾತಾಡುವುದಕ್ಕೆ. ಅಮ್ಮ, ನಾವು ನಿನ್ನಲ್ಲಿಟ್ಟಿರುವ ಅಲ್ಪ ಸ್ವಲ್ಪ ಪ್ರೀತಿಯನ್ನು ಕಳೆದುಕೊಳ್ಳಬೇಡ ಅವಿವೇಕಿಯಾಗಿ. ಸುಮ್ಮನೆ ಹೊರಟು ಹೋಗು, ಇಲ್ಲದಿದ್ದರೆ ಸೇವಕರನ್ನು ಕರೆದು. ಸೇವಕರನ್ನು ಕರೆಯುವ ಪಾಪಿಷ್ಟ ವಿಕ್ರಮ, ಈ ರಾಜದ್ರೋಹಿಯನ್ನು ಸೆರೆಗೆ ತಳ್ಳಿಬಿಡು. ಬೇಡವೋ ವಿಜಯ, ಬೇಡ, ಅವರನ್ನು ಬಿಟ್ಟು ಬಿಡು, ನನ್ನನ್ನು ಬೇಕಾದ್ರೆ ಸೆರೆಗೆ ಹಾಕು. ಹಾಗೆ ಆಗಲಿ ತಾಯಿ. ವಿಕ್ರಮ, ಈ ವೃದ್ಧರಿಬ್ಬರನ್ನು ರಾಜಮಂದಿರದಲ್ಲೇ ಸೆರೆ ಹಾಕಿಬಿಡು, ಹಾಯಾಗಿ ಬಿದ್ದಿರಲಿ. ಸರಿತಾನೆ? ವಿಜಯ, ವಿಜಯ. ಅತ್ತೆ, ಅತ್ತೆ, ನಿನ್ಗೆ ನಾವು ಪಿಶಾಚಿ ಮೆಟ್ಕೊಂಡಿದ್ದೀವಿ ಹಾಗೆ ಇದನ್ನೆಲ್ಲ ಬಿಸಾಕ್ತಾ ಇದೆ. ಇಲ್ಲ, ಒಳಗಡೆ ಇಟ್ಟು ಪೂಜೆ ಮಾಡ್ತೀನಿ. ಬಾಯಿ ಬಿಡೋದ್ ನೋಡು, ಅಪ್ರಯೋಜಕ. ಅತ್ತೆ, ಯಾರ ಹತ್ರ ಮಾತಾಡ್ತೀನೋ ಪರಿಜ್ಞಾನ ಇದೆಯೋ ನನಗೆ? ಇವನು ಸಿಂಹಪುರಿಯ ಸಾರ್ವಭೌಮನ ಗೆಳೆಯ, ಗೌರಿ ಪ್ರಿಯ. ಗೌರಿ ಪ್ರಿಯನಂತೆ, ಗೌರಿ ಪ್ರಿಯ ಮಹಾರಾಣಿ ಹಾಗೆ ನೋಡ್ಕೊಳ್ತೀನಿ ಅಂತ ಸುಳ್ ಸುಳ್ ಬಗ್ಳಿ ಹೀಗೆ ಏನೋ ಮಾಡೋದು. ದುರ್ಗತ್ತೆ, ಇಲ್ಲಿ ನಿನ್ನ ಮಗಳಿಗೆ ಏನು ಕಡಿಮೆ ಆಗಿದೆ ಅಂತ? ಇಲ್ಲೇನಿದೆ ಅಂತ? ರಾಣಿ ಧರಿಸೋ ವಸ್ತ್ರಗಳಿವೆಯೇ, ಆಭರಣಗಳಿವೆಯೇ, ವಿಶ್ರಾಂತಿ ಕೂಡ ಹಂಸತೂಲಿಕಾ ತಲ್ಪವಿದೆಯೇ, ಇಲ್ಲ ಸುಪ್ಪತ್ತಿಗೆ ಇದೆಯೇ, ಕಡೆಗೊಂದೊಳ್ಳೆ ರತ್ನಗಂಬಳಿಯಾದ್ರೂ ಇದೆಯೇ? ತಗೊಂಡೋಗಿ ತಿಪ್ಪೆಗೆ ಸಿಹಿ ಅನಿಷ್ಟಗಳನ್ನ. ಗೌರಿ, ಏ ಗೌರಿ, ಇವಳು ಮುಖ ನೋಡು ಹೇಗ್ ಸೊರಗೋಗಿದೆ. ಏ ಪಂಚು, ನನ್ನ ಮುದ್ದು ಮಗಳನ್ನ ಸುಖವಾಗಿಟ್ಕೊಳ್ಳೋ ಯೋಗ್ಯತೆ ಇಲ್ದೇ ಇದ್ರೆ ಹೇಳ್ಬಿಡು, ಈಗಲೇ ಇಬ್ರು ಪಂಚಲಿಂಗೇಶ್ವರನ ತೋಟಕ್ಕೆ ಹೊರಟೋಗ್ತದೆ. ಬೇಡತ್ತೆ, ಬೇಡ. ನಿನ್ನ ಸೌಖ್ಯಕ್ಕಾಗಿ ಅಲ್ಲದೆ ಹೋದ್ರು ನನ್ನ ಗೌರಿಯ ಸೌಖ್ಯಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ಏನ್ ಕೇಳ್ತೀಯ ಕೇಳು ಅತ್ತೆ. 7 ಸಮುದ್ರ ನೀರು ತಂದು ನಿನ್ನ ಕುಡಿಸಲೆ, ಇಲ್ಲ ಆ ಕೈಲಾಸ ಪರ್ವತ ತಂದು ನಿನ್ನ ತಲೆ ಮೇಲೆ ಕುಕ್ಕಲೆ, ಎರಡರಲ್ಲಿ ಯಾವ್ದು ಮಾಡ್ಲಿ? ಅದೆಲ್ಲ ಏನೂ ಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಸಂಸಾರ ಮಾಡಕ್ ಬೇಕಾದಷ್ಟು ಸಾಮಾನ್ ತಂದು ಹಾಕು, ಸಾಕು ಅಷ್ಟೇ ತಾನೆ. ಏನು ಕೇಳ್ತೀಯೋ ಕೇಳು, ಇಷ್ಟೇ ತಾನೆ. ವಜ್ರದ ಓಲೆ, ವಜ್ರದ ಮೂಗುತಿ, ಬಂಗಾರದ ಬಳೆ, ಚಿನ್ನದ ಡಾಬು, ಮಾವನಕಾಯಿ ಸರ, ಅವಲಕ್ಕಿ ಸರ, ಚಿನ್ನದ ಕಾಲ್ಗೆಜ್ಜೆ, ಬಂಗಾರದ ಉಂಗುರ, ರತ್ನಗಂಬಳಿ, ಸುಪ್ಪತ್ತಿಕೆ, ಹಂಸತೂಲಿಕಾ ತಲ್ಪ, ಕಿಂಕಾಪಿನ ವಸ್ತ್ರ, ಗಂಧದ ಮರದ ಉಯ್ಯಾಲೆ, ಅದಕ್ಕೆ ಚಿನ್ನದ ಸರ್ಪಳಿ. ಅಯ್ಯಯ್ಯೋ, ಮನುಜ ಶರೀರ ಇದೇನು ಸುಖ. ಗೌರಿ, ಏನ್ ನಿನ್ನ ಕೈ? ಈ ಕೈನಿಂದ ಎಷ್ಟು ತಾಂಬೂಲ ಹಾಕೊಂಡ್ರು ಇನ್ನು ಬೇಕು ಬೇಕು ಅಂತ ಕೇಳ್ತಾ ಇದೆ ಈ ಪಂಚಾಮೃತನ ಮನಸ್ಸು. ಸಾಕು, ಸುಮ್ಮನೆ ಅಮ್ಮ ಅಮ್ಮನ ಜ್ಞಾಪಿಸ್ಕೋಬೇಡ. ಗೌರಿ ಅಮ್ಮ, ಗೌರಿ ಅಮ್ಮ. ಕೆಮ್ಮು ತುಂಬಾ ಹೆಚ್ಚಾಗ್ಬಿಟ್ಟಿದ್ಯಮ್ಮ, ಈ ಕಷಾಯ ಕೊಡ್ತೀಯ ಸ್ವಲ್ಪ? ಅಮ್ಮ, ಅಯ್ಯೋ. ಅಮ್ಮ, ಅಯ್ಯೋ. ಅಮ್ಮ, ಅಯ್ಯೋ, ಅಯ್ಯೋ. ಗೌರಿ, ಬಂದ್ಬಿಟ್ಟಿಯಾ? ಗೌರಿ, ನಾನ್ ನಿನಗೋಸ್ಕರ ಒಳ್ಳೆ ಬಕ್ಕ ಬಕ್ಕೆ ಕಾಯ್ಕೊಂಡಿದ್ದೆ, ಬಂದ್ಬಿಟ್ಟಿಯಲ್ಲ? ಗೌರಿ, ತುಂಬಿಕೊಂಡಿರೋ ಕೆನ್ನೆಗಳು ಒಳ್ಳೆ ತಾವರೆ ದರದ ಹೂವಿನ ಹಾಗೆ. ದುರ್ಗಿ, ಏನಮ್ಮ? ಅಯ್ಯೋ, ಈ ಕಾಲು ತುಂಬಾ ನೋಯ್ತಾ ಇದೆ, ಸ್ವಲ್ಪ ಒತ್ತುತ್ತೀಯಮ್ಮ? ಸರಿ ಅಮ್ಮ. ಅಯ್ಯೋ, ಅಯ್ಯೋ. ಗೌರಿ, ಗೌರಿ, ನನ್ನ ಮುಟ್ಟು ಗೌರಿ, ನಿನ್ನ ನೋಡ್ಬೇಕು. ಹತ್ರ ಕೂತ್ಕೋಬೇಕು, ತುಂಬಾ ಮಾತಾಡ್ಬೇಕು. ಈಗ ನನ್ನ ಕೈಗಳಿಂದ ನಿನ್ನ ಪಾಚಿ ತಪ್ಪಿಕೊಳ್ಳಬೇಕು. ಶಂಕರ, ಈ ಕಷ್ಟಗಳಿಂದ ಪಾರಾಗಬೇಕು ಅಂತ ಏನು ನೀನು ಹಿಮಾಲಯ ಪರ್ವತ ಓಡ್ ಹೋಗಿತ್ತು. ಗೌರಿ, ನಾನೇನು ಮಾಡಲೇ? ಏನು ಮಾಡಬೇಡ, ಹೋಗಿ ನಿಮ್ಮ ಅಮ್ಮನ ಹತ್ರ ಬಿದ್ಕೋ. ಹೋಗು. ಶೈಲರಾಜಸ್ಯ ಜಾಮಾತಾ ಶಶಿರೇಖಾವತಂಸಕಾ ನಮಸ್ತುಭ್ಯಂ 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 ಮಹೇಶ್ವರ ಭೂತನಾಥ ಪುರಾರಾತೆ ಭುಜಂಗಾಮೃತಭೂಷಣ ನಮಸ್ತುಭ್ಯಂ 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 ಮಹೇಶ್ವರ ಹಲಾಸ್ಯೇಷ ದಯಾಮೂರ್ತೆ ಹಾಲಾಹಾಲಲ ಸದ್ಗಣ ನಮಸ್ತುಭ್ಯಂ 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 ಮಹೇಶ್ವರ. ಭದ್ರಾಕ್ಷಿ, ಇಂದಿನ ಮಹಾಶಿವರಾತ್ರಿಯ ಪೂಜೆಯು ಎಂದಿನಂತೆಯೇ ಅರಮನೆಯ ಉದ್ಭವಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯಲಿದೆ. ಆದ ಕಾರಣ ನೀವೆಲ್ಲರೂ ಯಥಾಶಕ್ತಿ ಬಿಲೋಪತ್ರೆ ಪುಷ್ಪವನ್ನು ಕೂಡಿಸಿಕೊಂಡು ಸಿದ್ಧರಾಗಿ ನಾನು ಬಂದು ಬಿಡುತ್ತೇನೆ. ಅಪ್ಪಣೆ ಗುರುದೇವ. ಸ್ವಾಮಿ, ಈ ದಿನ ಮಹಾಶಿವರಾತ್ರಿ ಪರಮೇಶ್ವರನಿಗೆ ಭಕ್ತಿಯಿಂದ ಒಂದೇ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದ್ರೂ ಸಾಕು. ಶಿವಕೃಪೆಯ ಮಹಾಭಾಗ್ಯವನ್ನು ಸುಲಭವಾಗಿ ಪಡೆಯಬಹುದಾದ ಪುಣ್ಯ ದಿನ. ಬನ್ನಿ ಸ್ವಾಮಿ. ವಾಸಂತಿ, ನಿಮ್ಮ ಮೂಢನಂಬಿಕೆಗಳಿಗೆಲ್ಲ ಮಣಿಯುವ ಮೂರ್ಖನಲ್ಲ ನಾನು. ತಲೆ ತಲಾಂತರದಿಂದ ನಡೆದು ಬಂದಿರುವ ಉದ್ಭವ ಲಿಂಗೇಶ್ವರನ ಪೂಜೆ ರಾಜ ದಂಪತಿಗಳಿಂದ ನಡೆಯದಿದ್ದರೆ ಅಶುಭವೆಂದು ಅತ್ತೆಯವರು ಹೇಳಿರುವರು. ತಲೆ ತಲಾಂತರದಿಂದ ನಡೆದು ಬಂದ ಪೂಜೆ ಅದು ಆ ಗುಂಡು ಕಲ್ಲಿಗೆ. ಇದೇ ಮೊದಲು, ಇದೇ ಕಡೆ. ಇನ್ನೊಮ್ಮೆ ನನಗೆ ತತ್ವೋಪದೇಶ ಮಾಡುವ ಸಾಹಸ ಮಾಡಿದೆ ಎಂದರೆ ನೀನು ನಿನ್ನ ಆ ಮುದಿ ಅತ್ತೆ ಮಾವಿಂದರ ಜೊತೆಯಲ್ಲಿ ಸರಿಯಲ್ಲಿ ಕೊಳೆಯಬೇಕಾದೀತು. ಜೋಕೆ ಸ್ವಾಮಿ, ಕೃಪೆ ಮಾಡಿ ಈ ಒಂದು ದಿನ. ವಾಸಂತಿ, ಸುಮ್ಮನೆ ಹಠ ಮಾಡಿ ನನ್ನ ಕೆರಳಿಸಬೇಡ. ಬಂದ ದಾರಿಯಲ್ಲಿ ಹಿಂತಿರುಗಿ ಬಿಡು. ಸ್ವಾಮಿ, ನೀವೇನೇ ಹೇಳಿದರು ಈ ದಿನ ಶಿವಪೂಜೆ ಮಾಡುತ್ತಿದ್ದರೆ ಶಾಸಿ ನೀನು ನಿನ್ನ ಸುಡುಗಾಡು ಶಿವನ ಪೂಜೆ. ಮಹಾಪ್ರಸ್ಥೆಗೆ ಸ್ವಾಗತ. ಸ್ವೀಕರಿಸುಬಾ ಎಂದು ಕರೆಯುತ್ತಿರುವ ಮಧು, ಸೇವಿಸುಬಾ ಎಂದು ಕೂಗುತ್ತಿರುವ ಆಧಾರಾಮೃತ. ಸುಖ ಜೀವನಕ್ಕಿನ್ನೇನು ಬೇಕು? ಇದೇ ಸ್ವರ್ಗ, ಈ ಆನಂದವೇ ಶಾಶ್ವತ ಅಲ್ಲವೇ? ಅಲ್ಲವೇ ನನ್ನ ಮೋಹನಾಂಗಿ? ಭಲೆ ರಂಜನ, ನನ್ನ ಮನಸ್ಸನ್ನರಿತವಳು ನೀನೊಬ್ಬಳೆ. ಮರುಭೂಮಿಯಂತಿದ್ದ ನನ್ನ ಬಾಳನ್ನು ನಿನ್ನ ಪ್ರಣಯಾಮೃತದಿಂದ ನಂದನವನವನ್ನಾಗಿಸಿದವಳು ನೀನು. ಸಾಕು ಪ್ರಭು ಸಾಕು, ನನಗೆ ಬೇಕಾದ್ದು ಈ ಹೊಗಳಿಕೆಯ ಮಾತುಗಳಲ್ಲ, ಮತ್ತೆ ಮನ್ಮಥನನ್ನೇ ನಾಚಿಸುವ ನನ್ನ ಪ್ರಭುವಿನ ಸುಂದರ ಮುಖ, ಬೆಳದಿಂಗಳಿಗಿಂತ ನಿರ್ಮಲವಾಗಿರುವ ನನ್ನ ದೊರೆಯ ಮನಸ್ಸು, ಜಗತ್ತನ್ನೇ ಮರೆಸುವ ನನ್ನ ಪ್ರಭುವಿನ ಪ್ರೀತಿ. ಅದೆಲ್ಲ ಎಂದೂ ನಿನ್ನದಾಗಿ ಬಿಟ್ಟವು ರಾಣಿ. ಈಗ ನನಗೆ ಬೇಕಾದ್ದು ನಿನ್ನ ಒಂದೇ ಒಂದು ಸಿಹಿಯಾದ. ಭೈರವ, ಏನಿದು? ಅರಮನೆಯೆಲ್ಲ ಶೂನ್ಯವಾಗಿ ಕಾಣುತ್ತಿದೆ. ಮಹಾಶಿವರಾತ್ರಿಯ ಪೂಜೆ ಸರಗದ ಸುಳಿವು ಸಹ ಕಾಣದು. ರಾಜದಂಪತಿಗಳು ರಾಜಧಾನಿಯಲ್ಲಿ ಇಲ್ಲವೇನು? ಏನ್ ಹೇಳಿ ಮಹಾಸ್ವಾಮಿ, ಈ ನಾಲಿಗೆ ಬಾರದೆ ಅಂತ ಅನಾಹುತವೇನಾಯಿತು ಭೈರವ? ಹೇಳು. ಯುವರಾಜರು ಮಹಾರಾಜರನ್ನು ಮಹಾರಾಣಿಯವರನ್ನು ಇಲ್ಲಿ ಸೆರೆ ಇಟ್ಟಾರೆ. ಬುದ್ಧಿ ಸೆರೆ ಇಟ್ಟಾರೆ. ರಾಜದಂಪತಿಗಳಿಗೆ ಸೆರೆಯೇ? ಮಹಾರಾಜ, 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 ಗುರುದೇವ, ಮಹಾರಾಣಿ, ಏನು ಈ ವಿಪರೀತ? ಗುರುದೇವ, ಇದು ನನ್ನ ಪೂರ್ವಾರ್ಜಿತ ಕರ್ಮಫಲ. ನನ್ನ ಮಗನ ರೂಪದಲ್ಲಿ ಬಂದು ಅನುಭವ ಕೊಡುತ್ತಿದೆ. ಸರ್ವಂತರ್ಯಾಮಿ ಸರ್ವರಕ್ಷಕನಾದ ಪರಶಿವನು ನಮ್ಮ ಕೈ ಬಿಟ್ಟನಲ್ಲ. ಈ ಮಹಾಶಿವರಾತ್ರಿ ಎಂದು ಶಿವನನ್ನೇಕೆ ದೂರಿವೆ? ಇದು ನನ್ನ ತಪಸ್ಸಿನಲ್ಲಿ ಬಂದ ಮಹಾಪಚಾರದ ಫಲ. ನೀನು ಮಗನನ್ನು ತಿದ್ದಿ ಬೆಳೆಸಲು ಅವಕಾಶ ಕೊಡದೆ ಕೇವಲ ಮುದ್ದಿಸಿ ಬೆಳೆಸಿದರ ಮಹಾಪ್ರಸಾದ ಅನುಭವಿಸಿ ತೀರಬೇಕು. ಏನೇ ಆದರೂ ಇಂಥ ಮಾತಾಪಿತೃ ದ್ರೋಹಿಯು ರಾಜನಾಗಿರುವ ರಾಜ್ಯಕ್ಕೆ ವಿಪತ್ತು ತಪ್ಪಲು ವಿಜಯ. ಶಿವಶಿವ, ಎಂಥ ದುರಂತವಿದು! ಮಹಾಶಿವರಾತ್ರಿಯ ಇಂದು ಎಂದಿನಂತೆ ಶಿವನನ್ನು ಆರಾಧಿಸುವ ಸೌಭಾಗ್ಯವಿಲ್ಲದೆ ಹೋಯಿತೇ ರಾಜದಂಪತಿಗಳಿಗೆ. ಶಿವರಾತ್ರಿಯನ್ನು ಅಲಕ್ಷಿಸಿ ಹೆತ್ತವರನ್ನೇ ಸೆರೆಯಲ್ಲಿಟ್ಟಿರುವ ಧರ್ಮದ್ರೋಹಿ ಎಲ್ಲೆಡೆಗಿರುವನು? ಇಲ್ಲೇ ಇರುವೆನು. ಅಪ್ಪಣೆ ಇಲ್ಲದೆ ನಮ್ಮ ಅರಮನೆಗೆ ನುಗ್ಗಿ ನಮ್ಮನ್ನೇ ಎದುರಿಸಿ ಮಾತನಾಡುವಷ್ಟು ಧೈರ್ಯ ಬಂತೆ ನಿನಗೆ, ರಾಜದ್ರೋಹಿ! ಶಿವಶಿವ, ಸಿಂಹಪುರಿಗೆ ಎಂಥ ದುರ್ಗತಿ ಬಂದಿತು! ತಲಾಂತರದಿಂದ ರಾಜಋಷಿಗಳು ಆಳಿ ಬಾಳಿದ ಅರಮನೆಯಲ್ಲಿ ಮಹಾಶಿವರಾತ್ರಿ ಇಂದು ಇದೇ ರಾಜನ ಸ್ಥಿತಿ. ರಾಜನ ಸ್ಥಿತಿಯೇ ಏನು? ಸಿಂಹಪುರಿಯ ಪ್ರಜೆಗಳೆಲ್ಲ ಹೀಗೆ ಆನಂದಲೋಲರಾಗಿರಲೆಂದೇ ನಮ್ಮ ಆಶಯ. ವಿಜಯ, ಮರ್ಯಾದೆಯಾಗಿ ಮಹಾರಾಜರೇ ಎಂದು ಕರೆ, ಇಲ್ಲವಾದರೆ ನಿನ್ನ ನಾಲಿಗೆಯನ್ನು... ಪ್ರಭು, ಅವರು ಹಿರಿಯರು ಗುರುಗಳು ಎಂಬುದನ್ನು ಬರೀತೀರಾ? ಮುಚ್ಚಬಾಯ್! ಗುರುವಂತೆ ಗುರು! ದುರ್ಮಾರ್ಗ, ನಿನ್ನ ಪಾಪದಗಳಿಗೆ ತುಂಬುತ್ತಾ ಬಂದಿರುವುದು. ಇನ್ನು ನೀನು ನಿಲ್ಲಿಸು ನಿನ್ನ ಅರ್ಥಹೀನ ಆರ್ಭಟವನ್ನ. ನಾನಿನ್ನು ನಿನ್ನ ಆಶ್ರಮದ ಕೂಳಿಗಾಗಿ ಕಾದಿರುವ ಬಡ ಶಿಷ್ಯನೆಂದು ಭ್ರಮಿಸಿರುವೆ ಏನು? ನಾವು ಸಿಂಹಪುರಿಯ ಮಹಾರಾಜರು, ಈ ರಾಜ್ಯದ ಒಡೆಯರು, ನಿನ್ನಂಥ ಕೋಟ್ಯಾಂತರ ಪ್ರಜೆಗಳನ್ನು ಕಾಪಾಡುವ ಸಾರ್ವಭೌಮರು. ಅವಿವೇಕಿ, ಮಹಾಪರ್ವದಿನವಾದ ಶಿವರಾತ್ರಿಯ ಇಂದು ರಾಜ ದಂಪತಿಗಳಿಂದ ಅರಮನೆಯಲ್ಲಿ ಪೂಜೆ ನಡೆಯದೆ ಹೋದರೆ... ಅರಮನೆಯಲ್ಲೇ ಏನು, ಇನ್ನು ಮುಂದೆ ನಮ್ಮೀ ರಾಜ್ಯದಲ್ಲೇ ನಿನ್ನೀ ಪೂಜೆ ಕಳ್ಳಾಟ ನಡೆಯುವುದು. ತಿಳಿಯಿತೆ? ವಿಜಯ, ನನ್ನ ಮಾತು ಕೇಳು. ನೀನು ನನ್ನ ಮಾತು ಕೇಳು. ಮನುಷ್ಯನ ಬಾಳು ಅಶಾಶ್ವತವೆಂದು ತಿಳಿದಿದ್ದರೂ ಬದುಕಿರುವ 4 ದಿನಗಳು ಸುಖ ಪಡುವ ರೀತಿಯನ್ನು ಕಲಿಸದೆ ಇಲ್ಲದ ದೇವರನ್ನು ಕಲ್ಲಿನಲ್ಲಿ ಕಲ್ಪಿಸಿ ಜನಗಳನ್ನು ಹೆದರಿಸಿ ಬೆದರಿಸಿ ಭಯಪಡಿಸಿ ಸುಖದ ನೆರಳನ್ನೇ ಕಾಣದಂತೆ ಮಾಡಿರುವ ಮಾಟಗಾರ, ಹಿಂತಿರುಗು ನಿನ್ನ ಆಶ್ರಮಕ್ಕೆ. ನಾವು ಹೇಳುವ ತಿಳುವಳಿಕೆಯನ್ನು ಉಪದೇಶಿಸು ನಿನ್ನ ಶಿಷ್ಯರಿಗೆ. ಶಿವರಾತ್ರಿ ಎಂದರೆ ಉಪವಾಸವಲ್ಲ, ವನವಾಸವಲ್ಲ, ತಿಂದು ಉಂಡು ಸುಖಿಸುವ ರಾತ್ರಿಯೇ ಮಹಾಶಿವರಾತ್ರಿ. ಮೂಢ, ಶಿವಾಪಚಾರದ ಮಾತುಗಳನ್ನಾಡಿ ಪಾಪಿಯಾಗಬೇಡ. ಸದಾ ನಿನ್ನ ಶ್ರೇಯಸ್ಸನ್ನೇ ಕೋರ್ತಿರುವ ನನ್ನ ಮಾತನ್ನು ಕೇಳು. ಮಾಡಿದ ತಪ್ಪನ್ನು ತಿದ್ದಿಕೋ. ತಂದೆ ತಾಯಿಗಳಲ್ಲಿ ಕ್ಷಮೆ ಬೇಡು. ಶಿವರಾತ್ರಿಯನ್ನು ನಿಷ್ಠೆಯಿಂದ ಆಚರಿಸು. ಶಿವರಾತ್ರಿ, ಶಿವಪೂಜೆ, ಅಯ್ಯೋ ಅವಿವೇಕಿ! ಕಂಡ ಕಂಡ ಕಲ್ಲುಗಳಿಗೆಲ್ಲ ಕೈ ಮುಗಿಯುವ ಮತಿಹೀನನೆಲ್ಲ ಸಿಂಹಪುರಿಯ ಪ್ರಜಾಪಾಲಕ. ನಿನ್ನ ವ್ಯರ್ಥಾಲಾಪವನ್ನೆಲ್ಲ ಕಟ್ಟಿಟ್ಟು ಬಂದ ದಾರಿಯನ್ನು ಹಿಡಿ. ಇಲ್ಲದಿದ್ದರೆ ನೀನು ಸರಿಯಲ್ಲಿ ಕೊಳೆಯಬೇಕಾದೀತು. ಜೋಕೆ, ಅಯ್ಯೋ ಪಾಪಿ! ಎಡಗೈಲಿ ಮಾಡಿದ ಕರ್ಮಫಲವು ಬಲಗೈಲಿ ಬಂದು ಕೂಡುವುದು. ಅನುಭವಿಸದೆ ತಪ್ಪದು. ಕೆಲ ಮುದಿಗೊಡ್ಡೆ! ಪ್ರಭು, ಏನಿದೆ ಅಪಚಾರ? ಯಾರಲ್ಲಿ ಈ ರಾಜದ್ರೋಹಿಗಳನ್ನು ಅರಮನೆಯಿಂದ ಆಚೆಗೆ ತಳ್ಳಿಬಿಡಿ. ಈ ಹಾಳು ಗುಡಿಯ ಬಾಗಿಲನ್ನು ಮುಚ್ಚಿಬಿಡಿ. ವಿಜಯ! ಶಿವರಾತ್ರಿಯಂತೆ ಶಿವರಾತ್ರಿ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ! ಏನಮ್ಮ? ಚಳಿ ಕಣೆ, ನಡಕ ಯಾವ ನಡಕ! ಅಯ್ಯೋ ಸತ್ತೆ! ಅಪ್ಪ, ನನ್ನ ಮರೆಯ ಭಗವಂತನಿಗೆ ಮುಟ್ಟಿರಬೇಕು. ಅಪ್ಪ ಯಮಧರ್ಮ, ಬೇಗ ಈ ಕಾರ್ಯ ಮುಗಿಸಿದ್ರೆ ನಿನಗೆ 100 ತಿಂಗನಕಾಯಿ. ಅಯ್ಯೋ ಅಮ್ಮ, ಸತ್ನಲ್ಲೇ! ಅಮ್ಮ, ನೀನು ಹೀಗೆಲ್ಲ ಅಂದ್ರೆ ನಾ ಬಾವಿಗೆ ಬಿಟ್ಟು ಬಿಡ್ತೀನಿ ಅಷ್ಟೇ. ಬಿಡ್ತನು ಕಂದ, ಚಳಿ ತಡೆಯಿದೆ ಹಾಗಂದೆ ಅಷ್ಟೇ. ನನ್ನ ಜಾತದ ಪ್ರಕಾರ ಇನ್ನೂ 40 ವರ್ಷ ನನಗೆ ಯಾವ ಭಯವೂ ಇಲ್ಲ. 40 ವರ್ಷ ಪಾಪಿ ಚಿರಾಯು ಅತ್ತೆ. ಅತ್ತೆ, ನಿನ್ನಂಥ ಒಳ್ಳೆ ಹುಡುಗಿ 40 ವರ್ಷ ಏನೇನೂ ಸಾಲದು. ಇನ್ನೂ 80 ವರ್ಷಗಳ ಕಾಲ ದೀರ್ಘವಾಗಿ ಬದುಕಿದ್ದು ಇದೇ ರೀತಿ ನಮ್ಮಿಬ್ಬರ ಅಭ್ಯುದಯ ಕೋರ್ತಿದ್ರೆ ಸಾಕು. ಬಂದ್ಯಪ್ಪ ಅಳಿಯ, ನಾನು ಕಾಯಿಲೆ ಮಗಳು ಬಿಟ್ಟಿದ್ದೀನಿ, ಅಡಿಗೆ ಕೆಲಸ ಎಲ್ಲ ಖಂಡಗ ಬಿದ್ದಿದೆ. ಅದನ್ನೆಲ್ಲ ಗೌರಿ ನೋಡ್ಕೋತಾಳೆ, ನೀನು ಸುಖವಾಗಿ. ಏನಂದೆ? ನಿನ್ನ ಮನೆ ಕೆಲಸ ಮಾಡಕ್ಕೆ ನನ್ನ ಮಗುವನ್ನು ನಿನಗೆ ಕೊಟ್ಟಿದ್ದು? ಅದಕ್ಕೆಲ್ಲ ಕೊಟ್ಟಿದ್ದು ದುರ್ಗತ್ತೆ. ಹಾಗ ಬಾ ದಾರಿಗೆ, ಬಾಯಿ ತುಂಬಾ ರಾಣಿ ಹಾಗೆ ನೋಡ್ಕೋತೀನಿ ರಾಣಿ ಹಾಗೆ ನೋಡ್ಕೋತೀನಿ ಅಂತಿದ್ಯಲ್ಲ, ನೋಡ್ಕೊ. ಈಗ ನನ್ನೇನು ಮಾಡು ಅಂತೀಯ ಅತ್ತೆ? ನಾನು ಮೊದಲ್ನ ಹಾಗಾಗ್ಬೇಕು ಅಂದ್ರೆ ಮೊದಲು ನನ್ನ ಆರೈಕೆ ಸರಿಯಾಗಿ ನೋಡ್ಕೊಂಡು ಮನೆ ಕೆಲಸ ಅಚ್ಚುಕಟ್ಟಾಗಿ ಮಾಡಿ 4 ದಿನ. ಗೌರಿ, ಸಂಸಾರ ಅಂದ್ರೆ ಸುಮ್ನೇನೆಪ್ಪ. ಅಮ್ಮ ನೀನ್ ಸುಮ್ನೆ ಸ್ವಲ್ಪ ನೋಡಪ್ಪ, ಪಾತ್ರೆ ತೊಳೆದು ಬಟ್ಟೆ ಒಗೆದು ಅಡಿಗೆ ಮಾಡಿಬಿಡಪ್ಪ. ಅಯ್ಯಯ್ಯಪ್ಪ, ಸಾಕಪ್ಪ ಸಾಕು. ಸಾಕು ಸಾಕು ಸಾಕಪ್ಪ ಸಾಕು, ಸಾಕು ಸಾಕು ಸಾಕಪ್ಪ ಸಾಕಾಯಿತು. ಹಗಲು ಇರುಳು ದುಡಿದು ಬಾಳು ಕೋಳಾಯಿತು, ಜನ್ಮ ಹಾಳಾಯಿತು. ಅಪ್ಪ ಸಾಕು ಸಾಕು ಸಾಕಪ್ಪ ಸಾಕಾಯಿತು. ಹಗಲು ಇರುಳು ದುಡಿದು ಬಾಳು ಕೋಳಾಯಿತು, ಜನ್ಮ ಹಾಳಾಯಿತು. ಮೂರು ದೇವರಿಗೆ ಹರಕೆ ಕಟ್ಟಿ ಗೌರಿಗೆ ನಾನು ತಾಳಿ ಕಟ್ಟಿ ಭಾರಿ ಗಂಡು ಎಂದುಕೊಂಡೆನೆ. ಬಂದ ಹೆಣ್ಣಿಗಾಗಿ ಹುಚ್ಚನಂತೆ ಆಡೆ ಹೋಗಿ, ಮೆಚ್ಚಿ ಬಂದ ಹೆಣ್ಣಿಗಾಗಿ ಹುಚ್ಚನಂತೆ ಆಡೆ ಹೋಗಿ ಪೆಚ್ಚು ಮೊರೆ ಹಾಕಿಕೊಂಡೆನೆ. ಸರಸಕ್ಕೆ ಹೊತ್ತಿಲ್ಲ, ಕೆಲಸಕ್ಕೆ ಮಿತಿಯಿಲ್ಲ, ಎದ್ದಾದೆ ತೊತ್ತಾದೆ ಸುಸ್ತಾದೆ. ಹುಷಪ್ಪ ಸಾಕು ಸಾಕು ಸಾಕಪ್ಪ ಸಾಕಾಯಿತು. ಹಗಲು ಇರುಳು ದುಡಿದು ಬಾಳು ಕೋಳಾಯಿತು, ಜನ್ಮ ಹಾಳಾಯಿತು. ನನ್ನ ಬಾಳು ನಿನ್ನ ಬಾಳು ಹಾಳು ಗೋಳು ಬಾಳು ಕೇಳು, ಸೌಖ್ಯದಾಸೆ ಕನಸಾಗಿದೆ. ನೀನು ಸುರಿಸುತ್ತಿರುವೆ ಬೆವರ, ನಾನು ಸುರಿಸುತ್ತಿರುವೆ ನೀರ. ನೀನು ಸುರಿಸುತ್ತಿರುವೆ ಬೆವರ, ನಾನು ಸುರಿಸುತ್ತಿರುವೆ. ಗುರಿಯ ಬಿಸಿಲೆ ಗತಿಯಾಗಿದೆ, ಕಣ್ಣಿನಲ್ಲಿ ನೀರಿಲ್ಲ, ಕೆಲಸಕ್ಕೆ ಉಸಿರಿಲ್ಲ, ಕೈ ಸೋತು ಸಾಕಾಯ್ತು ಸುಸ್ತಾಯ್ತು. ಹುಷಪ್ಪ ಸಾಕು ಸಾಕು ಸಾಕಪ್ಪ ಸಾಕಾಯಿತು. ಹಗಲು ಇರುಳು ದುಡಿದು ಬಾಳು ಕೋಳಾಯಿತು, ಜನ್ಮ ಹಾಳಾಯಿತು. ವೀರ ನಾನು ಎಂದುಕೊಂಡು ಚಿಗುರು ಮೀಸೆ ತಿರುವಿಕೊಂಡು ಗೌರಿ ಗಂಡ ಎಂದು ಹಿಗ್ಗಿದೆ. ವೀರ ನಾನು ಎಂದುಕೊಂಡು ಚಿಗುರು ಮೀಸೆ ತಿರುವಿಕೊಂಡು ಗೌರಿ ಗಂಡ ಎಂದು ಹಿಗ್ಗಿದೆ. ನಾರಿಯಂತೆ ಕೈತಾನು ಹಿಡಿಯ ಅಡಿಗೆ ಸೌಟನ್ನು, ನಾರಿಯಂತೆ ಕೈತಾನು ಹಿಡಿಯ ಅಡಿಗೆ ಸೌಟನ್ನು ದುರ್ಗಿ ಅಳಿಯ ಎಂದು ಕುಗ್ಗಿದೆ. ತಿಂಡಿ ಗಿಂಡಿ ನಂಗಿಲ್ಲ, ತಿನ್ನಲಿಕ್ಕೆ ಹೊತ್ತಿಲ್ಲ, ಸಂಸಾರ ವ್ಯವಹಾರ ಅತಿ ಭಾರ. ಹುಷಪ್ಪ ಸಾಕು ಸಾಕು ಸಾಕಪ್ಪ ಸಾಕಾಯಿತು, ಹಗಲು ಇರುಳು ದುಡಿದು ಬಾಳು ಕೋಳಾಯಿತು, ಜನ್ಮ ಹಾಳಾಯಿತು. ಮಾವಯ್ಯ, ಇನ್ನೂ ಎಷ್ಟು ದಿವಸಗಳು ಹೀಗೆ ಉಪವಾಸವಿರುವೆ? ನೀವು ಊಟ ಮಾಡದೆ ಅತ್ತೆಯವರು ತುತ್ತಿದ್ದರು. ನಿಮ್ಮಿಬ್ಬರನ್ನು ಬಿಟ್ಟು ನಾನು ನೀರನ್ನು ಸಹ ಕುಡಿಲಾರೆ. ನನಗೋಸ್ಕರವಾಗಿ ಆದ್ರೂ ಹೇಳಿ, ಈ ಹಣ್ಣನ್ನಾದ್ರೂ ತಿನ್ನಿ ಮಾವಯ್ಯ. ಅಮ್ಮ, ಈ ಬಾರಿ ಶಿವರಾತ್ರಿ ಆಚರಣೆ ಇಲ್ಲದೆ ಭ್ರಷ್ಟವಾಗಿರೋ ಈ ಬಾಳಿಗೆ ಆಹಾರ ಇಕ್ಕಬಾರದು ತಾಯಿ. ಈ ದೇಹ ಹೀಗೆ ಕಳಚಿ ಹೋಗುವುದೇ ಸರಿ. ಸ್ವಾಮಿ, ಏನಿ ಆ ಮಂಗಳದ ಮಾತು? ಸರಿಯೊಳಗೆ ಗತ್ಯಂತರವಿಲ್ಲದೆ ಆಚರಣೆ ಕೈ ಬಿಟ್ಟಿದ್ದು ಪಾಪವೆಂದಿಗೂ ಆಗಲಾರದು. ನಾವು ಎಲ್ಲಿದ್ದರೂ ಹೇಗಿದ್ದರೂ ಆ ಶಿವನ ಧ್ವನಿಯನ್ನು ಎಡಬಿಡದೆ ಅನುಸರಿಸಿ ಸಾಧಿಸುತ್ತಿರುವವಲ್ಲ. ನಾನು ಧರ್ಮಭ್ರಷ್ಟನಾದದಕ್ಕೆ ದುಃಖಿಸುತ್ತಿಲ್ಲ ದೇವಿ. ನಮ್ಮ ರಾಜ್ಯವೇ ಅಪ್ರಯೋಜಕ ರಾಜನ ಪ್ರಚೋದನೆಯಿಂದ ಅಧರ್ಮದ ಹಾದಿಯನ್ನು ತುಳಿಯುತ್ತಿರುವುದನ್ನು ಕೇಳಿ ಕಳವಳಿಸುತ್ತಿದ್ದೇನೆ ದೇವಿ, ಕಳವಳಿಸುತ್ತಿದ್ದೇನೆ. ನನ್ನ ಮುದ್ದಿನಿಂದಲೇ ಮಗನು ಹಾಳಾದ, ಸಾಲದ್ದಕ್ಕೆ ಈ ನಿರಪರಾಧಿನಿಯ ಬಾಳನ್ನು ಹಾಳು ಮಾಡಿದೆ. ಅಳದಿರಿ ಅತ್ತೆ, ಒಳ್ಳೆಯದಾಗಲೆಂದೇ ಎಲ್ಲವನ್ನೂ ಮಾಡಿತು. ನನ್ನ ಕರ್ಮ ಫಲವನ್ನು ನಾನು ತಾನೇ ಅನುಭವಿಸಿದ್ದೇನೆ. ಆದದನ್ನು ಮರೆತು ನೀವಿಬ್ಬರು ಈ ಹಣ್ಣನ್ನಾದ್ರೂ ತಿಂದ್ರೆ ತುಂಬಾ ಪುಣ್ಯ ಬರುತ್ತೆ. ಬಲವಂತ ಮಾಡಿದ್ರು ವಾಸಂತಿ. ಆಹಾರ ತಿಂದು ಬದುಕಿ ಸರಿಯಿಲ್ಲ. ಸಾವೊಂದೇ ನನಗೆ ಕೇಳಲಾರ ನಮ್ಮ ಈ ಅಮಂಗಳದ ಮಾತು. ಅತ್ತೆಯವರೇ, ದುಃಖಿಸದಿರಿ, ನಿಮ್ಮ ಸಂಕಟವನ್ನು ನೋಡಲಾರೆ. ಈಗಲೇ ಹೋಗಿ ಅವರ ಕಾಲಿಗೆ ಬಿದ್ದು ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತೇನೆ. ರಂಜನಾ, ಸಾಕಿ ಹುಚ್ಚು ಮಾತುಗಳು. ನೀನ್ ಈ ರೀತಿ ಅವನಿಗೆ ಮನಸ್ಸೋದಷ್ಟು ದಿನವೂ ಅವನ ಪ್ರೀತಿಯ ಪಂಜರದ ಗಿಣಿಯಾಗಿರಬಲ್ಲೆಯೇ ಹೊರತು ಸಿಂಹಾಸನದಲ್ಲಿ ಮೆರೆಯುವ ರಾಣಿ ಆಗಲಾರೆ. ವಿಕ್ರಮ, ನನಗಾಗಿ ಅಲ್ಲದಿದ್ದರೂ ನಿನಗಾಗಿ, ನಿನ್ನ ಮಂಗಳ ಭವಿಷ್ಯಕ್ಕಾಗಿ ಸಿಂಹಾಸನದಲ್ಲಿ ರಾಣಿಯಾಗಿ ಮೆರೆಯುವ ಸಲುವಾಗಿ ನಾನು ಹೇಳಿದಂತೆ ಕೇಳಲೇಬೇಕು. ಹೇಳು ವಿಕ್ರಮ, ಹೇಳು. ಇನ್ನು ಕೇವಲ 10 ದಿನ. ಕೃಷ್ಣ ಪಕ್ಷದ ಚತುರ್ದಶಿಯಂದು ಸೈನಿಕರು ಅರಮನೆಯನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಅಂದೇ ನಿನ್ನ ಮೂಲಕ ವಿಜಯನ ಸ್ವಾಮಿ, ಒಳಗೆ ಹೋಗದಿರಿ ಸ್ವಾಮಿ, ಒಳಗೆ ಹೋಗದಿರಿ. ನಮಗೆ ಅಪ್ಪಣೆ ಮಾಡಲು ನೀನಾರು? ಅಂತಃಪುರದ ಕಟ್ಟಲೆಗಳನ್ನು ಕಿತ್ತೊಗೆದು ಇಲ್ಲಿಗೆ ಏಕೆ ಬಂದೆ? ಅನ್ನ ನೀರು ಬಿಟ್ಟು ಕೊರಗಿ ಕೊರಗಿ ಕೃಷಿವಾಗಿರುವ ಅತ್ತೆ ಮಾವಂದಿನ ಒಂದು ಬಾರಿ ನೋಡಿ ಬನ್ನಿ. ನಿಮ್ಮ ಶ್ರೇಯಸ್ಸಿಗಾಗಿ ಜೀವವನ್ನೇ ಶ್ರಮಿಸಿದವರನ್ನು ಈ ರೀತಿ ಮುಪ್ಪಿನಲ್ಲಿ ಚಿತ್ರವಧೆ ಮಾಡುವುದು ಒಳ್ಳೆಯದಲ್ಲ ಸ್ವಾಮಿ. ಒಳ್ಳೆಯದು ಕೆಟ್ಟದ್ದನ್ನು ತಿಳಿಯದ ಮೂರ್ಖರಲ್ಲ ಸಿಂಹಪುರಿಯ ಅರಸರು. ಹಾದಿ ಬಿಡು ಅಧಿಕ ಪ್ರಸಂಗಿ. ಸ್ವಾಮಿ, ಒಳಗೆ ಹೋಗಿದ್ದೀನಿ. ನಿಮ್ ತಮ್ಮಯ್ಯ ನನ್ನ ಮಾತು ಕೇಳಿ ಈ ರಾಜದ್ರೋಹಿಗಳನ್ನ ನಂಬಬೇಡಿ. ರಾಜದ್ರೋಹಿ? ಯಾರೇ ರಾಜದ್ರೋಹಿ? ನನ್ನ ಜೀವಿತೇಶ್ವರಿಯೇ? ಅಯ್ಯೋ, ಅವಳು ನಿಮ್ಮ ಜೀವಿತೇಶ್ವರಿ ಅಲ್ಲ ಸ್ವಾಮಿ, ದ್ರೋಹಿ, ಆ ವಿಕ್ರಮನ ಪ್ರೀತಿ. ನೀವು ನನ್ನ ಹೊಡೆಯಿರಿ, ಬಡೀರಿ, ನಿಮ್ಮ ಕೈಯಾರ ಕೊಂದು ಬಿಡಿ, ಆದ್ರೆ ನನ್ನ ಮಾತು ಕೇಳಿ ಆ ಪೂಜ್ಯರನ್ನು ಬಿಡುಗಡೆ ಮಾಡಿ ಈ ದ್ರೋಹಿಗಳ ಸೆರೆಮನೆಗೆ ತಳ್ಳಿಬಿಡಿ ಸ್ವಾಮಿ. ರಂಜನಳನ್ನು ನನ್ನಿಂದ ಅಗಲಿಸಲು ಹವಣಿಸುತ್ತಿರುವೆಯೇನೆ ಪತಿದ್ರೋಹಿ? ಅಯ್ಯೋ ಇಲ್ಲ ಸ್ವಾಮಿ, ಇಲ್ಲ, ಅವಳನ್ನ ನಂಬೇಡಿ. ಅವಳು ವಿಕ್ರಮನು ಸೇರಿ ನಿಮ್ಮನ್ನು ನಿಮ್ಮನ್ನು ನಿಮ್ಮಿಂದ ತೊಲಗಿ ಹೋಗುವೆಯೋ ಇಲ್ಲವೇ ನಿನ್ನ ಪ್ರಾಣವನ್ನು. ಬೇಡ ಪ್ರಭು, ಬೇಡ. ಎಷ್ಟಾದ್ರೂ ಹೆಣ್ಣು ಬಿಟ್ಟು ಬಿಡಿ ಪಾಪ. ಕಂಡೆಯೇನೆ ನನ್ನ ಹೃದಯ ರಾಣಿಯ ದಯಾಗುಣವನ್ನು. ನೀನು ಇದ್ದೀಯ ಸಿಗ್ಗುಗೆ. ಸ್ವಾಮಿ ಸ್ವಾಮಿ ಮಹಾರಾಜರನ್ನ ಮಹಾರಾಣಿಯರನ್ನ ಬಿಡುಗಡೆ ಮಾಡೋಕೆ ತಾವು ಸಾಹಸ ಮಾಡಬಲ್ರ? ಅವರಿಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧಳಾಗಿದ್ದೇನೆ. ಏನ್ ಮಾಡ್ಬೇಕು ಹೇಳು ಭೈರವ. ಅವ್ರ ಕೋಣೆ ಬೇಯಿಸ್ಕೊಳ್ಳಿ. ರಾತ್ರಿ 3ನೇ ಜಾವಕ್ಕೆ ಕೋಟೆ ಕಳ್ಳ ಬಾಗಿ ತೆಗೆದು ರಥ ಇಟ್ಕೊಂಡು ಕಾದಿರ್ತೇನೆ. ಎಂಥ ಪುಣ್ಯಾತ್ಮನಪ್ಪ ನೀನು. ತಾಯಿ, ಕತ್ತಲೆಗೆ ಕೋಟಿ ಕಣ್ಣು ಅಂತಾರೆ. ತಾವು ತುಂಬಾ ಎಚ್ಚರಿಕೆಯಿಂದಿರ್ಬೇಕವ್ವ. ಪರಶಿವನೇ, ನನ್ನ ಅತ್ತೆ ಮಾವಂದಿರನ್ನ ಉಳಿಸಲು ದಾರಿ ತೋರಿಸ್ತೆ. ದಯಾಮಯ್ಯ, ನನ್ನ ಪತಿ ದೇವರನ್ನು ವಿಪತ್ತಿನಿಂದ ಕಾಪಾಡುವ ಭಾರವು ನಿನ್ನದೇ ಸ್ವಾಮಿ. ಸಿದ್ಧವಾಗಿದೆ. ಹೇಗಾದ್ರೂ ಮಾಡಿ ನೀವಿಬ್ಬರು ರಾಜಗುರುಗಳ ಆಶ್ರಮಕ್ಕೆ ಹೋಗಿಬಿಡಿ. ಮುಂದೆ ಆ ಶಿವನಿದ್ದಾನೆ. ನನ್ನ ಜೀವನ ಮರಣಗಳೆರಡು ನನ್ನ ಪತಿ ದೇವರ ಸನ್ನಿಧಿಯಲ್ಲಿ ತಾನೆ ಮಾವಯ್ಯ. ಅವರ ಸೇವೆ ಸಂರಕ್ಷಣೆಗಳೇ ನನ್ನ ಬಾಳಿನ ಗುರಿ. ಹೇಳಿ, ಬೇಗ ಹೇಳಿ. ನಿನ್ನ ಆ ರಕ್ಕಸನ ಬಳಿ ಬಿಟ್ಟು ಹೇಗೆ ಹೋಗಲಮ್ಮ? ನನ್ನ ಚಿಂತೆ ಬಿಡಿ. ನಿಮ್ಮ ಪ್ರಜೆಗಳ ರಕ್ಷಣೆಗಾಗಿ, ನಿಮ್ಮ ರಾಜ್ಯದ ಸಲುವಾಗಿ ನೀವು ಹೊರಡಲೇಬೇಕು ಮಾವಯ್ಯ. ಹೇಳಿ, ತಡ ಮಾಡದಿರಿ. ಪತಿ ದ್ರೋಹಿ, ನಮ್ಮ ಆಪ್ತರನ್ನೇ ದ್ರೋಹಿಗಳೆಂದು ಬಗಳಿದ ನೀನು ಇದೇನೇ ನಮಗಾಗಿ ಮಾಡಿದ ಉಪಕಾರ? ನಿನ್ನೆ ರಾಜದ್ರೋಹಕ್ಕೆ ನೆರವಾದ ಆ ಮುದಿಯ ಭೈರವ ಈಗಾಗಲೇ ಯಮಲೋಕದಲ್ಲಿ ಹರಬಲಾಗಿರುವನು. ಶಿವ ಶಿವ ಸ್ವಾಮಿ! ವಿಕ್ರಮ, ಈ ರಾಜದ್ರೋಹಿಯನ್ನು ಅದೇ ರಥದಲ್ಲಿ ಕೂಡಿಸಿ ನಮ್ಮ ಸಿಂಹಪುರಿಯಲ್ಲಿ ಆಚೆ ಕಾಡಿನಲ್ಲಿ ಬಿಟ್ಟು ಬಾ. ವಿಜಯ! ಅಯ್ಯೋ ಪಾಪಿ ಮಗನೇ, ನಿನಗೇನು ಕೇಳಿ ಬಂತು? ತನ್ನ ಜೀವನ ಮರಣಗಳು ಎರಡು ನಿನ್ನ ಸನ್ನಧಿಯಲ್ಲೇ ಎಂದು ನಂಬಿರುವ ಸಾಧ್ವಿಗೆ ಇಂಥ ಶಿಕ್ಷೆಯೇನು ಕಟುಕ? ಬೇಡಪ್ಪ ಬೇಡ. ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ, ನಿನ್ನ ಕೈ ಹಿಡಿದ ವಿಷಕರಿಗೆಯಲ್ಲೇ ತಂದೆಯನ್ನು ಕಳೆದುಕೊಂಡ ಅನಾಥೆ ಕಣು. ಅವಳು ಮಾಡಿದ್ದೆಲ್ಲ ನಮಗಾಗಿ ಕಣು, ನಮಗಾಗಿ. ಎಲ್ಲ ಶಿಕ್ಷೆಗಳನ್ನು ನಮಗೆ ವಿಧಿಸು. ವಿಕ್ರಮ, ನೋಡುತ್ತಿರುವೆ ಏನು? ರಾಜಾಜ್ಞೆಯನ್ನು ಪಾಲಿಸಲು ತಡಮಾಡುವುದು ರಾಜದ್ರೋಹವೇ. ಸಾಗಿಸು. ಸ್ವಾಮಿ, ನಿಮ್ಮನ್ನು ಒಂಟಿಯಾಗಿ ವಿಪತ್ ಪರಂಪರೆಯಲ್ಲಿ ಬಿಟ್ಟು ನಾನು ಹೋಗ್ಲಾರೆ ಸ್ವಾಮಿ, ನಾನು ಹೋಗ್ಲಾರೆ. ಸ್ವಾಮಿ ಸ್ವಾಮಿ ಸ್ವಾಮಿ! ನಿನ್ನಂಥ ಪತಿದ್ರೋಹಿ ರಾಜದ್ರೋಹಿಗೆ ನಮ್ಮ ಪಾದ ಮುಟ್ಟಲು ಹಾಕಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟುವುದಕ್ಕೆ ಬದಲು ಮನೆಗೆ ಸಿಕ್ಕಿಡೋ ಬಳ್ಳಿಯಾಗಿ ಹುಟ್ಟಿದೆಯಲ್ಲ ಸ್ವಾಮಿ. ನಿನ್ನನ್ನು ಹೆತ್ತು ಹೊತ್ತು ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾಗಿ ಪಾಲಿಸಿದ ನಿನ್ನ ತಾಯಿಗೆ ನೀ ಕೊಡುವ ಮರ್ಯಾದೆ ಇದೇನು? ಈ ವೃದ್ಧ ದಂಪತಿಗಳಿಗೆ ಸೆರೆಯಲ್ಲಿದ್ದು ಅರಳು ಮರಳು ಹೆಚ್ಚಾಗಿದೆ. ಬಯಲಿನಲ್ಲಿದ್ದು ಸ್ವಲ್ಪ ಬಿಸಿಲು ಗಾಳಿ ಬಿದ್ದರೇನೆ ಇವರ ತಲೆ ನೆಟ್ಟಗಾದೀತು. ವಿಕ್ರಮ, ಇವರ ನೀಗಲೇ ಸಾವಿನ ದುರ್ಗಕ್ಕೆ ಸಾಗಿಸಿಬಿಡು. ಅರಮನೆಯಲ್ಲಿನ ಅನಿಷ್ಟ ಆತಂಕಗಳು ನಿರ್ಮೂಲವಾಗಿ ಹೋಗಲಿ. ವಿಜಯ ವಿಜಯ ವಿಜಯ! ಪರಮೇಶ್ವರ, ಜಗತ್ತೇ ನನ್ನನ್ನು ದೂರ ತಳ್ಳಿದರು, ನೀನು ಮಾತ್ರ ತಪ್ಪದೆ ರಕ್ಷಿಸುವೆ ಎಂದು ನಂಬಿದ್ದೆ. ಈಗ ಆ ನಂಬಿಕೆ ಸಂಪೂರ್ಣ ನಾಶವಾಗಿ ಹೋಯಿತು. ತಂದೆ ಇನ್ನೇ ಕಷ್ಟ ಭರಿಸಲಾರೆ, ನಿನ್ನಲ್ಲಿಗೆ ಕರೆದು ಕೋಶವನೇ. ನಾನಲ್ಲಿದ್ದೇನೆ, ಇಲ್ಲಿಗೆ ಹೇಗೆ ಬಂದೆ? ಶಿವ, ಶಿವನೇ, ತಾವು ಬೇಡದವರಿಗೆ ಜೀವವನ್ನೇಕೆ ನೀಡಿದೆ? ಯಾವ ಸುಖಕ್ಕಾಗಿ ನಾನು ಬದುಕಬೇಕು? ಯಾರ ಆನಂದಕ್ಕಾಗಿ ನಾನು ಬಾಳಬೇಕು? ಅಯ್ಯೋ ಬೇಡಪ್ಪ, ಈ ಬಾಳಬೇಡ. ದುಃಖಿಸದಿರು ಮಗಳೇ, ದುಃಖಿಸದಿರು. ಶಿವ ಕೊಟ್ಟ ಬಾಳನ್ನು ಅಳಿಸಲೆತ್ನಿಸುವುದು ಮಹಾಪಾಪ. ನನ್ನ ಸಂಕಟ ತಮಗೆ ತಿಳಿಯದು ತಂದೆ. ಹುಟ್ಟುತ್ತಲೇ ಹೆತ್ತ ತಾಯಿಯನ್ನು ನುಂಗಿದೆ, ಮದುವೆಯಾಗುತ್ತಲೇ ತಂದೆಯನ್ನು ಕಳೆದುಕೊಂಡೆ. ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅತ್ತೆ ಮಾವಂದರ ಸೇವೆಯೂ ನನಗೆ ದುರ್ಲಭವಾಯಿತು. ಕಡೆಗೆ ಕೈ ಹಿಡಿದ ಪತಿದೇವರನ್ನು ಸಂತೋಷ ಪಡಿಸಲಾರದೆ ಹೋದೆ. ಇನ್ನೇ ಶುಷ್ಕ ಬಾಳು ಯಾರಿಗೋಸ್ಕರ? ಮಗಳೇ, ಕಷ್ಟ ಸುಖ, ಹುಟ್ಟು ಸಾವುಗಳೇ ಮೊದಲಾದ ದ್ವಂದ್ವಗಳ ಮೇಲೆಯೇ ಈ ಜಗತ್ತು. ಕಷ್ಟವಿಲ್ಲದೆ ಸುಖವಿಲ್ಲ. ನಿನ್ನ ಬಾಳಿನಲ್ಲೂ ಆನಂದ ಸೂರ್ಯನು ಉದಯಿಸುವ ಮಂಗಳ ಮುಹೂರ್ತ ಸಮೀಪಿಸುತ್ತಿದೆ. ನಿಜವೇ ತಂದೆ, ನಾನಷ್ಟು ಪುಣ್ಯವಂತನೇ. ಶಿವ ಸಂಕಲ್ಪದಲ್ಲಿ ನಂಬಿಕೆ ಇಡು. ಇನ್ನು ಮುಂದೆ ಈ ಆಶ್ರಮ ನಿನ್ನದು. ಶಿವನೇ ನಿನ್ನ ರಕ್ಷಕನು. ಅಮ್ಮ, ಸ್ವಲ್ಪ ಹೊರಸ್ತೀರಾ? ಯಾಕಮ್ಮ ನಗತೀರಾ? ಪಂಚು ಯಾವನ ಅವನು ಕೆಲಸ ನೋಡು ಅನ್ನ ತಾಪತ್ರಯ ನನಗೆ. ಶ್ಯಾಮ್ ಇವನು ಯಾವಾಗ ಬಂದ? ಓ ಭದ್ರಾಕ್ಷಿ, ಯಾವಾಗ ಬಂದೆ? ನೀನೆ ಕೂಗಿದ್ದು ಏನೋ ಯೋಚನೆ. ಆರೋಗ್ಯ? ನನ್ನ ಆರೋಗ್ಯ ಆಗಿರ್ಲಿ, ಇದೇನಯ್ಯ ಹೆಂಗಸರು ಹಾಕೊಡ್ದಲ್ಲಿ ನೀರ್ ತಗೊಂಡು ಅವತಾರ? ನಾನೇ ನೀರೇ ಇಲ್ವಲ್ಲ? ಓಹ್ ಹೌದಲ್ವೇ, ಇದೊಂದು ವಿಷಯ ನೋಡು ಭದ್ರಾಕ್ಷಿ. ನನ್ನ ಹೆಂಡತಿಗೂ ನಮ್ಮತ್ತೆಗೂ ಬಿಂದಿಗೆನ ಶುಭ್ರವಾಗಿ ತೊಳೆದು ಮಡಿಯಲ್ಲಿ ಪೂಜೆಗೆ ನೀರ್ ತಗೊಂಡು ಹೋಗೋದು ಹೇಗೆ ಅಂತ ತೋರಿಸೋದಿಕ್ಕೆ. ಹಾಗಾದ್ರೆ ನಿನ್ನ ಸಂಸಾರ ರಾಜ್ಯದ ಸೌಖ್ಯ ಚೆನ್ನಾಗಿದೆ ಅನ್ನೋ? ಅದನ್ನೇನು ಕೇಳ್ತೀಯ, ಸೊಗಸಾಗಿದೆ. ಆ ಸುಖ ಅನುಭವಿಸ್ದರಿಗೆ ಗೊತ್ತು. ನಾನು ಮನೆಗೆ ಹೋಗಿ ಯಾರಲ್ಲಿ ಅಂತ ಒಂದು ಗರ್ಜನೆ ಹಾಕಿದ್ರೆ ಸಾಕು, ಯಾವಾಗ ಬಂದ್ರಿ ಸ್ವಾಮಿ, ಏನಾಗಬೇಕಾಗಿದೆ ರಾಜ ಅಂತ ಸದಾ ಸೇವೆಗೆ ಸಿದ್ಧರಾಗಿರೋ ಹೆಂಡತಿ, ಅಳಿಯಂದ್ರಿ 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 ಅಂತ ಗಡಗಡ ಅಂತ ನಡುಗ್ತಾ ಇರೋ ಅತ್ತೆ, ನಾನು ಆಯಾಸ ಪರಿಹಾರಕ್ಕೋಸ್ಕರ ಸಪತ್ನಿ ಸಮೇತನಾಗಿ ಉಯ್ಯಾಲೆ ಮೇಲೆ ರಾಜ ಟಿವಿಯಲ್ಲಿ ಮಂಡಿಸಿದಾಗ ನೋಡಬಾರದು ನೋಡಬಾರದು. ನಾನ್ ನೋಡ್ಬೇಕಾಗಿತ್ತು, ಈಗೆಲ್ಲ ನೋಡೋಕ್ಕಾಗತ್ತೆ? ನನಗೆ ಸ್ವಲ್ಪ ಕೆಲಸ ಇದೆ, ನೀನ್ ಎಲ್ಲಿಗೋ ಪ್ರಯಾಣ ಹೊರಟಿದ್ಯಾ ಅಂತ ಕಾಣುತ್ತೆ. ಯಾವಾಗ ಬರ್ತೀಯ? ಕಾಶಿಗೆ ಹೊರಟಿದ್ದೀನಿ, ಹಾಗೆ ದಾರಿಲಿ ನಿಮ್ಮನೆಗೂ ಬಂದು ಒಪ್ಪತ್ತಿದ್ದು ನೀನು ಹೇಗೆ ಸಪತ್ನಿ ಸಮೇತನಾಗಿ ಸುಖ ಸಾಮ್ರಾಜ್ಯದ ಸಾರ್ವಭೌಮನಾಗಿ ಮೆರೀತಿದೀಯೋ ಅದನ್ನ ಕಣ್ ತುಂಬಾ ನೋಡೋಣ ಅಂತ. ಹಾಗಾದ್ರೆ ನೀನ್ ನಮ್ಮ ಮನೆಗೆ ಬರ್ಲೇಬೇಕು ಅಂತೀಯಾ? ಮನೆಯಲ್ಲೊಬ್ಬರಿಗೂ ಆರೋಗ್ಯ ಇರ್ಲಿಲ್ಲ, ಭಯವಿಲ್ಲ, ನಡಿ ನಡಿ. ಬಾಬಾ ವಿಶ್ವನಾಥ, ಆ ಭದ್ರಾಕ್ಷೆ ನೀನ್ ಇಲ್ಲೇ ಇರೋ, ಈಗಲೇ ಬಂದ್ಬಿಡ್ತೀನಿ. ಅಲ್ಲಿ ಕೂತ್ಕೋ, ಅಲ್ಲಿ ಕ್ಷಮಾಂ. ಏನೋ ಅದು ಪಂಚು? ಅತ್ತೆ, ನೀನು ನಮ್ಮ ಮನದೇವತೆ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಒಂದೇ ಒಂದು ವರವನ್ನು ಅನುಗ್ರಹಿಸುವಿಯಾ? ಏನದು ಹೇಳಯ್ಯ? ನೋಡತ್ತೆ, ಅದೇ ನನ್ನ ಸಹಪಾಠಿ, ನನ್ನ ಸ್ನೇಹಿತ, ಅದೇ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಲ್ಲ ಭದ್ರಾಕ್ಷಿ, ಕಾಶಿ ಹೋಗ್ತಾ ಹೋಗ್ತಾ ಗ್ರಹಚಾರ. ಏನಾಯ್ತಪ್ಪ ಅವನಿಗೆ? ಅವನಿಗೇನಾಗಿದೆ? ಆಗಿರೋದೆಲ್ಲ ನನಗೆ. ನೋಡತ್ತೆ, ದಾರಿ ಸಿಕ್ಕಿದ್ದೆ, ನನ್ನ ಮನಲ್ಲೂ ಒಪ್ಪತ್ತಿರಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ದಾನೆ. ಹಾಗಿದ್ದ ಮೇಲೆ ಅತ್ತೆ ಅತ್ತೆ ಅವನು ನಮ್ಮ ಮನೆಯಲ್ಲಿರೋವರೆಗೂ ಸ್ವಲ್ಪ ನೀನು ನಾನು ಹೇಳ್ದ ಹಾಗೆ ಕೇಳ್ಕೊಂಡಿದ್ದು ಬಿಟ್ರೆ. ಏನಂದೆ? ಅಯ್ಯೋ ದಮ್ಮಯ್ಯ ಅಂದೆ. ಒಂದೇ ಒಂದು ಹೊತ್ತು ನಾನು ಮರ್ಯಾದೆ ಕಾಪಾಡ್ಬಿಡತ್ತೆ. ಅವನು ಮುಂದೆ ಏನೇನೋ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅವನು ಹೋದ ಮೇಲೆ ಬೇಕಾದ್ರೆ ಸಾಯೋವರೆಗೂ ನಿನಗೆ ಹಾಳಾಗ್ಬಿದ್ದಿರ್ತೀನಿ. ಅತ್ತೆ, ನನ್ನತ್ತೆ, ನೀನೇನಾದ್ರೂ ಕೈ ಬಿಟ್ರೆ ನಾ ಸತ್ತೆ. ಸರಿ, ನಿನಗೆ 3 ಅವಕಾಶ ಕೊಡ್ತೀನಿ ಅಷ್ಟೇ. ಧನ್ಯನಾದೆನು ಅತ್ತೆ, ಧನ್ಯನಾದೆನು ಅತ್ತೆ, ಧನ್ಯನಾದೆನು. ಹೆಚ್ಚಿಗೆ ಬೀಸಬೇಡ, ಚಳಿ ಆಗತ್ತೆ. ಏನ್ ನಿಲ್ಸೇ ಬಿಟ್ಟಿಯಲ್ಲ, ಸೆಕೆ ಆಗ್ತಾ ಇದೆ. ಭದ್ರಾಕ್ಷಿ, ಹೇಗೆ ನನ್ನ ಸಂಸಾರ? ಪತಿವ್ರತಾ ಶ್ರೋಮಣಿ, ನನ್ನ ಸಹಧರ್ಮಿಣಿ, ಇವಳ ತಾಯಿ ನಮ್ಮತ್ತೆ. ಈಕೆಗಿಂತ ಚಿಕ್ಕ ವಯಸ್ಸುಗಳನ್ನ ಹೊರಟು ಹೋದ್ರು ಇವಳಿನ್ನೂ ಉಳ್ಕೊಂಡಿದ್ದಾಳೆ ಜಟಾಯಿ. ಏನ್ ಹಾಗೆ ನೋಡ್ತಾ ನಿಂತು ಬಿಟ್ಟೆ? ಬೇಗ ಬೇಗ ಬಡಿಸು. ವಯಸ್ಸಾದ ಮೇಲಿರಬಾರದು. ಎಷ್ಟೊತ್ತು ಕಾಯ್ತಾ ಇರೋದು? ಬೇಗ ಬೇಗ ಬಡಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಮುದುಗುವೆ ತಂದು ಏನಿದು ಬಡಿಸಿದ್ದೆ? ಬಡಿಸ್ತಾ ಇದೆಯಲ್ಲ, ಕಣ್ ಕಾಣಿಸೋದಿಲ್ಲ, ಮಾನವಿಲ್ಲ, ಮರ್ಯಾದೆ ಇಲ್ಲ. ಹೋಗಿ ಅನ್ನ ತಗೊಂಡ್ ಬಾ. ಇಟ್ಕೊಂಡಿದ್ದೀನಿ. ಏನು ಊಟವೋ? ಏನಿದು ಗುಬ್ಬಚ್ಚಿಗೆ ಬಡಿಸ್ತಾ ಇದೆಯಲ್ಲ? ನಿಮ್ಮಪ್ಪನ ಮನೆ ಕೈ ತಂದು ಬಡಿಸ್ತೀಯ? ಸರಿಯಾಗಿ ಬಡಿಸು. ಒಂದು ತುತ್ತು, ಒಂದು ತುತ್ತು. ಒಂದ್ ತುತ್ತು ಊಟ ಕೂಡ ಮಾಡದೆ ಬಂದ್ಬಿಟ್ಟೆಲ್ಲಪ್ಪ. ಸಾಕಪ್ಪ ಸಾಕು ನಿನ್ನ ಸಂಸಾರದ ಸುಖ. ಭದ್ರಾಕ್ಷಿ, ನೀನ್ ನನ್ನ ಪ್ರಾಣ ಸ್ನೇಹಿತ, ನಿನ್ನತ್ರ ನನಗೇನಪ್ಪ ಮುಚ್ಚುಮರೆ. ಸಾಕಾಗಿದೆ ಕಣಿಯ, ನನಗೆ ಸಂಸಾರ ಸುಖ ಸಾಕಪ್ಪ ಸಾಕು. ಇದನ್ನ ನೀಸಲಾರದೆ ಎಲ್ಲಾರು ಓಡಿ ಹೋಗೋಣ ಅನ್ಸ್ಬಿಟ್ಟು. ಪಂಚು, ನೀನ್ ಹೆಂಡ್ತಿನೂ ನಿಮ್ಮ ಅತ್ತೆ ಹಾಗಿನೇನು? ಅಯ್ಯೋ ಅನ್ಬಾರ್ದು ಅನ್ಬಾರ್ದು. ಅವಳ ಹಬ್ಬ ಅಪರಂಗಿ, ನಾನು ಅಂದ್ರೆ ಪಂಚಪ್ರಾಣ. ಆದ್ರೆ ಅಮ್ಮನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಿಲ್ಲ. ಆ ಮದೆ ಹೋತಿಕ್ಕೆ ಎದುರಾಡೋದು ಧೈರ್ಯ ಅವಳಿಗೂ ಇಲ್ಲ, ಅವಳ ಗಂಡ ನನಗೂ ಇಲ್ಲ. ಅದಕ್ಕೆ ಈ ಕಷ್ಟ. ಭದ್ರಾಕ್ಷಿ, ಈ ಕಷ್ಟದಿಂದ ಪಾರಾಗಬೇಕು ಅಂದ್ರೆ ಒಂದೇ ಒಂದು ದಾರಿ. ನನ್ನೂ ನಿನ್ನ ಜೊತೆ ಒಳಗೆ ಕಾಸಿ ಕರ್ಕೊಂಡು ಹೋಗ್ಬಿಡಪ್ಪ. ಪಂಚು, ಕಟ್ಕೊಂಡ್ಮೇಲೆ ಸಂಸಾರನ ಕಡೆಯವರೆಗೂ ನಡೆಸು. ನೋಡು, ನೀನು ಅಂದ್ರೆ ನಿನ್ನ ಹೆಂಡತಿಗೆ ತುಂಬಾ ಪ್ರೀತಿ ಇದೆ. ಅಯ್ಯೋ, ನಾನು ಅಂದ್ರೆ ಅವಳ ಪ್ರಾಣ ಕೊಡೋಕ್ಕೂ ಸಿದ್ಧ. ಅಂದ್ರೆ ಅಯ್ಯೋ ಭಯಪಡ್ಬೇಡ. ಅಯ್ಯೋ ಭಯಪಡ್ಬೇಡ, ನನ್ನ ಮಾತು ಕೇಳು, ಆಮೇಲೆ ನೋಡು. சங்கரா, ஜெய் சங்கரா. பந்திரா, ஐயோ இதென்று எல்லா சங்கரன லீலே. ಪ್ರಿಯ ಗೌರಿ, ಆಹಾ ಪರಿ ಗೌರಿ, ನಾನು ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ. ಅಯ್ಯಯ್ಯೋ, ನನ್ನ ಗತಿ ನಿಮ್ಮಮ್ಮನೇ ಗತಿ. ಅಮ್ಮ ಅಲ್ಲವೋ, ಗರ್ಭಿಣಿ ಹೆಂಡತಿನ ಒಂಟಿ ಆಗ್ಬಿಟ್ಟು ಸನ್ಯಾಸಿಯಾಗಿ ಓಡ್ ಹೋಗ್ತೀನಿ ಅಂತೀಯೇನೋ ಅವಿವೇಕಿ. ನನ್ನ ಹೆಂಡತಿ ಗರ್ಭಿಣಿ? ಹೌದು ಗರ್ಭಿಣಿ, ಮರತೇ ಹೋಗಿದ್ದೆ. ಗೌರಿ, ಏನ್ರಿ ನನ್ನದೊಂದು ಬಯಕೆ. ಏನು? ಒಂದು ವೇಳೆ ಗಂಡು ಮಗುವೆ ಆದ ಪಕ್ಷದಲ್ಲಿ ತಾಯಿ ಇಲ್ಲದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡು. ಅತ್ತೆ ಆರ್ಭಟದಿಂದ ನನ್ನ ಮಗನನ್ನು ರಕ್ಷಿಸು ರಕ್ಷಿಸು, ಇದೇ ನನ್ನ ಕಡೆಯ ಬೇಡಿಕೆ. ಜೈ ಶಮ್ಮ. ಅಯ್ಯ ತಿಶ್ಯಂ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸ ಒಳ್ಳೇದಲ್ಲ. ಜ್ಞಾನ ಮಾರ್ಗ ಹೇಳಿದಿರುವ ನನಗೆ ನಿನ್ನಂಥ ಅಜ್ಞಾನಗಳ ಉಪದೇಶ ಬೇಕಿಲ್ಲ. ನನ್ನ ಮುದ್ದು ಮಡದಿಯ ಮಾತೆ, ತಡೆಯದಿರಿ ತಡೆಯದಿರಿ. ಜೈ ಶಂಕರ. ಅಮ್ಮ, ಹೀಗೆ ಅವಳನ್ನ ಕೈ ಬಿಟ್ಟು ಓಡ್ ಹೋಗ್ಲಿ ಅಂತಲೇನೋ ನಿನಗೆ ನನ್ನ ಮಗಳು ಕೊಟ್ಟಿದ್ದು? ಸಂಸಾರಿಯಾಗಿ ಸುಖವಾಗಿರಲಿ ಅಂತ ಮಗಳನ್ನೇನೋ ಕೊಟ್ಟೆ, ಅಷ್ಟಕ್ಕೆ ಬಿಟ್ಟಿಯ? ಸನ್ಯಾಸಿಯಾಗಿ ಓಡಿ ಹೋಗ್ಲಿ ಅಂತ ನೀನು ನಮ್ಮ ಹಿಂದೆನೇ ಬಂದೆ. ಗೌರಿ, ಈಗ ನೀನು ಇತ್ಯರ್ಥ ಮಾಡಿ ಹೇಳು, ತಾಯಿ ಬೇಕೋ ಗಂಡ ಬೇಕೋ? ನನಗೆ ಗೌರಿ, ನನಗೆ ಗೌರಿ. ನಾನು ಹೆತ್ತ ತಾಯಿ ನಿನಗಾಗಿ ಜೀವನೇ ಕೊಡಕ್ಕೆ ಸಿದ್ಧವಾಗಿರೋಳು. ನನ್ನ ಮುದ್ದು ಗೌರಿ, ನಾನು ನಿನ್ನ ಗಂಡ. ಪತಿವ್ರತಿಯರಿಗೆ ಪತಿಯೇ ಪರಮೇಶ್ವರ. ಇದನ್ನು ನೀನು ಅರ್ಥಕೊಳ್ಳದೆ ಹೋದ್ರೆ ನಾನೀಗಲೇ ಹೊರಟು ಹಿಮಾಲಯಕ್ಕೆ. ಜೈ ಶಂಕರ. ಬೇಡರಿ ಗೌರಿ. ಅಮ್ಮ ಗೌರಿ. ಏನ್ರಿ ಗೌರಿ? ಅಮ್ಮ ಗೌರಿ. ಬೇಡರಿ, ನನಗೆ ನೀವೇ ಬೇಕು. ಗೌರಿ, ನನ್ನ ಮುದ್ದು ಗೌರಿ, ನಿನಗೆ ನಾನು ಬೇಕು, ನನಗೆ ನೀನು ಬೇಕು. ಅತ್ತೆ ಏನಂತೀಯ? ಅಯ್ಯೋ, ಯಾರು ಸುಖವಾಗಿರ್ಲಿ ಅಂತ ನಾನು ಇಷ್ಟೆಲ್ಲ ಪಾಡುಪಟ್ಟೆನೋ ಅವಳಿಗೆ ನಾನು ಬೇಡವಾದ ಮೇಲೆ ಇನ್ನೆಲ್ಲಿದ್ದರೇನು? ತುಂಬಾ ಸಂತೋಷ ಅತ್ತೆ, ಇಷ್ಟು ದಿನಗಳ ಮೇಲಾದ್ರೂ ಜ್ಞಾನೋದಯವಾಯ್ತಲ್ಲ. ಇನ್ನು ತಾವು ಹೊರಡು ಹೋಗು. ಎಲ್ಲಿಗೋ? ಕಾಶಿಗೆ. ತಮ್ಮಂತ ಹಿರಿಯರು ನಮ್ಮಂತಹ ಕಿರಿಯರ ಶ್ರೇಯಸ್ಸಿಗೋಸ್ಕರ ಯಾತ್ರೆ ಮಾಡಿದ್ರೆ ಮೈಗೊಳ್ಳೇದತ್ತೆ, ಮೈಗೊಳ್ಳೇದು. ಆ ಭದ್ರಾಕ್ಷಿ, ನಮ್ಮ ಅತ್ತೆಯವರು ಒಂದು ಕೊಡಪ್ಪ ರುದ್ರಾಕ್ಷಿ. ಬನ್ನಿ ತಾಯಿ ಬನ್ನಿ, ನಿಮ್ಮ ಯೋಗಕ್ಷೇಮದ ಹೊಣೆ ನನ್ನದು. ಗೌರಿ ಅತ್ತೆ, ನಡಿಯಪ್ಪ. ಹಾಡಿ ಬರುವ ತುಂಬಿ ಕಂಡು ಸುಮವು ನಾಚಿ ಓಡುವುದೇ ನವ ವಸಂತ ಬಳಿ ಸಾರಲು ನವ ವಸಂತ ಬಳಿ ಸಾರಲು ಕೋಗಿಲೆ ಮೂಕಾಗುವುದೇ ಮನಮೋಹಿನಿ ಸರಿಸೆಯ ನಾಚಿಕೆಯ ತೆರೆಯ ಸವಿವ ಆಶೆಯಾಗಿ ಹುದೆ ಕಣ್ಣು ನುಡಿವ ಕಿವಿ ಮಾತನು ಸವಿವ ಆಶೆಯಾಗಿ ಹುದೆ ಕಣ್ಣು ಕಣ್ಣು ಕಲೆತಾಡುವ ಭಾಗ್ಯವ ಮನ ಬೇಡಿಹುದೆ ಮನಮೋಹಿನಿ ಸದಿಸೆಯ ನಾಚಿಕೆಯ ಒಲವು ಸುರಿವ ಕಣ್ಣ ಕಾಣುವ ಆಸೆಯ ಈಡೇರಿಸೆಯ ಓ ಮನಮೋಹಿನಿ. ವಿಜಯ, ನಾಳೆ ನನ್ನ ಹುಟ್ಟಿದ ಹಬ್ಬ. ಒಂದು ಚಿಕ್ಕ ಬಯಕೆ. ಹೇಳು ರಾಣಿ, ಹೇಳು. ನನ್ನ ತೂಕ ಬಂಗಾರ ಕುದಿಸಿ. ಓಹೋ, ಸ್ವರ್ಣ ತುಲಾ ಭಾರತಾನೆ. ಆಗಲಿ ದೇವಿ, ಮಹದಾನಂದದಿಂದ. ಸರಿತಾನೆ? ಚಿತ್ರವಾಗಿದೆಯಲ್ಲ ವಿಕ್ರಮ, ಒಕ್ಕಸದಲ್ಲಿರುವ ಚಿನ್ನವನ್ನೆಲ್ಲ ತರುವಂತೆ ಆಜ್ಞಾಪಿಸಿದ್ದನೆಲ್ಲ ಏಕೆ ತರಲಿಲ್ಲ? ಒಕ್ಕಸವು ಬರಿದಾಗಿ ಬಹಳ ಜನಗಳಾಯಿತು ಪ್ರಭು. ಏನೆಂದೆ? ಹೌದು ಪ್ರಭು, ತಾವು ಹಿರಿಯ ಮಹಾರಾಜರನ್ನು ಸೆರೆ ಇಟ್ಟ ಕಾರಣದಿಂದಾಗಿ ಪ್ರಜೆಗಳು ದಂಗೆ ಏಳಲಿದ್ದರು. ಅದಕ್ಕಾಗಿ ಮುನ್ನೆಚ್ಚರಿಕೆ ವಹಿಸಿ ಆಯುಧಗಳಿಗಾಗಿಯೂ ಸೈನಿಕರ ಸಲುವಾಗಿಯೂ ಧಾರಾಳವಾಗಿ ಖರ್ಚು ಮಾಡಿಬಿಟ್ಟೆ. ವಿಕ್ರಮ, ಯಾರ ಅಪ್ಪಣೆ ಪಡೆದು ನೀನು ಒಕ್ಕಸವನ್ನೇ ಬರಿದು ಮಾಡಿದೆ? ರಂಜನಾ, ಸಾಕು ಸ್ವಾಮಿ, ಸಾಕು. ನನ್ನಿಂದ ನಿಮ್ಮನೇಗ ಕಲಹ. ಮುಖ್ಯ ನನಗೆ ಬುದ್ಧಿ ಸಾಲದು. ಇಂಥ ಕೋರಿಕೆ ಕೋರಿಕೊಂಡೆ. ರಂಜನಾ, ರಂಜನಾ, ಸ್ವಲ್ಪ ತಾಳು, ಸ್ವಲ್ಪ ತಾಳು. ವಿಕ್ರಮ, ಅರಮನೆಯಲ್ಲಿ ನೆಲ್ಲು ಚಿನ್ನ ದೊರಕುವ ಸ್ಥಳವೇ ಇಲ್ಲವೇ? ಹಾ, ನೋಡುತ್ತಿರು. ನಿನ್ನ 10 ಬಾರಿ ಸ್ವರ್ಣ ತುಲಾಭಾರ ತೂಗುವಷ್ಟು ಚಿನ್ನವನ್ನು ಕ್ಷಣದಲ್ಲಿ ತರುತ್ತೇನೆ. ಆಹಾ, ಸ್ವರ್ಣ ನಾಗಾಭರಣ. ரஞ்சனா, ರಂಜನಾ, ಏನಿದು? ಕತ್ತಲಾಗಿದ್ರೂ ದೀಪ ಹಚ್ಚಬೇಕೆಂಬ ಪರಿಜ್ಞಾನವೇ ಬೇಡವೇ? ಏ, ಯಾರಲ್ಲಿ? ಹಾ? ಪ್ರಭು, ಈಗ ಹಗಲು ತಮ್ಮ ಕಣ್ಣುಗಳ ಬೆಳಕು ನಂದಿ ಹೋಗಿದೆ. ಹಾ? ಏನಂದೆ? ನನ್ನ ಕಣ್ಣುಗಳ ಬೆಳಕು ನಂದಿ ಹೋಯಿತೆ. ರಂಜನಾ, 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 ನಿನ್ನ ಮುಖವನ್ನು ಕಾಣಲಾರದ ಪಾಪಿಷ್ಟನಾಗಿ ಬಿಟ್ಟನೆ ನಾನು. ಈಗೇನು ಮಾಡಲಿ? ನನ್ನ ಕಣ್ಣುಗಳು ಕಾಣುತ್ತಿಲ್ಲವೇ? ಇದೆಲ್ಲ ಶಿವಾಪಚಾರದ ಫಲ ಪ್ರಭು. ಏನಂದೆ? ಕೈಗಳು ಸ್ವಾಧೀನ ತಪ್ಪಿವೆ ಪ್ರಭು. ವೈದ್ಯ, ನಾವು ಗುಣಮುಖರಾಗಲು ಸಂಜೀವಿನಿ ಪರ್ವತವನ್ನೇ ತರಬೇಕಾದರೂ ಸರಿ, ಈ ರಾಜ್ಯವನ್ನೇ ಒತ್ತೆ ಇಟ್ಟರೂ ಸರಿ, ನಾವು ಮೊದಲಿನಂತಾಗಲೇಬೇಕು. ಪ್ರಯತ್ನಿಸುವರು ಪ್ರಭು. ಆದಷ್ಟು ಬೇಗ ಪ್ರಯತ್ನ ಪಡಿ. ರಂಜನಾ, ರಂಜನಾ, ನೀನು ನನ್ನ ಸಮೀಪದಲ್ಲಿಯೇ ಇರು. ರಂಜನಾ, 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 ಎಲ್ಲಿದ್ದೀಯ ರಂಜನಾ? ಏನೇ ಕಿರ್ಚಾಟ? ನಾನೇನು ಕಲ್ಲು ಬೊಂಬೇನ? ಅಲ್ಲಾರದ ನಿಮ್ಮ ಮುಂದೆ ಕೂತಿರುವುದಕ್ಕೆ. ರಂಜನಾ, ನೀನಾಡುವ ಮಾತುಗಳೇ ಇವು? ಹೌದು, ನನ್ನ ಮಾತುಗಳೇ. ಅರ್ಧರಾತ್ರಿಯಲ್ಲಿ ಹೀಗೆ ಕೂಗಾಡಿದರೆ? ಕುಡಿಯಲು ನೀರು ಬೇಕಾಗಿತ್ತು ರಂಜನಾ, ಅದಕ್ಕಾಗಿ ಕರೆದೆ. ಬಾರಯ್ಯ ಬಾ, ತಂದಿರೋ ನೀರೆಲ್ಲ ಈ ಬಾಯಿಗೆ ಸುರಿದು ಬಿಡು. ರಂಜನಾ, ಆಕೆ ಹೊರಟು ಹೋದ್ರು ಪ್ರಭು. ನನ್ನ ಕಣ್ಣು ಬೆಳಕೆ ನನ್ನ ಬಿಟ್ಟು ಹೋದ ಮೇಲೆ ಇನ್ನು ರಂಜನ ಹೊರಟು ಹೋಗುವುದರಲ್ಲೇನು ಆಶ್ಚರ್ಯ? ನೀರು ಬೇಡ ಪಂಚು, ಬೇಡ. ಅಯ್ಯೋ, ಇದೇನು ಹೇಗೆ ಸುತ್ತಿದ್ದೀರಿ? ಹೌದ್ರಿ, ನನಗೆ ಕಣ್ಣೇ ಕಾಣಿಸ್ತಾ ಇಲ್ಲ ಗೌರಿ. ಯಾಕೆ, ಏನಾಯ್ತು? ಮಹಾಪ್ರಭುಗಳು ಬುದ್ಧಿಹೀನರಾಗಿ ಉದ್ಭವಲಿಂಗೇಶ್ವರ ನಾಗಾಭರಣ ಕೀಳೋದಕ್ಕೆ ಹೋಗಿ ಕಣ್ಣು ಕೈ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯದ ಕಣ್ಣಾಗಿರೋರು ಅಂಧರಾಗಿ ಪಡ್ತಿರೋ ಕಷ್ಟನ ನೋಡೋಕ್ಕಾಗಲ್ಲ ಗೌರಿ, ನೋಡೋಕ್ಕಾಗಲ್ಲ. ಅಯ್ಯೋ ಪಾಪ, ನನ್ನೇ ಬದುಕಿನ ಗುರಿ ಒಂದೇ. ಯಾಕಾದ್ರೂ ನನ್ನ ಪ್ರಭುವಿಗೆ, ನನ್ನ ಮಿತ್ರರಿಗೆ ಕಣ್ಣು ಬರಬೇಕು, ಅದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ನೀನು ಪ್ರಯತ್ನ ಪಡ್ತೀಯ? ಅಯ್ಯೋ ಉರಿ 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 ವಿಕ್ರಮ, ವಿಕ್ರಮ, ನಾನೇ ಯಾತನೆಯನ್ನು ಸಹಿಸಲಾರೆ. ಇನ್ನೆಷ್ಟು ದಿನ ಈ ನರಕ? ಸಮಾಧಾನ ಮಾಡಿಕೊಳ್ಳಿ ಪ್ರಭು. ಅಯ್ಯೋ, ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಟು ನಿಮ್ಮನ್ನು ಗುಣಪಡಿಸುತ್ತೇನೆ. ಅಯ್ಯೋ ವೈದ್ಯ, ಸತ್ವಹೀನವಾಗಿ ಹೋದವೇನು ನಿನ್ನ ಔಷಧಿಗಳು? ನಮ್ಮ ಆತುರಕ್ಕೆ ಯಾವ ರೋಗವೂ ಗುಣವಾಗದು ಸೇನಾಪತಿಗಳೇ. ಸಹನೆಯಿಂದ ಕಾಯುವ ಕೃಪೆ ಮಾಡಬೇಕು. ಅಮ್ಮ ಅಮ್ಮ ಅಮ್ಮ. ರಂಜನಾ, ನೋಡಿದ್ರ ತಾಯಿ ನಿದ್ರೆ ಮಾಡದೆ ತಮ್ಮನ್ನೇ ಕರೆಯುತ್ತಿರೋದನ್ನ? ಯಾರು? ಪಂಚು ದಯಮಾಡಿಸಿರುವರು ಪ್ರಭು. ಹಾ, ಬಂದಿಯಾ ರಂಜನಾ? ರಂಜನಾ, ಬಂದಿರವೆ. ಏನಾಗಬೇಕು? ನೀನು ಹತ್ತಿರವೇ ಇದ್ದರೆ ನನ್ನ ಯಾತನೆ ಎಷ್ಟೋ ಕಡಿಮೆ ಆಗುತ್ತದೆ. ಈಗ ಸುಮ್ಮನೆ ನಿದ್ದೆ ಮಾಡಿ, ಬೆಳಗ್ಗೆ ಬೇಕಾದ್ರೆ ಬರುತ್ತೇನೆ. ರಂಜನಾ, ಈ ಕಷ್ಟ ಕಾಲದಲ್ಲಿ ನಿನ್ನ ಉಪಚಾರವಿಲ್ಲದ ಮೇಲೆ ನಮ್ಮಿಬ್ಬರ ಪ್ರೀತಿ ಕೇವಲ... ನಾನೇನು ನಿಮ್ಮ ಕೈಯಲ್ಲಿ ತಾಳಿ ಬೀಸ್ಕೊಂಡ ಹೆಂಡತಿಯಲ್ಲ. ಅಸಹ್ಯವಿಲ್ಲದೆ ನಿಮ್ಮ ಸೇವೆ ಮಾಡಿಕೊಂಡು ಬಿದ್ದಿರೋದಕ್ಕೆ. ರಂಜನಾ! ಪ್ರಭು ರಂಜನಾ, ನಾನೇನು ನಿಮ್ಮ ಕೈಯಲ್ಲಿ ತಾಳಿ ಬೀಸ್ಕೊಂಡ ಹೆಂಡತಿಯಲ್ಲ. ಅಸಹ್ಯವಿಲ್ಲದೆ ನಿಮ್ಮ ಸೇವೆ ಮಾಡಿಕೊಂಡು ಬಿದ್ದಿರೋದಕ್ಕೆ. ಇಲ್ಲ ಸ್ವಾಮಿ, ಇಲ್ಲ, ಅವಳನ್ನ ಭಂಡನಾಗಿ ಅರಮನೆಗೆ ಕರೆತಂದಿರುವ ಮಹಾಮಾರಿಯನ್ನು ಒಡನೆ ಹೊರಗಟ್ಟಿ ಪ್ರಾಯಶ್ಚಿತ್ತ ಮಾಡಿಕೊ. ಕಾಣುತ್ತಿಲ್ಲ, ನನಗೇನೂ ಕಾಣುತ್ತಿಲ್ಲ. ಏನು ವೈದ್ಯ, ನಿನ್ನ ಚಿಕಿತ್ಸೆ ಎಲ್ಲಿಯವರೆಗೂ ಬಂದಿತು? ನನ್ನೆಲ್ಲ ಪ್ರಯತ್ನವೂ ಮುಗಿದು ಹೋಯಿತು ಸೇನಾಪತಿಗಳೇ. ಅಪ್ರಯೋಜಕರು, ಎಲ್ಲ ಅಪ್ರಯೋಜಕರು. ಪಂಚಾಮೃತ ಧವಳಗಿಯಿಂದ ನನ್ನ ಗುರುಗಳನ್ನು ಕರೆತರಲು ಹೋಗಿದ್ದಾರೆ. ನಾಳೆ ಅವರು ಬಂದು ಬಿಟ್ಟರೆ ಖಂಡಿತ ಹೇಗಾದ್ರೂ ಮಾಡಿ ಗುಣಪಡಿಸುವರು. ಬೆಂಕಿ ಬಿತ್ತು ನಿನಗೂ ನಿನ್ನ ಗುರುವಿಗೂ. ನಡಿ ನಡಿ, ನಿಮ್ಮಂಥ ಅಪ್ರಯೋಜಕರ ಸಂಪರ್ಕ ಬೇಕಿಲ್ಲ ನಮಗೆ. ಹೊರಡು. ವಿಕ್ರಮ ಪ್ರಭು, ನನಗೊಂದು ಸಹಾಯ ಮಾಡುವೆಯಾ ಮಿತ್ರ? ಹೇಳಿ ಪ್ರಭು. ಒಂದೇ ಒಂದು ತೊಟ್ಟು ವಿಷ. ಪ್ರಭು, ಏನೇ ಮಾತುಗಳು. ಹೌದು ವಿಕ್ರಮ, ನನ್ನೆಲ್ಲ ನರಕ ಯಾತನೆಗಳಿಂದಲೂ ಬಿಡುಗಡೆ ಮಾಡುವ ಶಕ್ತಿ ಅದೊಂದಕ್ಕೇ ಇರುವುದು. ಈ ವಿಕ್ರಮನ ಕಡೆಯ ಉಸಿರಿರುವವರೆಗೂ ಅದು ಸಾಧ್ಯವಾಗದ ವಿಷಯ. ಪ್ರಭು, ಶಿವಗಿರಿಯ ಮೇಲಿನ ಸಿದ್ಧಾಶ್ರಮದಲ್ಲಿ ಅಭಿನವ ಧನ್ವಂತರಿ ಮಹಾಕಾಲಯತೀಶ್ವರರಿದ್ದಾರೆ. ಅವರು ಮಹಾ ರೋಗಗಳನ್ನೆಲ್ಲ ಕ್ಷಣದಲ್ಲಿ ಗುಣಪಡಿಸಿ ಬಿಡುವರಂತೆ. ನಿಮ್ಮನ್ನು ಅಲ್ಲಿಗೆ ಕಳಿಸಲು ಸಕಲ ಸಿದ್ಧತೆಗಳನ್ನು ಮಾಡಿರುವೆ ಪ್ರಭು. ವಿಕ್ರಮ, ಈ ಕುರುಡರಾಜನನ್ನು ದುಷ್ಟ ಮೃಗಗಳಿಗೆ ಆಹಾರವಾಗಿ ಅರಣ್ಯದಲ್ಲಿ ಬಿಟ್ಟು ಬಂದು ಬಿಡಿ. ಸೇವಕರೇ, ಯಾರಲ್ಲಿ ಸೇವಕರೇ? ಏ ಸೇವಕರೇ, ಇದೇನು? ಸೇವಕರೇ, ಏ ಏನ್ ಮಾಡ್ಲಿ, ನನಗೊಂದು ಕಾಣುತ್ತಿಲ್ಲವಲ್ಲ. ಅಯ್ಯೋ, ಈಗೇನ್ ಮಾಡ್ಲಿ? ಅಮ್ಮ ಅಮ್ಮ, ನೀರು. ಅಮ್ಮ, ನೀರು ನೀರು ಕುಡಿದು ಸ್ವಾಮಿ. ಅಮ್ಮ, ಯಾವ ಜನ್ಮದ ಮಹಾತಾಯಿಯಮ್ಮ ನೀನು. ಈ ಮಹಾರಣ್ಯದಲ್ಲಿ ಸಾವಿನೊಡನೆ ಹೋರಾಡುತ್ತಿದ್ದೆ ನನಗೆ ಜೀವದಾನ ಮಾಡಿದೆ. ನಾನು ಈ ಆಶ್ರಮದಲ್ಲಿರುವ ತಪಸ್ವಿನಿ. ತಪಸ್ವಿನಿ? ತಾಯಿ 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 ಸ್ವಾಮಿ, स्वामी निम्म कण्णु नन्न कण्णु हेत्तु होत्तु साकिद ताई तंदेगळन्नु ಕೈ ಹಿಡಿದ ಧರ್ಮಪತ್ನಿಯನ್ನು ಕಾಡು ಪಾಲು ಮಾಡಿದ ಪಾಪಿ ಎಂದು ನನ್ನ ಕಣ್ಬೆಳಕು ನಂದಿ ಹೋಯಿತಮ್ಮ. ಅಷ್ಟು ಮಾತ್ರವಲ್ಲ, ಇದು ಈ ಕೈ ಕಾಲುಗಳ ಇವು ಸ್ವಾಧೀನ ತಪ್ಪಿ ಹೋಗಿ ಅಳುತ್ತಿರುವಿರ ತಾಯಿ, ನನಗಾಗಿ ಮರುಗಿ ಕಣ್ಣೀರಿಡುತ್ತಿರುವಿರ. ಬೇಡಿ ಬೇಡಿ, ನನ್ನಂತಹ ಪಾಪಿಷ್ಠರಿಗಾಗಿ ಕಣ್ಣೀರಿಡುವುದು ಮಹಾಪಾಪ. ನಾನು ಆಪ್ತರೆಂದು ನಂಬಿದ್ದವರೆಲ್ಲ ನನಗನ್ಯಾಯ ಮಾಡಿ ಅರಣ್ಯದ ಪಾಲು ಮಾಡಿದರು. ಅಸಹಾಯನಾಗಿ ಬಿದ್ದಿದ್ದ ಈ ವೇಳೆಯಲ್ಲಿ ನನಗಾಗಿಯೇ ಬಂದಂತೆ ನೀವು ಕಾಣಿಸಿದಿರಿ. ಅಯ್ಯೋ ವಿಚಿತ್ರವೇ ವಿಚಿತ್ರ. ಎಲ್ಲ ಶಿವ ಸಂಕಲ್ಪ. ಶಿವ ನನ್ನ ಭಾಗಕ್ಕೆ ಆ ಶಿವನಿಲ್ಲಮ್ಮ. ಅಯ್ಯೋ ಹಾಗನ್ನದಿರಿ ಸ್ವಾಮಿ. ನಿಜ ತಾಯಿ, ಶಿವನೆಂಬುವನಿದ್ದರೆ ಈ ವೇಳೆಗಾಗಲೇ ನಾನು ಮಾಡಿದ ಘೋರಾಪಚಾರಗಳಿಗೆ ಸಿಟ್ಟಾಗಿ ನನ್ನನ್ನು ಸುಟ್ಟು ಬಿಡುತ್ತಿದ್ದ. ಇಲ್ಲ, ಅಜ್ಞಾನದಿಂದ ಮಾಡಿದ ಅಪಚಾರಗಳಿಗೆ ಶಿವನು ಸಿಟ್ಟಾಗಿ ಯಾರನ್ನೂ ಸುಡುವುದಿಲ್ಲ. ಅಜ್ಞಾನದ ಮೂಲವಾದ ಅಹಂಕಾರವನ್ನು ಮಾತ್ರ ಸುಟ್ಟು ದಾನವನಾಗಿದ್ದ ಮಾನವನನ್ನು ದೇವನನ್ನಾಗಿ ಮಾಡುತ್ತಾನೆ ಅಷ್ಟೇ. ನಿಜ ತಾಯಿ, ನಿಜ. ಹೇಳಿ ಆಶ್ರಮಕ್ಕೆ ಹೋಗೋಣ. ಓ ಬಹಳ ದೂರವೇ? ಇಲ್ಲ, ನಾಲ್ಕೇ ಹೆಜ್ಜೆ. ಏನೇ ಭ್ರಾಂತಿ? ಸಮಾಧಾನ ತಂದು. ಇಲ್ಲ ಸ್ವಾಮಿ, ಇಲ್ಲ. ನನ್ನ ವಿಜಯ ಎಂದು ಕೂಗುತ್ತಿದ್ದಾನೆ. ವಿಜಯ ಮಗನೇ. ಅಯ್ಯೋ ಪರಮೇಶ್ವರ, ಈ ದೀನರನ್ನು ಇನ್ನೆಷ್ಟು ಪರೀಕ್ಷಿಸಬೇಕೆಂದಿರುವೆ ತಂದೆ. ದೇವಿ, ನೀನೆಷ್ಟು ಕೆರೆಚಿದ್ರು ಈ ಸ್ಥಳದಲ್ಲಿ ಏನೂ ಪ್ರಯೋಜನವಿಲ್ಲ. ಪ್ರಯೋಜನವಿಲ್ಲವೇ? ಪ್ರಯೋಜನವಿಲ್ಲವೇ ಶಿವನೇ? ಕಷ್ಟದಲ್ಲಿ ಬೇಯುತ್ತಿರುವ ಶರಣರನ್ನು ತಪ್ಪದೇ ಕಾಪಾಡುವ ಕರುಣಾಳು ನೀನೆನ್ನುವರೆ. ಆರ್ತರ ಮರಿ ಕೇಳಿದೊಡನೆ ಓಡೋಡಿ ಬಂದು ಸಲಹುವ ದಯಾಮಯಿ ನೀನೆನ್ನುವರೆ. ಇವೆಲ್ಲವೂ ಸುಳ್ಳಾಗಬೇಕು. ದೇವಿ, ಏನೇ ಹುಚ್ಚು ಮಾತು? ಸಮಾಧಾನ ತಂದುಕೋ, ಸಮಾಧಾನ ತಂದುಕೋ. ಇಲ್ಲ ಸ್ವಾಮಿ, ಇಲ್ಲ. ಆ ದೇವನು ಭಕ್ತರನ್ನು ಕೈ ಬಿಡದೆ ರಕ್ಷಿಸುವನೆಂಬುದು ಸತ್ಯವಾಗಿದ್ದಲ್ಲಿ ನಮ್ಮ ಮೇಲೆ ದಯೆ ತೋರಲಿ. ದೇವಿ ಪರಮೇಶ್ವರ, ನನಗೆ ಚೆನ್ನಾಗಿ ಗೊತ್ತಿದೆ ನೀನು ದಯಾಶೂನ್ಯನೆಂದು. ಕಣ್ಣುಗಳನ್ನು ಕಿತ್ತು ಕಾಣಿಕೆ ಕೊಡುವವರಿಗೂ ಕಣ್ಣಪ್ಪನಿಗೆ ಕರುಣಿಸಿದಿದ್ದ ಕಠಿಣನಲ್ಲವೇ ನೀನು? ಮಗನ ಮಾಂಸವನ್ನು ಬೇಯಿಸಿ ಬಡಿಸುವವರಿಗೂ ಸಿರಿಯಾಳನಿಗೆ ಅಭಯ ನೀಡದಿದ್ದ ಭಯಂಕರನಲ್ಲವೇ ನೀನು? ಕಾಲಪಾಶವು ಕೊರಳನ್ನು ಬಳಸಿ ಕಂಗೆಟ್ಟು ಕಣ್ಣೀರ್ಗರೆದು ಚೀತ್ಕರಿಸುವವರಿಗೂ ಮಾರ್ಕಂಡೇಯನಿಗೆ ಮುಗದೋರದಿದ್ದ ಕಲ್ಲದೇ ಕಟ್ಟಡದಲ್ಲವೇ ನೀನು? ನನ್ನ ಉಸಿರಿರುವವರಿಗೂ ನೀನು ಕೃಪೆ ತೋರಲಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಶಿವನೇ, ನನಗೆ ಚೆನ್ನಾಗಿ ಗೊತ್ತಿದೆ ಶಿವನೇ. ಪರಮೇಶ್ವರ, ದೇವಿ, ಸ್ವಾಮಿ, ಸ್ವಾಮಿ. ಏನಾಶ್ಚರ್ಯ ಸ್ವಾಮಿ, ಎಲ್ಲ ಶಿವನ ಕೃಪೆ. ಶಂಕರ ಭಕ್ತವತ್ಸಲ ಸ್ವಾಮಿ, ನಡೀರಿ, ಈ ಕ್ಷಣವೇ ವಿಜಯನನ್ನು ಕಾಣಬೇಕು. ದೇವಿ, ಆತರ ಪಡಬೇಡ, ಮೊದಲು ಗುರುಗಳ ಸಂದರ್ಶನ ಪಡೆಯೋಣ. ಹೌದು ಪ್ರಭು, ಸತ್ಯವಾಗಿಯೂ ಈ ಸಿಂಹಪ್ರಿಯ ಪುಣ್ಯ ಸರ್ವಶಕ್ತ ಸರ್ವಕರ್ತ ಸರ್ವ ಸಂಪತ್ ಪ್ರಭಾಪೂರ್ಣ ವಿಕ್ರಮ ಸಿಂಹರು ಈ ರಾಜ್ಯವನ್ನು ಆಕ್ರಮಿಸಿಕೊಂಡುದು. ಇನ್ನೀ ರಾಜ್ಯ ಸುಭಿಕ್ಷವಾಗಿರುವುದು ಖಂಡಿತ. ಪಂಚು, ನೀನು ಹೃತ್ಪೂರ್ವಕವಾಗಿ ಈ ಮಾತುಗಳನ್ನು ಆಡುತ್ತಿರುವೆಯಾ? ಇನ್ನೂ ಅನುಮಾನವೇ ಪ್ರಭು. ತಮ್ಮಲ್ಲಿ ನನಗೀ ರೀತಿ ಅಭಿಮಾನವಿಲ್ಲದಿದ್ದಲ್ಲಿ ಆ ವೈದ್ಯರ ಮಧ್ಯದಲ್ಲಿ ರೋಗ ಹೆಚ್ಚಿಸುವ ವಿಷವನ್ನು ದಿನವೂ ಬೆರೆಸುತ್ತಿದ್ದೇನೆ. ನಿಜವೇ ಪಂಚು? ತಮ್ಮ ಪಾದದಾಣಿಗೂ ನಿಜ ಪ್ರಭು. ಬಲೆ ಸಿಂಹಪುರಿಯ ಪ್ರಜೆಗಳ 10 ಜನ್ಮಗಳ ಪುಣ್ಯವೇ ಮೈ ತೆರೆದು ಬಂದಂತಾಯಿತು ಈ ಭಾವಿ ಮಹಾರಾಣಿಯವರ ಆಗಮನದಿಂದ. ಪಂಚಾಮೃತ ನಿನ್ನಂಥ ಜಾಣನನ್ನು ಇಂದೇ ಮೊದಲು ಕಂಡಿದ್ದು. ಇಂದಿನಿಂದ ನೀನು ನಮ್ಮ ಆಪ್ತ ಮಿತ್ರ. ತಾವು ಇಷ್ಟು ಹೇಳಿದ ಮೇಲೆ ನಾನು ನಿಮಗೊಂದು ಸಲಹೆಯನ್ನು ಹೇಳಲೇಬೇಕು. ಹೇಳಿ ಪಂಚಾಮೃತ. ತಾವು ಮಹಾರಾಜರಾದರೆಂದು ರಾಜ್ಯದಲ್ಲೆಲ್ಲ ಘೋಷಿಸಿಬಿಟ್ರೆ? ಶುಷ್ಕ ಘೋಷಣೆ ಏಕೆ ಮಿತ್ರ? ಕಿರೀಟಧಾರಣ ಮಹೋತ್ಸವವನ್ನೇ ವಿಜೃಂಭಣೆಯಿಂದ ಜರುಗಿಸುವೆ. ಹಾಗಾದ್ರೆ ರಾಜಗುರುವನ್ನು ಕಂಡು ಮುಹೂರ್ತ ನಿಶ್ಚಯಿಸಿಕೊಂಡು ಬರಲ್ಲ? ಬೇಡ ಪಂಚಾಮೃತ, ಅವನು ನಮ್ಮ ವಿರೋಧಿ. ಆ ರಾಜಗುರು ಊರಿಗೆಲ್ಲ ಗುರುವಾದ್ರೂ ನನಗೆ ಮಾತ್ರ ಕೇವಲ ಶಿಷ್ಯನೇ. ಆದರೂ ನೋಡಿ ಪ್ರಭು, ನಾವಿಷ್ಟೇ ಬುದ್ಧಿವಂತರಾದರೂ ಪ್ರಜಾನ ಕಳೆದುಕೊಳ್ಳಬಾರದು. ಅದಕ್ಕಾಗಿ ಆ ಮುದಿಯನ ಕೈಯಿಂದಲೇ ತಮಗೆ ಕಿರೀಟಧಾರ ನಡೆಯಬೇಕು. ಹೌದು ವಿಕ್ರಮ. ಸರಿ, ಏನನ್ನ ನೋಡಿದೆ. ನಾನು ಬರಲೇ. ಇಂಥ ಕೊಲೆಪಾತಕ ದ್ರೋಹ ನಡೆಸಿರುವನೇ ಅದುಷ್ಟ ವಿಕ್ರಮ. ಹೌದು ಗುರುದೇವ, ಇಂಥ ಮಿತ್ರದ್ರೋಹ ನಡೆಸಿ ಈಗ ತಾನೇ ಸಿಂಹಪುರಿ ಮಹಾರಾಜನಾಗಲು ಬಯಸಿರುವನು. ಅನ್ಯಾಯ ಧರ್ಮಗಳೆಂದಿದ್ದರೂ ನಾಶವಾಗಲೇಬೇಕು. ಪಂಚಾಮೃತ. ಗುರುದೇವ, ವಿಕ್ರಮನ ಪಟ್ಟಾಭಿಷೇಕಕ್ಕೆ ಬರುವ ಶಿವರಾತ್ರಿ ನಂತರದ ತದಿಗೆ ಎಂದು ತಿಳಿಸಿಬಿಡು. ಗುರುದೇವ. ಹೌದು ಮಹಾರಾಜ, ಆ ದಿನ ನಾವೆಲ್ಲರೂ ಅಲ್ಲಿ ಕಾಣಿಸಿಕೊಂಡು ವಿಕ್ರಮನ ಅಕ್ರಮವನ್ನು ಸಮಸ್ತ ಪ್ರಜೆಗಳೆಲ್ಲರಿಗೂ ಖಂಡಿಸಿ ನಡೆಯಬೇಕಾದ ಕರ್ತವ್ಯವನ್ನು ನಡೆಸೋಣ. ಗುರುದೇವ, ನನ್ನ ವಿಜಯನನ್ನು ಕಾಣುವ ಬಗ್ಗೆ ಹೇಗೆ? ಅಮ್ಮ, ನಾಡಿನ ಮೂಲೆ ಮೂಲೆಗಳಿಗೂ ಗುಪ್ತಚಾರರನ್ನು ಕಳುಹಿಸಿದ್ದೇನೆ. ಯುವರಾಜರನ್ನು ಯುವರಾಣಿಯನ್ನು ಎಲ್ಲಿದ್ದರೂ ತಕ್ಷಣ ಕರೆತರುತ್ತಾರೆ. ವಿಜಯ, ನನ್ನ ಕಂದ, ನೀನು ಎಲ್ಲಿರುವೆಯೋ, ಹೇಗಿರುವೆಯೋ. ಅಮ್ಮ ಅಮ್ಮ ಅಮ್ಮ, ಇದೇನು ಮಾಡುತ್ತಿರುವಿರಿ ದೇವಿ? ನನ್ನದು ಸೇವಾ ಧರ್ಮ ಸ್ವಾಮಿ. ಅಯ್ಯಯ್ಯೋ, ನಾನಿಮ್ಮಿ ಸೇವೆಗೆ ಅರ್ಹನಲ್ಲ ದೇವಿ. ನಾನು ಮಹಾಪಾಪಿ, ಮಾತೃದ್ರೋಹಿ, ಪಿತೃದ್ರೋಹಿ, ಧರ್ಮದ್ರೋಹಿ. ಹಾಗಲ್ಲದಿರಿ, ಅಸಹಾಯ ಮಾನವನ ಸೇವೆ ಪರಮೇಶ್ವರನ ಸೇವೆ ಸ್ವಾಮಿ. ಸ್ವಲ್ಪ ವಿಶ್ರಮಿಸಿಕೊಳ್ಳಿ, ಈಗೋ ಬಂದೆ. ಅಮ್ಮ ಅಮ್ಮ, ಎಂಥ ಕರುಣೆ ಈ ದೇವಿ! ಅದು ನನ್ನಂಥ ಪಾಪಿಯ ಮೇಲೆ. ಧರ್ಮದ ರೋಷವು ನಿನ್ನನ್ನು ದಹಿಸುವ ಮೊದಲೇ ಎಚ್ಚೆತ್ತುಕೋ. ನ್ಯಾಯದ ಆಗ್ರಹವು ನಿನ್ನನ್ನು ನಾಶ ಮಾಡುವ ಮೊದಲೇ ಬುದ್ಧಿ ತಂದುಕೋ. ಧರ್ಮ ನ್ಯಾಯಗಳು ನಮ್ಮ ಕಾಲಡಿಯಲ್ಲಿರುವ ಪಾದರಕ್ಷೆಗಳು. ಅಯ್ಯೋ, ದೈವ ಸಮಾನರಾದ ತಂದೆಯನ್ನೇ ನಿಂದಿಸಿ ಏನೋ ಅಂತ. ತಲೆ ತಲಾಂತರದಿಂದ ನಡೆದು ಬಂದಿರುವ ಉದ್ಭವ ಲಿಂಗೇಶ್ವರನ ಪೂಜೆ ರಾಜ ದಂಪತಿಗಳಿಂದ ನಡೆಯದಿದ್ದರೆ ಅಶುಭವೆಂದು ಅತ್ತೆಯವರು ಹೇಳಿರುವರು. ಇಲ್ಲದ ದೇವರನ್ನು ಕಲ್ಲಿನಲ್ಲಿ ಕಲ್ಪಿಸಿ, ಜನಗಳನ್ನು ಹೆದರಿಸಿ, ಬೆದರಿಸಿ, ಭಯಪಡಿಸಿ, ಸುಖದ ನೆರಳನ್ನೇ ಕಾಣದಂತೆ ಮಾಡಿರುವ ಮಾಟಗಾರ, ಹಿಂತಿರುಗು ನಿನ್ನ ಆಶ್ರಮಕ್ಕೆ. ನಾವು ಹೇಳುವ ತಿಳುವಳಿಕೆಯನ್ನು ಉಪದೇಶಿಸು ನಿನ್ನ ಶಿಷ್ಯರಿಗೆ. ಶಿವರಾತ್ರಿ ಎಂದರೆ ಉಪವಾಸವಲ್ಲ, ವನವಾಸವಲ್ಲ. ಹಿಂದೂ ಉಂಡು ಸುಖಿಸುವ ರಾತ್ರಿಯೇ ಮಹಾಶಿವರಾತ್ರಿ. ಇಲ್ಲ ಇಲ್ಲ, ನಾನಿನ್ನು ಬದುಕಿರಬಾರದು. ನಾನು ಬದುಕಿದ್ದಷ್ಟು ಭೂಮಿಗೆ ಭಾರ. ನಾನು ಕೊನೆಯಾಗಲೇಬೇಕು, ನಾನು ಕೊನೆಯಾಗಲೇಬೇಕು, ನಾನು ಕೊನೆಯಾಗಲೇಬೇಕು. ಸರ್ಪ, ಸರಿಯಾದ ಸಮಯಕ್ಕೆ ಬಂದೆ. ಬಾ ಸರ್ಪರಾಜ, ಬಾ, ಈ ಪಾಪಿಯ ಜೀವವನ್ನು ಹೀರು. ನಾನು ಸಾಯಲೇಬೇಕು ಸರ್ಪರಾಜ. ದೇವಿ, ನೀನು ನಾನೇ 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 ವಾಸಂತಿ. ವಾಸಂತಿ ಆ ದಯಾಮಯಳಾದ ದೇವಿಗೆ ನಾನು ಪತಿಯಾಗಿರಲು ಯೋಗ್ಯನಲ್ಲ. ನಾನು ನಿನಗೆ ಮಾಡಿದ ದ್ರೋಹವು ನನ್ನ ಕರುಣನ್ನು ಕತ್ತರಿಸುತ್ತಿದೆ. ಇಲ್ಲ, ನಾನು ಬದುಕಿರಬಾರದು. ವಾಸಂತಿ, ನಾನು ಸಾಯಲೇಬೇಕು. ವಾಸಂತಿ, ನಾನು ಸಾಯೋ ಕುಡಿದು. ಸತ್ಯವು ವತ್ಸ, ಸತ್ಯವು, ನೀನು ಬದುಕಿರಬೇಕು. ಯಾರು? ಗುರುದೇವ. ಸ್ವಾಮಿ, ಸ್ವಾಮಿ. ಸ್ವಾಮಿ, 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 ಸ್ವಾಮಿ. ವತ್ಸ, ನಿನ್ನ ಮುಂದಿನ ಬಾಳನ್ನು ಇದುವರೆಗೂ ಮಾಡಿದ ಪಾಪವನ್ನು ಕಳೆದುಕೊಂಡು ಪರಿಶುದ್ಧನಾಗಲು ವಿನಿಯೋಗಿಸು. ನಾನು ಪರಿಶುದ್ಧನಾಗುವುದೇ? ಕಗ್ಗಲ್ಲೂ ಮೃದುವಾಗಬಲ್ಲದೆ ಸ್ವಾಮಿ. ಕಣ್ಣು ಕಾಣದ ಕುರುಡನಾಗಿ, ಕೈಕಾಲುಗಳು ಸೇರಿ ಹೋದ ಹೆಣವನಾಗಿ ನಾನು ಹೇಗೆ ಬದುಕಿರಲಿ ಸ್ವಾಮಿ, ಹೇಗೆ ಬದುಕಿರಲಿ? ಶಿವನ ಕೃಪೆಯಾದರೆ ವಿಷವೂ ಅಮೃತವಾಗಬಲ್ಲದು, ವನಕೆಯೂ ಚಿಗುರಬಲ್ಲದು, ಮರಳು ಕಾಡು ಮಹೇಂದ್ರನ ನಂದನವನವಾಗಬಲ್ಲದು. ಆ ಶಿವನ ಕೃಪೆಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ ನಮ್ಮನ್ನು ಕಾಪಾಡಿ ಗುರುದೇವ. ಮಗಳೇ, ನಾಳೆಯೇ ಮಹಾಶಿವರಾತ್ರಿ. ಶಿವರಾತ್ರಿ? ಹೌದು, ಮಹಾಪುಣ್ಯ ದಿನ. ಎಂಥ ಮಹಾಪಾಪಿಯಾದರೂ ಶಿವರಾತ್ರಿಯಂದು ಶ್ರದ್ಧಾಭಕ್ತಿಯಿಂದ ಒಂದು ಬಿಲ್ವ ಪತ್ರೆಯನ್ನು ಶಿವನಿಗರ್ಪಿಸಿದರೂ ಸಾಕು, ಅವನ ಪಾಪವೆಲ್ಲ ಬೆಂದು ಪುನೀತನಾಗುವನು. ಅಂಥ ಮಹಾಪರ್ವದಿನ ನಾಳೆ. ಕೇವಲ ಒಂದು ದಿನದ ಪೂಜೆಯಿಂದ ನಾನು ಮಾಡಿದ ಮಹಾಪಾಪವೆಲ್ಲ ಪರಿಹಾರವಾದೀತೆ ಗುರುದೇವ? ಖಂಡಿತವಾಗಿ ಪರಿಹಾರವಾಗುವುದು. ಆ ಪರ್ವದಿನ ತಿಳಿಯದೇ ಜಾಗರಣೆ ಮಾಡಿ ನಿರಾಹಾರಿಯಾಗಿದ್ದು ಬಿಲ್ವಪತ್ರಾರ್ಪಣ ಮಾಡಿದ ಕೊಲೆ ಪಾತಕನಾದ ಬೇಡನಿಗೆ ಶಿವನು ಪ್ರಸನ್ನನಾಗಿ ಪ್ರತ್ಯಕ್ಷನಾದ. ಆದ್ದರಿಂದ ನಾಳೆ ಶಿವರಾತ್ರಿ, ತಪ್ಪದೇ ಶಿವನನ್ನು ಆರಾಧಿಸಿ. ನಿಮಗೆ ಶುಭವಾಗುವುದು. ಧನ್ಯರಾದೆವು ಗುರುದೇವ. ತಮ್ಮ ಅಪ್ಪಣೆಯನ್ನು ಶಿರಸಾ ವಹಿಸುವೆವು. ವರಸಿದ್ಧಿ ಗಣಪತಿಯ ಕರಗಳಲ್ಲಿ ಪೂಜೆಯನು ಪಡೆವಂಥ ಸಿರಿಪಾದದೊಡೆಯನೇ ಹರನೇ ಸುರರಸೇನಾನಿ ಸುಕುಮಾರ ಸ್ವಾಮಿಯ ಸೇವೆ ಹರುಷದಲ್ಲಿ ಸ್ವೀಕರಿಪ ತಂದೆ ಶುಭಕರಣಿ. ಪರಮ ಪಾವನೆ ದೇವಿ ಮೂಲೋಕ ಮಾತೆಯ ಕರ ಕಮಲದಿ ಪೂಜೆಗೊಳ್ಳುವ ಶಂಕರನೇ. ನೆರೆ ನಂಬಿ ಭಜಿಸುತ್ತಿಹ ಶರಣರಿಗೆ ಶಾಂತಿಯನ್ನು ತರುವ ಸರ್ವೇಶ್ವರ ಶರಣು ಶರಣು. ಪರಮೇಶನಿನ್ನ ಶರಣಾರ್ಥಿಯನ್ನ ಕರುಣಿಸಿ ದಯ ಮಾಡೆ ಕರ ನೀಡಿ ಕಾಪಾಡು. ಪರಮೇಶನಿನ್ನ ಶರಣಾರ್ಥಿಯನ್ನ ಕರುಣಿಸಿ ದಯ ಮಾಡೆ ಕರ ನೀಡಿ ಕಾಪಾಡು. ಪರಮೇಶನಿನ್ನ పాపినాను పావనను నేను బడదిననాను జగదీశ నేను కడు పాపినాను పావనను నేను బడదిననాను జగదీశ నేను ಉರಿಗಣ್ಣಲೆನ್ನ ಸುಡು ಪಾಪವನ್ನ ಸಿರಿಪಾದದಲ್ಲಿ ಧರಿಸಯ್ಯನನ್ನ ಪರಮೇಶನಿನ್ನ ಶರಣಾರ್ಥಿಯನ್ನ ಕರುಣಿಸಿ ದಯ ಮಾಡಿ ಕರುಣಿಸಿ ಕಾಪಾಡು ಪರಮೇಶನಿನ್ನ ಈ ದುಷ್ಟನನ್ನೀಗಲೇ ಕಾರಾಗೃಹದಲ್ಲಿರಿಸಿ.